नमस्कार गेळेयरे, वेलकम टू माय यूट्यूब चानल। नानु अजित कुमार पीएम। ई ओंदु वीडियो ओळगडे नावु इंडियन एकनॉमिक सर्वे 2022-23 डिस्कस माड्तिद्वि, अदर एरडने चाप्टर अन्नु डिस्कस माडोण। ई एरडने चाप्टर एनिदे इदु इंडियास मीडियम टर्म ग्रोथ औट्लुक् वित् आप्टिमिसम् अंड होप् अंत हेळिदे। इंडियास मीडियम टर्म ग्रोथ औट्लुक् वित् आप्टिमिसम् अंड होप् अन्नुवंत सो ई ओंदु चाप्टर अन्नु नोड्तोव। सो ई चाप्टर न ओवर व्यू अन्नु नावु नोडोदक्के ई मूरु टर्म अल्लि हेळबहुदु। ओंदु एफिशियन्सी अन्नु इंप्रूव माडबेकु अंत हेळ्तीवि, अदक्कागि रिफार्म अन्नु माड्तीवि। ಆ ರಿಫಾರ್ಮ್ ಅನ್ನು ಮಾಡಿದಾಗ ಆ ರಿಫಾರ್ಮ್ ಏನು ಮಾಡುತ್ತೆ, ಸ್ವಲ್ಪ ಲೇಟ್ ಆಗಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಥವಾ ಎಫೆಕ್ಟ್ ಅನ್ನು ತೋರಿಸುತ್ತೆ, ಪರಿಣಾಮವನ್ನು। ಸೊ ಅದನ್ನೇ ಲ್ಯಾಗ್ಡ್ ಎಫೆಕ್ಟ್ಸ್ ಅಂತ ಕರಿತೀವಿ। ಸೊ ಇದಕ್ಕೆ ಒಂದು ಚಿಕ್ಕದಾದಂಥ ಎಕ್ಸಾಂಪಲ್ ಕೊಡ್ತೀನಿ। ಎಕ್ಸಾಂಪಲ್ ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ಹುಡುಗ ಇರ್ತಾನೆ ಅಥವಾ ಹುಡುಗಿ ಇರ್ತಾರೆ। ಸಪೋಸ್ ಥಿಂಕ್ ಮಾಡಿ, ನಮ್ಮಲ್ಲಿ ಈಗ ಏನು ಥಿಂಕ್ ಮಾಡೋಣ, ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಪರೀಕ್ಷೆಗಳಿಗಾಗಿ ತಯಾರಾಗ್ತಿರುವಂಥ ಒಬ್ಬ ಆಕಾಂಕ್ಷಿ ಇದ್ದಾರೆ, ಆಸ್ಪಿರೆಂಟ್। ಸೊ ಈ ಆಸ್ಪಿರೆಂಟ್ ಏನನ್ನ ಥಿಂಕ್ ಮಾಡ್ತಾರೆ, ಅವ್ರಿಗನ್ಸುತ್ತೆ ಇಲ್ಲಿಯ ತನಕ ನಾನು ಓದ್ತಾ ಇರುವಂಥ ಸ್ಪೀಡ್ ಸರಿ ಇಲ್ಲ, ಓದುವ ಒಂದು ಎಫಿಷಿಯನ್ಸಿಯನ್ನು ನಾನು ಜಾಸ್ತಿ ಮಾಡಬೇಕು ಅಂತೇಳಿ ಅವರಿಗೆ ಅನಿಸುತ್ತೆ। ಏನಿರುತ್ತೆ, ಓದುವ ಎಫಿಷಿಯನ್ಸಿಯನ್ನು, ರೀಡಿಂಗ್ ಎಫಿಷಿಯನ್ಸಿ ಏನಿಲ್ಲ ಅಥವಾ ಸ್ಟಡಿ ಎಫಿಷಿಯನ್ಸಿ ಏನಿಲ್ಲ, ಇದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅನಿಸುತ್ತೆ। ಸೊ ಈಗ ಜಾಸ್ತಿ ಮಾಡಬೇಕು ಅಂತಂದಾಗ ಇವರೇನು ಮಾಡ್ತಾರೆ, ಒಂದಿಷ್ಟು ಹೊಸದಾದಂಥ ವೇಳಾಪಟ್ಟಿಯನ್ನು ಹಾಕ್ತಾರೆ, ಶೆಡ್ಯೂಲನ್ನು ಹಾಕ್ತಾರೆ ಅಥವಾ ಟೈಮ್ ಸ್ಲಾಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ। ಅದರ ಆಧಾರದ ಮೇಲೆ, ಆ ಯೋಜನೆ ಏನು ಮಾಡಿರ್ತಾರೋ ಅದರ ಆಧಾರದ ಮೇಲೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾರೆ। ಅದರ ಮೂಲಕ ಹೆಚ್ಚು ಓದೋದನ್ನು ಅಥವಾ ರೀಡಿಂಗ್ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ। ಸೊ ಇದನ್ನು ಏನು ಮಾಡಿರ್ತಾರೆ, ಸ್ಟಾರ್ಟ್ ಮಾಡಿರ್ತಾರೆ, ಒಂದು 7 ದಿನಗಳು ಮಾಡಿರ್ತಾರೆ ಅಂದರೆ ಥಿಂಕ್ ಮಾಡೋಣ, ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು। ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದವ್ರಿಗೆ ಒಂದು ದಿವಸ ಏನು ಬರುತ್ತೆ, ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ, ಒಂದು ಮೆಸೇಜ್ ಬರುತ್ತೆ। ಮೆಸೇಜ್ ಯಾರ್ದಪ್ಪ ಅಂತ ಕೇಳಿದ್ರೆ, ಅವ್ರ ಕ್ರಶ್, ಓಕೆ। ಸೊ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅಂತ ಥಿಂಕ್ ಮಾಡಿ, ಅಥವಾ ಕ್ರಶ್, ಅವ್ರೇನು ಹೇಳ್ತಾರೆ, ಸೊ ನಾನು ನಾಳೆಯಿಂದ ನೀವು ಯಾವ ನಗರದಲ್ಲಿದ್ದಿರಲೋ ಅದೇ ನಗರಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ। ಸೊ ಬರ್ತಾ ಇದ್ದಾರೆ ಕ್ರಶ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅಂತಂದಾಗ ಏನಾಗುತ್ತೆ, ಸೊ ಒಂದೇ ಸಲ ನಿಮ್ಮ ಶೆಡ್ಯೂಲ್ ಎಲ್ಲ ಚೇಂಜ್। ಸೊ ಅಥವಾ ಇದನ್ನು ನಾನೇನು ಹೇಳ್ತಿದ್ದೀನಿ, ಈ ರೀತಿಯಾಗಿ ಇವರು ಬರ್ತಾ ಇರೋದು ಏನಿಲ್ಲ, ಇದು ನಿಮ್ಮ ಜೀವನದ ಡೈಲಿ ಅಥವಾ ನಾರ್ಮಲ್ ಜೀವನ ಏನಿಲ್ಲ ಅದರಲ್ಲಿ ಒಂದು ರೀತಿಯ ಶಾಕ್ ಇದು, ಓಕೆ। ಶಾಕ್ ಅಂತಂದಾಗ ಇಲ್ಲಿ ನಮಗೇನು ಒಳ್ಳೆಯ ಶಾಕ್, ಓಕೆ, ಶಾಕ್ ಒಳ್ಳೆಯದು, ಯಾಕಂದ್ರೆ ಅವ್ರ ಜೊತೆಯಲ್ಲಿ ನಾವು ತಿರುಗಾಡೋದನ್ನ ಎಂಜಾಯ್ ಮಾಡ್ತೀವಿ, ಓದೋದು ಅವಾಗ ಏನಾಗುತ್ತೆ ಸೆಕೆಂಡರಿ ಆಗ್ಬಿಡುತ್ತೆ ನಮಗೆ। ಸೊ ಈಗ ನಾವೇನು ಮಾಡಿದ್ವಿ, ಮೊದಲು ಒಂದಿಷ್ಟು ರಿಫಾರ್ಮ್ಗಳನ್ನ, ಸುಧಾರಣೆಗಳನ್ನ ಮಾಡಬೇಕು ಅಂತೇಳಿ ಶೆಡ್ಯೂಲ್ ಮಾಡ್ಕೊಂಡು 7 ದಿನ ಏನನ್ನ ಕಂಟಿನ್ಯೂ ಮಾಡಿದ್ವೋ ಅದನ್ನ ನೆಕ್ಸ್ಟ್ ಡೇ ಇನ್ನೊಂದಿನ ನಾವೇನು ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ। ಅದರ ಬದಲಾಗಿ ಏನು ಮಾಡ್ತಾರೆ, ಸೊ ಅದರ ಬದಲಾಗಿ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಜೊತೆಯಲ್ಲಿ ತಿರುಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ। ತಿರುಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಏನಾಯ್ತು, ಸೊ ಈ ಮೊದಲಿನ ಒಂದು ರಿಫಾರ್ಮ್ ಏನಾಗ್ತಾ ಇತ್ತು ಅದರಿಂದ ಏನು ಪರಿಣಾಮ ಬರಬೇಕಿತ್ತು ಆ ಪರಿಣಾಮ ಮಿಸ್ ಆಗುತ್ತೆ। ಸೊ ಎಲ್ಲಿಯ ತನಕ ಇದು ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಈ ಶಾಕ್ ಎಲ್ಲಿಯ ತನಕ ಇರುತ್ತೋ ಅಲ್ಲಿ ತನಕ ಕಂಟಿನ್ಯೂ ಆಗುತ್ತೆ। ಶಾಕ್ ಅಂದ ಸೆನ್ಸ್ ಏನು, ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಎಲ್ಲಿಯ ತನಕ ನಗರದಲ್ಲಿ ಇದ್ದಾರೆ ನಿಮ್ಮ ಜೊತೆ, ಸೊ ಅಲ್ಲಿಯ ತನಕ ನೀವು ತಿರುಗಾಡ್ತಾ ಇರ್ತೀರ, ಅಲ್ಲಿಯ ತನಕ ನೀವು ಓದೋದಕ್ಕೆ ಹೋಗಲ್ಲ। ಸೊ ಅವ್ರು ಯಾವಾಗ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ ಅಥವಾ ಬೇರೆ ನಗರಕ್ಕೆ ಶಿಫ್ಟ್ ಆಗ್ತಾರೆ, ಆವಾಗ ನೀವೇನು ಮಾಡ್ತೀರಾ, ಮತ್ತೆ ವಾಪಸ್ ಬಂದು ಇದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ। ಆವಾಗ ಮತ್ತೆ ನಿಮ್ಗೆ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ। ಅಗೇನ್ ಆ ಶೆಡ್ಯೂಲ್ ಅನ್ನು ನೀವು ಫಾಲೋ ಮಾಡ್ತೀರಿ, ಓಕೆ। ಸೊ ಕೆಲವೊಂದು ಸಂದರ್ಭದಲ್ಲಿ ಹಳೆಯ ನೆನಪುಗಳನ್ನ ಮರೆತು ವಾಪಸ್ ಮತ್ತು ಓದೋದಕ್ಕೆ ಉಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಕೆಲವೊಬ್ರಿಗೆ, ಆದರೆ ನಾನೇನು ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಆಗಿ ನೀವೇನಾದರೂ ಆಗೂ ಕೂಡ ಸ್ವಿಚ್ ಮಾಡೋದಕ್ಕಾಗ್ತು ಅಂತಂದ್ರೆ, ಸ್ವಿಚ್ ಮಾಡಿದ ನಂತರದಲ್ಲಿ ಸೊ ನೀವೇನು ಮಾಡ್ಬೋದು, ಈ ರಿಫಾರ್ಮ್ನ ಇಂಪ್ಯಾಕ್ಟ್ ಅನ್ನು ಸೊ ನಿಧಾನವಾಗಿ ಅದರ ಪರಿಣಾಮವನ್ನು ಕಾಣ್ತಾ ಹೋಗ್ಬೋದು। ಸೊ ಈಗ ಇದನ್ನೇ ನಾವೇನು ಮಾಡೋಣ, ಆಸ್ಪಿರೆಂಟ್ ಬದಲಾಗಿ ನಮ್ಮ ಎಕಾನಮಿ, ಇಂಡಿಯನ್ ಎಕಾನಮಿ ಇದೆ ಅಂತ ಥಿಂಕ್ ಮಾಡೋಣ। ಭಾರತದ ಅರ್ಥವ್ಯವಸ್ಥೆ, ಭಾರತದ ಅರ್ಥವ್ಯವಸ್ಥೆ ಏನು ಮಾಡುತ್ತೆ, ಹಲವಾರು ರಿಫಾರ್ಮ್ಗಳನ್ನ ಮಾಡುವಂತ ಒಂದು ಯೋಚನೆಯನ್ನು ಇಟ್ಕೊಳ್ತಾ ಇದೆ। ರಿಫಾರ್ಮ್ ಅನ್ನು ಯಾವ ಒಂದು ಕ್ಷೇತ್ರದಲ್ಲಿ ಮಾಡ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಮಾಡ್ಬೋದು, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು। ಸೊ ಈ ತರ ಹಲವಾರು ರೀತಿಯ ಸುಧಾರಣೆಗಳನ್ನ ಇವರು ಮಾಡ್ಬೋದಲ್ವಾ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸುಧಾರಣೆಗಳನ್ನ ಮಾಡ್ಬೋದು। ಈಗ ಎಕಾನಮಿಯ ಒಳಗಡೆ ಸುಧಾರಣೆಗಳನ್ನ ಯಾಕೆ ಮಾಡ್ತಿದೀವಿ, ಆ ಒಂದು ಎಕಾನಮಿ ಹೆಚ್ಚಿನ ದಕ್ಷತೆಯನ್ನ ಪಡ್ಕೊಳ್ಳಿ ಅಂತೇಳಿ ಮಾಡ್ತಾ ಇದ್ವಿ, ಆ ಅರ್ಥವ್ಯವಸ್ಥೆ ಹೆಚ್ಚಿನ ದಕ್ಷತೆಯನ್ನ ಪಡ್ಕೊಳ್ಳಿ ಅಂತೇಳಿ ಮಾಡ್ತಾ ಇದ್ವಿ, ಅದಕ್ಕಾಗಿ ನಾವೇನು ರಿಫಾರ್ಮ್ ಮಾಡಿದ್ವಿ। ಸೊ ಈ ರಿಫಾರ್ಮ್ನಿಂದ ಇಂಪ್ಯಾಕ್ಟ್ ಬರೋದು ಸ್ವಲ್ಪ ಡಿಲೇ ಆಗ್ತಿತ್ತು ಅಥವಾ ಸ್ಲೋ ಆಗಿ ಬರ್ತಾ ಇತ್ತು, ಈಗ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ, ಕೆಲವೊಂದು ಶಾಕ್ಗಳು ಎಂಟರ್ ಆಗಿದೆ। ಶಾಕ್ಗಳಲ್ಲಿ ಒಂದು ಯಾವುದು ನಾವು ನೋಡ್ತಾ ಇರೋದು, COVID-19 ಅಂತ ಪ್ಯಾಂಡಮಿಕ್ಗಳು। ಸೊ ಈ ತರದ ಶಾಕ್ ಬಂದಾಗ ಆ ರಿಫಾರ್ಮ್ನಿಂದ ಏನು ಇಂಪ್ಯಾಕ್ಟ್ ಬರಬೇಕಿತ್ತು, ಪರಿಣಾಮ ಬರಬೇಕಿತ್ತು, ಅದು ಕಾಣೋದೇ ಇಲ್ಲ ಆ ಟೈಮಲ್ಲಿ। ಫಾರ್ ಎಕ್ಸಾಂಪಲ್, GST ಅನ್ನು ಜಾರಿಗೆ ತರ್ತೀವಿ 2017, GST ಮೂಲಕ ನಮ್ಗೇನಾದ್ರೂ ಎಫಿಷಿಯನ್ಸಿ ಇಂಪ್ರೂವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ, ಮಧ್ಯದಲ್ಲಿ 2019 ನಮ್ಗೆ ಏನಾಗ್ಬಿಟ್ಟಿದೆ, COVID-19 ಎಂಟರ್ ಆಗಿದೆ 2019-20 ಒಂದು ಹಣಕಾಸು ವರ್ಷದಲ್ಲಿ।
ಈಗ ಜಿ ಎಸ್ ಟಿ ಅನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಜಿ ಎಸ್ ಟಿ ಇಂದ ನಿಧಾನವಾಗಿ ಏನಾಗಬೇಕಿತ್ತು 2017 ರ ನಂತರದಲ್ಲಿ ನಿಧಾನವಾಗಿ ಟ್ಯಾಕ್ಸ್ ಜಾಸ್ತಿ ಆಗಿ ಕಾಣ್ತಾ ಹೋಗಬೇಕಿತ್ತು ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಗವರ್ನಮೆಂಟ್ ಗೆ ಜಾಸ್ತಿ ಆಗ್ತಾ ಹೋಗಬೇಕಿತ್ತು ಆದರೆ 2019 20 ರಲ್ಲಿ ಏನಾಗುತ್ತೆ ಸಡನ್ ಆಗಿ ಒಂದೇ ಸಲ ಡ್ರಾಪ್ ಆಗುತ್ತೆ ಯಾಕೆ ಅದು ಶಾಕ್ ನಿಂದಾಗಿ ಸೋ ಅದನ್ನೇ ಈ ಒಂದು ಚಾಪ್ಟರ್ ಹೇಳುತ್ತೆ ಸೋ ಈ ತರ ಏನೇನಾಯ್ತು ಅದರಲ್ಲಿ ಕೂಡ ಎರಡು ಇಂಪಾರ್ಟೆಂಟ್ ಆದಂತ ಸಂದರ್ಭಗಳನ್ನು ಹೇಳುತ್ತೆ ಒಂದು 1991 ರ ಒಂದು ಸುಧಾರಣೆ ಆರ್ಥಿಕ ಸುಧಾರಣೆ ಅಥವಾ ನೂತನ ಆರ್ಥಿಕ ಸುಧಾರಣೆ ಅಂತ ಕರೀತೀರ ನ್ಯೂ ಎಕನಾಮಿಕ್ ಪಾಲಿಸೀಸ್ ಅಂತ ಕರೀತೀವಿ ಅದು ಆದಂತ ಸಂದರ್ಭದಲ್ಲಿ ಏನಾಗಿತ್ತು ಅದೇ ರೀತಿಯಲ್ಲಿ ಈಗ 2014 ರಿಂದ 2022 ಅಂದ್ರೆ ಈ 8 ವರ್ಷಗಳ ಅವಧಿಯಲ್ಲಿ ಯಾವ ಯಾವ ರಿಫಾರ್ಮೇಟಿವ್ ಸ್ಟೆಪ್ ಗಳನ್ನು ತಗೊಂಡ್ವಿ ಆದ್ರೆ ಅದು ಕೋವಿಡ್-19 ನಂತಹ ಈ ಒಂದು ಶಾಕ್ ನಿಂದಾಗಿ ಮರೆಮಾಚಲ್ಪಟ್ಟಿತ್ತು ಇನ್ನು ಮುಂದೆ ಅದರಿಂದ ನಾವು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕಾಣಬಹುದು ಅನ್ನೋದನ್ನ ಈ ಚಾಪ್ಟರ್ ಹೇಳುತ್ತೆ ಸೋ ಮೊದಲನೇದಾಗಿ ಹಾಗಾದ್ರೆ ನಾವೇನ್ ನೋಡೋಣ ಹಾಗಾದ್ರೆ ಈಗ ಇತಿಹಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ನಾವೇನಾದ್ರೂ ಹೋದ್ರೆ ಭಾರತದ ಒಳಗಡೆ 1950 ರಿಂದ 1980 ರ ಈ ಒಂದು ಕಾಲಘಟ್ಟ ಏನಿದೆ ಆ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸನ್ನಿವೇಶ ಇತ್ತು ಆರ್ಥಿಕವಾಗಿ ಅಂತ ನೋಡ್ತಾ ಬಂದು ಮೊದಲನೇದಾಗಿ ನಾವೇನಾದ್ರೂ ನೋಡ್ತೀವಿ ಅಂದ್ರೆ 1950 ರ ನಂತರದಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಜಾಸ್ತಿ ಜಾಸ್ತಿಯಾಗಿ ನಮ್ಮಲ್ಲಿ ಏನ್ ಮಾಡ್ತೀವಿ ನೆಹರೂವಿಯನ್ ಸೋಷಿಯಲಿಸಂ ಮಾಡೆಲ್ ಅನ್ನ ತಗೋತೀವಿ ನೆಹರೂರವರ ಸಮಾಜವಾದದ ಮಾಡೆಲ್ ಅಲ್ಲಿ ಏನು ಗವರ್ಮೆಂಟ್ ಹೆಚ್ಚೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಥವಾ ಗವರ್ಮೆಂಟ್ ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಗಳು ಜಾಸ್ತಿಯಾಗಿ ಕೆಲಸ ಮಾಡುತ್ತೆ ಅಥವಾ ಮೀನಿಂಗ್ ಏನೋದು ಸಾರ್ವಜನಿಕ ವಲಯದ ಉದ್ದಿಮೆಗಳು ಸರ್ಕಾರದ ಮಾಲೀಕತ್ವದ ಅಡಿಯಲ್ಲಿ ಕೆಲಸ ಮಾಡುವಂತ ಉದ್ದಿಮೆಗಳು ಹೆಚ್ಚಾಗಿ ಕೆಲಸ ಮಾಡುತ್ತೆ ಅಂತ ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ ಆ ಒಂದು ಕಂಪನಿಗಳ ಮೊನೋಪೊಲಿಯನ್ನ ನೋಡ್ತೀವಿ ಏಕಸ್ವಾಮ್ಯತೆ ಅಥವಾ ಮೊನೋಪೊಲಿ ಅಂದ್ರೇನು ಆ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬೇರೆ ಕಂಪನಿಗಳಿರು ಆ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬೇರೆ ಕಂಪನಿಗಳಿಲ್ಲ ಅದೊಂದೇ ಕಂಪನಿ ಎಲ್ಲಾ ಕೆಲಸವನ್ನು ಮಾಡ್ತಿದೆ ಅದಕ್ಕೆ ಸಂಬಂಧಪಟ್ಟದ್ದು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆಯೋ ಅದು ಫಾರ್ ಎಕ್ಸಾಂಪಲ್ ನಾವು ಇವತ್ತಿನ ದಿನಗಳಲ್ಲಿ ಏನಾದರೂ ಈ ತರದ ಮೊನೋಪೊಲಿಯನ್ನ ಎಕ್ಸಾಂಪಲ್ ಆಗಿ ನೋಡೋದಕ್ಕೆ ಹೋದ್ರೆ ಏನ್ ನೋಡ್ಬೋದು ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟ ರೈಲ್ವೆಯಲ್ಲಿ ಬೇರೆ ಯಾವ್ದಾದ್ರು ಕಂಪನಿಗಳು ಈ ತರದ ರೈಲ್ವೆಗೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡೋದಕ್ಕೆ ಸಾಧ್ಯನಾ ಇತ್ತೀಚೆಗೆ ನಿಧಾನವಾಗಿ ಪ್ರೈವೇಟೈಸ್ ಮಾಡ್ತಾ ಇದ್ವಿ ನಿಜ ಆದ್ರೂ ಕೂಡ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇನ್ನೂ ಕೂಡ ಏನಿದೆ ಇದು ರೈಲ್ವೆ ಸೊ ಏನಿದಿಲ್ಲ ಇದು ತನ್ನದೇ ಆದಂತ ಮೊನೋಪೊಲಿಯನ್ನ ಹೊಂದಿದೆ ಓಕೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನ ಮೊನೋಪೊಲಿ ಏಕಸ್ವಾಮ್ಯತೆ ಕಾಣುತ್ತೆ ಅವರು ಮಾತ್ರ ರೈಲ್ವೆಗೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡಬಹುದು ಈಗ ಅವರು ಮಾತ್ರ ಕೊಡಬಹುದು ಮೊನೋಪೊಲಿ ಇದೆ ಏಕಸ್ವಾಮ್ಯತೆ ಇದೆ ಯಾರತ್ರಾದ್ರೂ ಒಬ್ಬರ ಹತ್ರ ಅಂತಂದ್ರೆ ಅವಾಗ ಏನಾಗ್ಬಿಡುತ್ತೆ ಅವರು ಯಾವ ರೇಟ್ ಅನ್ನ ಹೇಳ್ತಾರೋ ಅವರ ಸೇವೆಗಳ ಕ್ವಾಲಿಟಿ ಯಾವ ಮಟ್ಟದ್ದು ಅಂತೇಳಿ ಅವ್ರು ಹೇಳ್ತಾರೋ ಅದಕ್ಕೆ ಫೈನಲ್ ಆಗ್ಬಿಡುತ್ತೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಆ ತರದ ಒಂದು ಸಿಚುವೇಶನ್ ಅನ್ನ ನಾವೇನ್ ನೋಡ್ತೀವಿ 1950 ರಿಂದ 1980 ರ ಕಾಲಘಟ್ಟದಲ್ಲಿ ಭಾರತದಲ್ಲಿ ನೋಡ್ತೀವಿ ಅಥವಾ ಇನ್ನೊಂದು ರೀತಿಯಲ್ಲಿ ನಾನೇನು ಹೇಳ್ಬೋದು ಸ್ಪರ್ಧಾತ್ಮಕತೆ ಕಡಿಮೆ ಇದ್ದಂತ ಸಂದರ್ಭ ಇದು ಸೊ ಮತ್ತೇನಿದೆ ಅಂತ ಕೇಳಿದಾಗ ಭಾರತದಲ್ಲಿ ನಾವು ಒಂದು ರೀತಿಯ ಗ್ರೋತ್ ಅನ್ನ ಬೆಳವಣಿಗೆ ದರವನ್ನ ನೋಡ್ತೀವಿ ಅದನ್ನ ಏನ್ ಕೇಳ್ತೀವಿ ಸ್ಲೋ ಗ್ರೋತ್ ಅಥವಾ ಬಹಳ ಸ್ಲೋ ಆಗಿ ಬೆಳವಣಿಗೆ ಆಗ್ತಾ ಇರೋದು ಆರ್ಥಿಕ ಬೆಳವಣಿಗೆ ಅಂತಿಲ್ಲ ಬಹಳ ಸ್ಲೋ ಆಗಿ ಆಗ್ತಾ ಇರೋದು ಅಥವಾ ಇದನ್ನ ಮತ್ತೊಂದು ರೀತಿಯ ಹೆಸರಿಂದ ಕೂಡ ಕರೀತಾರೆ ಹಿಂದೂ ಗ್ರೋತ್ ರೇಟ್ ಅಂತೇಳಿ ಕರಿತೀವಿ ಹಿಂದೂ ಗ್ರೋತ್ ರೇಟ್ ಸೊ ಈ ಹಿಂದೂ ಗ್ರೋತ್ ರೇಟ್ ಅಂತಂದಾಗ ಏನು 5%ಗಿಂತ ಕಡಿಮೆ ಎಕಾನಮಿಕ್ ಗ್ರೋತ್ ರೇಟ್ ಇದ್ರೆ ಅಥವಾ ಆರ್ಥಿಕ ಬೆಳವಣಿಗೆ ದರ 5%ಗಿಂತ ಕಡಿಮೆ ಇದ್ರೆ ಅಂದ್ರೆ ಸ್ಲೋ ಆಗಿ ಆ ಆರ್ಥಿಕತೆ ಏನಾಗ್ತದೆ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುತ್ತೆ ಅಂತೇಳಿ ಮೀನಿಂಗ್ ಸೊ ಅಂತದನ್ನ ನಾವೇನ್ ಕರಿತೀವಿ ಅಂತದನ್ನ ಹಿಂದೂ ಗ್ರೋತ್ ರೇಟ್ ಅಂತೇಳಿ ಕರಿತೀವಿ ಇದನ್ನ ನಾವೇನ್ ನೋಡ್ತೀವಿ 1950ರಿಂದ 1980ರ ಕಾಲಘಟ್ಟದಲ್ಲಿ ಭಾರತದಲ್ಲಿ ಅಬ್ಸರ್ವ್ ಮಾಡ್ತೀವಿ ಸೊ ಇನ್ನು ಮತ್ತೆ ಯಾವ ಒಂದು ಚಾಲೆಂಜಸ್ ಗಳು ಇದ್ವು 1950ರಿಂದ 1980ರ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್ ಕೂಡ ಇತ್ತು ಇದನ್ನ ಏನ್ ಕರಿತೀವಿ ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್ ಅಂತ ಕರಿತೀವಿ ಎರಡು ರೀತಿಯ ಕೊರತೆಗಳು ಒಂದು ಕೊರತೆ ಯಾವುದು ಫಿಸಲ್ ಡೆಫಿಸಿಟ್ ಕೋಶೀಯ ಕೊರತೆ ಇನ್ನೊಂದು ರೀತಿಯ ಡೆಫಿಸಿಟ್ ಯಾವುದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೀವಿ ಚಾಲ್ತಿ ಖಾತೆಯ ಕೊರತೆ ಸೊ ಇಲ್ಲಿ ಫಿಸಲ್ ಡೆಫಿಸಿಟ್ ಅನ್ನೋದು ಇದು ಯಾವಾಗ ಅಂತಂದಾಗ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ಖರ್ಚನ್ನ ಸರ್ಕಾರ ಮಾಡಿದ್ರೆ ಅದನ್ನ ನಾವೇನ್ ಕರಿತೀವಿ ಫಿಸಲ್ ಡೆಫಿಸಿಟ್ ಅಂತ ಕರಿತೀವಿ ಬಹಳ ಜನ ನೀವು ಕ್ವಶನ್ ಕೇಳ್ಬೋದು ಸರ್ ಹೇಗೆ ಸರ್ಕಾರಕ್ಕೆ ಬರೋ ಆದಾಯಕ್ಕಿಂತ ಹೆಚ್ಚಿಗೆ ಸರ್ಕಾರ ಖರ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲಿಂದಾದ್ರೂ ದುಡ್ಡು ಬೇಕಲ್ವ ಅದಕ್ಕೆ ಅಂತೇಳಿ ಆದಾಯಕ್ಕಿಂತ ಹೆಚ್ಚು ನೀವು ಖರ್ಚು ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಾ ನೀವು ಕೂಡ ಸಾಲ ತಗೋತಿರ್ಲೋ ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಸಾಲ ತಗೊಳ್ತದೆ ಸೊ ಫಿಸಲ್ ಡೆಪಿಸಿಟ್ ಏನ್ ಹೇಳ್ತಲ್ವ ಅದು ಎಷ್ಟು ಅಮೌಂಟ್ ಅನ್ನ ಸರ್ಕಾರ ಸಾಲ ತಗೊಂಡಿದೆ ಅನ್ನೋದನ್ನ ಹೇಳುತ್ತೆ ಸೊ ಇಲ್ಲಿ ಫಿಸಲ್ ಡೆಪಿಸಿಟ್ ಅಲ್ಲಿ ಏನಾಗುತ್ತೆ ಸರ್ಕಾರ ಮಾಡುವಂತ ಖರ್ಚು ಸರ್ಕಾರದ ಆದಾಯಕ್ಕಿಂತ ಹೆಚ್ಚಿನದಾದ್ರೆ ಓಕೆ ಸೊ ಅವಾಗ ಅದನ್ನ ಫಿಸಲ್ ಡೆಪಿಸಿಟ್ ಅಂತ ಕರಿತೀವಿ ಅದು ಕೂಡ ನಮ್ಗೆ ಏನಾಗುತ್ತೆ ಸರ್ಕಾರದ ಮಟ್ಟಿಗೆ ಸರ್ಕಾರದಲ್ಲಿ ಬರುವಂತ ಆದಾಯಕ್ಕೆ ಕಂಪೇರ್ ಮಾಡೋದಕ್ಕೆ ಹೋದ್ರೆ ಅದು ಒಂದು ರೀತಿಯ ಹೊರೆ ಆಗುತ್ತೆ ಆರ್ಥಿಕ ಹೊರೆ ಆಗುತ್ತೆ ಇನ್ನೊಂದು ಸೈಡ್ ಕರೆಂಟ್ ಅಕೌಂಟ್ ಡೆಪಿಸಿಟ್ ಕರೆಂಟ್ ಅಕೌಂಟ್ ಡೆಪಿಸಿಟ್ ಅಂತಂದಾಗ ಏನು ಸೊ ಇಲ್ಲಿ ನಾವೇನು ರಫ್ತುಗಳನ್ನ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಆಮದು ಮಾಡ್ಕೋತೀವಿ
ಇಂಪೋರ್ಟ್ ಜಾಸ್ತಿ ಎಕ್ಸ್ಪೋರ್ಟ್ ಕಡಿಮೆ ಆಮದು ಜಾಸ್ತಿ ರಫ್ತು ಕಡಿಮೆ ಆಮದು ಜಾಸ್ತಿ ಅಂತ ನಾವು ಏನ್ ಮಾಡಬೇಕಾಯ್ತು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡಿರುವ ವಸ್ತುಗಳಿಗೆ ನಾವು ದುಡ್ಡನ್ನು ಕೊಡಬೇಕು ಅಂದ್ರೆ ನಮ್ಮ ಕಡೆಯಿಂದ ಹೊರಗಡೆ ದುಡ್ಡು ಹೋಗ್ತಾ ಇದೆ ಬೇರೆ ದೇಶಕ್ಕೆ ನಾವೇನಾದರೂ ರಫ್ತು ಮಾಡಿದ್ರೆ ಅಲ್ಲಿಗೆ ಕಳಿಸ್ಕೊಟ್ಟಿದ್ರೆ ವಸ್ತುಗಳನ್ನು ಅದರ ಬದಲಾಗಿ ನಮಗೆ ದುಡ್ಡು ಬರ್ತಾ ಇತ್ತು ಈಗ ನಾವೇನಾದರೂ ನೋಡಿದ್ರೆ ಆಮದು ಜಾಸ್ತಿ ಇದೆ ರಫ್ತು ಕಡಿಮೆ ಇದೆ ಅಂತಂದ್ರೆ ಏನಾಗುತ್ತೆ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇರುವಂತ ದುಡ್ಡು ಜಾಸ್ತಿ ಆಗುತ್ತೆ ಇದು ಕೂಡ ಆ ಒಂದು ಎಕಾನಮಿಗೆ ಅಥವಾ ಅರ್ಥವ್ಯವಸ್ಥೆಗೆ ಏನಾಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಋಣಾತ್ಮಕವಾದಂತಹ ಪ್ರಭಾವವನ್ನ ಬೀರುತ್ತೆ ಸೊ ಈ ರೀತಿಯ ಟ್ವಿನ್ ಡೆಪಿಸಿಟ್ ಪ್ರಾಬ್ಲಮ್ ಅನ್ನು ನಾವೇನು ನೋಡ್ತೀವಿ 1950ರಿಂದ 1980ರ ಕಾಲಘಟ್ಟದಲ್ಲಿ ನೋಡ್ತೀವಿ ಫಿಸಲ್ ಡೆಪಿಸಿಟ್ ಮತ್ತೆ ಕರೆಂಟ್ ಅಕೌಂಟ್ ಡೆಪಿಸಿಟ್ ಅಂತ ಕರಿತೀವಿ ಅಥವಾ ಓವರ್ ಆಲ್ ಆಗಿ ಏನು ಕರಿಬಹುದು ಕೆಲವೊಂದು ಸಂದರ್ಭದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಪಿಸಿಟ್ ಅಂತ ಕೂಡ ಕರಿಬಹುದು ಆದ್ರೆ ಅದರೊಳಗಡೆ ಜಾಸ್ತಿಯಾಗಿ ನಾವು ಚರ್ಚೆ ಮಾಡೋದು ಯಾವುದು ಕರೆಂಟ್ ಅಕೌಂಟ್ ಡೆಪಿಸಿಟ್ ಅನ್ನೋದು ಗೊತ್ತಿಲ್ಲ ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇದೇ ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ ಇನ್ಫ್ಲೇಷನ್ ಕೂಡ ಬಹಳ ಜಾಸ್ತಿ ಇದ್ದಿದ್ದನ್ನು ನೋಡ್ತೀವಿ 1950ರಿಂದ 1980ರ ಸಂದರ್ಭದಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಇತ್ತು ಯಾಕಂದ್ರೆ ನಾವು ಬೇರೆ ದೇಶಗಳಿಂದ ತೆಗೆದುಕೊಳ್ಳುವಂತ ಆಮದು ಜಾಸ್ತಿ ಇತ್ತು ಆ ಕಾರಣಕ್ಕಾಗಿ ನಮ್ಗೆ ಏನಾಗ್ತಿತ್ತು ನಮ್ಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಅದರ ಜೊತೆಯಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂದ್ರೆ 1980ರ ನಂತರದಲ್ಲಿ ಅರೌಂಡ್ 1990ರ ಸಂದರ್ಭದಲ್ಲಿ ಇವನ್ ಗಲ್ಫ್ ಯುದ್ಧಗಳು ನಡೆಯುತ್ತೆ ಗಲ್ಫ್ ಯುದ್ಧ ನಡೆದಾಗ ಏನಾಗುತ್ತೆ ಮತ್ತು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಕರೆಂಟ್ ಅಕೌಂಟ್ ಡೆಪಿಸಿಟ್ ಕೂಡ ಜಾಸ್ತಿ ಆಗುತ್ತೆ ಕಾರಣ ಏನು ಈ ಒಂದು ಕ್ರೂಡ್ ಆಯಿಲ್ ಕಚ್ಚಾ ತೈಲ ಏನಿದೆ ಅದರ ಬೆಲೆ ಸಡನ್ ಆಗಿ ಜಾಸ್ತಿ ಆಗುತ್ತೆ ಸೊ ಆ ಎಲ್ಲ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ 1950ರಿಂದ 1980ರ ದಶಕ ಅಂದ್ರೆ ಏನು ಆಲ್ಮೋಸ್ಟ್ ಅಪ್ ಟು 1989ರ ತನಕ ಸೊ ಈ ರೀತಿಯ ಒಂದು ಸಿನಾರಿಯೋ ಅಥವಾ ಸನ್ನಿವೇಶ ನಮ್ಮಲ್ಲಿ ಕಾಣುತ್ತೆ ಭಾರತದ ಒಳಗಡೆ ಇದು ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಹಾಗಾದ್ರೆ ನಾವು 1990ರಲ್ಲಿ ಮತ್ತೆ ನಮ್ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂದ್ರೆ ಕರಿತೀವಿ ಬಿಒಪಿ ಕ್ರೈಸಿಸ್ ಅಥವಾ ಪಾವತಿ ಶಿಲ್ಕಿನ ಬಿಕ್ಕಟ್ಟು ಅಂತ ಕರಿತೀವಿ ಅಗೇನ್ ಪಾವತಿ ಶಿಲ್ಕಿನ ಬಿಕ್ಕಟ್ಟು ಅಂದ್ರೆ ಏನು ಬೇರೆ ದೇಶಗಳಿಂದ ನಾವು ಹೆಚ್ಚು ಆಮದುಗಳನ್ನ ಮಾಡ್ಕೋತಿದೀವಿ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇರುವಂತದ್ದು ಕಡಿಮೆ ವಸ್ತುಗಳು ಅದರ ಜೊತೆಯಲ್ಲಿ ಮತ್ತೊಂದು ರೀತಿಯಲ್ಲಿ ನಾವು ನೋಡೋದಕ್ಕೋದ್ರೆ ದುಡ್ಡು ನಮ್ಮ ದೇಶದಿಂದ ಹೊರಗಡೆ ಜಾಸ್ತಿ ಹೋಗ್ತಾ ಇದೆ ಬೇರೆ ದೇಶದಿಂದ ನಮಗೆ ಬರ್ತಾ ಇರುವಂತ ದುಡ್ಡು ಬಹಳ ಕಡಿಮೆ ಸೊ ಈ ತರದ್ದು ಕಂಟಿನ್ಯೂ ಆಗ್ತಾ ಹೋದ್ರೆ ಅವಾಗ ನಮ್ಗೆ ಏನಾಗುತ್ತೆ ಫಾರೆಕ್ಸ್ ರಿಸರ್ವ್ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿದೆ ಅದು ಖರ್ಚು ಬಿಡುತ್ತೆ ವಿದೇಶಿ ವಿನಿಮಯ ಮೀಸಲು ನಮ್ಮ ಹತ್ರ ಇರೋದೇ ಇಲ್ಲ ಬೇರೆ ದೇಶದ ಕರೆನ್ಸಿಗಳು ನಮ್ಮ ಹತ್ರ ಇರೋದೇ ಇಲ್ಲ ಅದನ್ನ ನಾವೇನ್ ಕರಿತೀವಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರಿತೀವಿ ಈಗ ಸದ್ಯದಲ್ಲಿ ಇದನ್ನ ನಾವು ನಮ್ಮ ಹತ್ರದ ನೇಬರ್ಸ್ ಅಲ್ಲಿ ಎರಡು ದೇಶಗಳಲ್ಲಿ ನೋಡ್ತಾ ಇದೀವಿ ಒಂದ್ ಯಾವುದು ಸೊ ಒಂದು ಶ್ರೀಲಂಕಾದಲ್ಲಿ ನೋಡ್ತಾ ಇದೀವಿ ಇನ್ನೊಂದು ಪಾಕಿಸ್ತಾನದಲ್ಲಿ ನೋಡ್ತಾ ಇದೀವಿ ಹಾಗೆ ನೆನಪಿಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಏನ್ ಮಾಡ್ತಿದ್ದಾರೆ ಜನರು ಸಾಯಬಾರದು ಅನ್ನೋ ಕಾರಣಕ್ಕಾಗಿ ಎಕನಾಮಿಕ್ ಕ್ರೈಸಿಸ್ ನಿಂದ ಸೊ ಅವರಿಗೆ ಉಚಿತವಾಗಿ ಆಹಾರಗಳನ್ನ ವಿತರಣೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಅದರಲ್ಲಿ ನೂಕು ನುಗ್ಗಾಟ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಕೆಲವೊಬ್ರು ಸೊ ಇಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ಸಾವನ್ನು ಕೂಡ ಆಗ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಸೊ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕು ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಎಷ್ಟು ದೊಡ್ಡದಾದಂತ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಒಂದು ದೇಶಕ್ಕೆ ಅನ್ನೋದು ಗೊತ್ತಿದೆ ಸೊ ಇದೆಲ್ಲ ಕಾರಣಗಳಿಂದಾಗಿ 1990ರ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇದು ಬಹಳ ಜಾಸ್ತಿ ಆಗ್ಬಿಡುತ್ತೆ ಅವಾಗ ನಾವೇನ್ ಮಾಡ್ತೀವಿ ನಾವು ಈ ತರದ ಯಾವುದೇ ದೇಶಗಳಾಗಿರ್ಬೋದು ಅದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇದ್ದಾಗ ಅದು ಏನ್ ಮಾಡ್ಬೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇದ್ದಾಗ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆ ಹತ್ರ ಅದು ಸಾಲ ತಗೋಬಹುದು ಅದನ್ನ ಅಪ್ರೋಚ್ ಮಾಡ್ಬೋದು ಅದು ಯಾವುದು ಅಂತ ಕೇಳಿದ್ರೆ IMF ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇವರನ್ನ ಅಪ್ರೋಚ್ ಮಾಡ್ಬೋದು ಇವರು ಅದರ ಬದಲಾಗಿ ಸಾಲ ಕೊಡ್ತಾರೆ ಅವಾಗ ನಾವು IMF ಹತ್ರ ಅಪ್ರೋಚ್ ಮಾಡ್ತೀವಿ 1990ರ ಸಂದರ್ಭದಲ್ಲಿ ಸೊ IMF ಏನ್ ಹೇಳುತ್ತೆ ಓಕೆ ನಿಮ್ಗೇನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇದೆಯೋ ಇದಕ್ಕೆ ನಾವು ಮೊದಲು ಕೂಡ ಏನ್ ಮಾಡಿದೀವಿ ಬಹಳಷ್ಟು ಸಲ ಸಾಲ ಕೊಟ್ಟಿದೀವಿ ಫಾರ್ ಎಕ್ಸಾಂಪಲ್ 1966-69ರ ಸಂದರ್ಭದಲ್ಲಿ ಕೂಡ ಸಾಲ ಕೊಟ್ಟಿದೀವಿ 1950ರ ದಶಕದಲ್ಲಿ ಕೂಡ ಸಾಲ ಕೊಟ್ಟಿದೀವಿ ಈ ತರ ಈಗ 1990ರಲ್ಲಿ ಮತ್ತೆ ಈ ತರ ಸಾಲ ತಗೋತಿದ್ದೀರಾ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೋದು ಮತ್ತೆ ಯಾವಾಗಾದ್ರೂ ಬಂದು ಮತ್ತೆ ಈ ತರದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇದೆ ಮತ್ತೆ ಸಾಲ ಕೊಡಿ ಅಂತ ಹೇಳ್ಬೋದು ಅದರ ಜೊತೆಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ನ ಸಂದರ್ಭದಲ್ಲಿ ನಾವು ಎಷ್ಟು ಸಾಲ ಕೇಳ್ತಿದ್ವಿ ಅರೌಂಡ್ $7 billion ಸಾಲವನ್ನ ಕೇಳ್ತಾ ಇದ್ವಿ ಅವಾಗ ಇವ್ರ ಏನಾಗ್ತಾರೆ ತಮ್ಮ ಒಬ್ಬರ ಹತ್ರನೇ ಕೊಡೋದಕ್ಕಾಗಲ್ಲ ಆ ಕಾರಣಕ್ಕೆ ನಾವೇನ್ ಮಾಡ್ತೀವಿ IBRD ಅನ್ನು ಕೂಡ ಜೊತೆಯಲ್ಲಿ ಸೇರಿಸ್ಕೋತೀವಿ ಸೊ ನಾವಿಬ್ರು ಸೇರ್ಕೊಂಡು ನಿಮ್ಗೆ ಏನ್ ಮಾಡ್ತೀವಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇಂದ ಹೊರಗಡೆ ಬರೋದಕ್ಕೆ ಲೋನ್ ಕೊಡ್ತೀವಿ ಆದ್ರೆ ಈ ಲೋನ್ ಅನ್ನ ಕೊಡ್ಬೇಕು ಅಂದ್ರೆ ನಮ್ದೊಂದಿಷ್ಟು ಕಂಡೀಷನ್ಸ್ ಇದೆ ಏನಿದು ಕಂಡೀಷನ್ಸ್ ಅಂತಂದಾಗ ನಿಮ್ಮ ಅರ್ಥ ವ್ಯವಸ್ಥೆಯ ಒಳಗಡೆ ಎಕಾನಮಿಯ ಒಳಗಡೆ ದರ್ ಶುಡ್ ಬಿ ಅ ಸ್ಟ್ರಕ್ಚರಲ್ ರಿಫಾರ್ಮ್ ಅಂತ ಹೇಳ್ತಾರೆ ರಚನಾತ್ಮಕವಾದಂತ ಬದಲಾವಣೆಗಳನ್ನ ಸುಧಾರಣೆಗಳನ್ನ ನೀವು ತಂದ್ರೆ ಮಾತ್ರ ಆವಾಗ ನಾವು ಸಾಲ ಕೊಡ್ತೀವಿ ಅಂತೇಳಿ ಕಂಡೀಷನ್ ಆಗ್ತದೆ ಸೊ ಇದು ನಮ್ಗೆ 1990ರಲ್ಲಿ ಏನು IMF ಈ ತರದ ಒಂದು ಕಂಡೀಷನ್ ಆಗ್ತದೆ ಈಗ ನಮ್ಗೆ ಸಾಲ ಬೇಕೇ ಬೇಕು ಯಾಕಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇಂದ ನಾವು ಹೊರಗಡೆ ಬರಬೇಕು ಅಂದ್ರೆ ನಮ್ಗೆ ಸಾಲ ಬೇಕು ದುಡ್ಡು ಬೇಕು IMF IBRD ಅನ್ನ ಬಿಟ್ಟರೆ ನಮ್ಗೆ ಬೇರೆ ಅಪ್ರೋಚ್ ಅಥವಾ ಬೇರೆ ಯಾರನ್ನಾದ್ರೂ ಅಪ್ರೋಚ್ ಮಾಡೋದಕ್ಕಾಗಲ್ಲ
ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ ಆ ಕಂಡೀಷನ್ಸ್ ಗಳಿಗೆ ಒಪ್ಪುತ್ತೀವಿ ಆ ಕಂಡೀಷನ್ಸ್ ಗಳಿಗೆ ಒಪ್ಪಿಕೊಂಡು ಏನ್ ಮಾಡ್ತೀವಿ ಅದರ ಆಧಾರದ ಮೇಲೆ ಭಾರತದಲ್ಲಿ ಸುಧಾರಣೆಗಳನ್ನ 1991ರಲ್ಲಿ ಜಾರಿಗೆ ತರ್ತೀವಿ ಸೊ ಆ ಒಂದು ಸುಧಾರಣೆಯನ್ನ ನಾವು ಏನ್ ಕರಿತೀವಿ ರಾವ್ ಮನಮೋಹನ್ ಮಾದರಿ ಅಂತ ಕೂಡ ಕರಿತೀವಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಓಕೆ ಸೊ ಅದರ ಜೊತೆಯಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕಾಣ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದಿರುವಂತ ಒಂದು ಬದಲಾವಣೆ ಅಥವಾ ರಿಫಾರ್ಮ್ ಅಥವಾ ಸುಧಾರಣೆ ಅನ್ನೋ ಕಾರಣಕ್ಕಾಗಿ ಅದನ್ನ ರಾವ್ ಮನಮೋಹನ್ ಮಾದರಿ ಅಂತ ಕೂಡ ಕರೀತೀರ ಅಥವಾ ಅದನ್ನ ಇನ್ನೊಂದು ರೀತಿಯಲ್ಲಿ ಏನ್ ಕರಿತೀವಿ ನ್ಯೂ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ ನೂತನ ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ ಅಥವಾ ಅದನ್ನೇ ಎಲ್ ಪಿ ಜಿ ರಿಫಾರ್ಮ್ಸ್ ಅಂತ ಕರಿತೀವಿ ಲಿಬರಲೈಸೇಷನ್ ಪ್ರೈವಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ರಿಫಾರ್ಮ್ಸ್ ಅಂತ ಕರಿತೀವಿ ಸೊ ಅದನ್ನ 1991ರಲ್ಲಿ ನೋಡೋದು ನ್ಯೂ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ ಓಕೆ ಅದನ್ನೇ ನಾವೇನ್ ಕರಿತೀವಿ ಎಲ್ ಪಿ ಜಿ ರಿಫಾರ್ಮ್ಸ್ ಅಂತ ಕೂಡ ಕರಿತೀವಿ ಎಲ್ ಪಿ ಜಿ ಅಂದ್ರೆ ಅಗೇನ್ ಯಾರು ಕೂಡ ಎಲ್ ಪಿ ಜಿ ಅಂದ್ಕೊಳ್ಳಿ ಗ್ಯಾಸ್ ಅಂತೇಳಿ ನೆನಪು ಮಾಡ್ಕೊಂಡು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇಳಿ ಬರಿಬಿಡಿ ಇಲ್ಲಿ ನಾವು ಎಕಾನಮಿಯ ಒಳಗಡೆ ಎಲ್ ಪಿ ಜಿ ರಿಫಾರ್ಮ್ಸ್ 1991ರಲ್ಲಿ ನಡೆದಿರೋದನ್ನ ಹೇಳಿದಾಗ ಇದೇನು ಇದು ಲಿಬರಲೈಸೇಷನ್ ಲಿಬರಲೈಸೇಷನ್ ಪ್ರೈವಟೈಸೇಷನ್ ಪ್ರೈವಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಗ್ಲೋಬಲೈಸೇಷನ್ ಅಥವಾ ಕನ್ನಡದಲ್ಲಿ ಲಿಬರಲೈಸೇಷನ್ ಅನ್ನ ಏನ್ ಕರಿತೀರ ಉದಾರೀಕರಣ ಅಂತ ಕರಿತೀರ ಪ್ರೈವಟೈಸೇಷನ್ ಅನ್ನ ಖಾಸಗೀಕರಣ ಅಂತ ಕರಿತೀವಿ ಗ್ಲೋಬಲೈಸೇಷನ್ ಅನ್ನ ಜಾಗತೀಕರಣ ಅಂತ ಕರಿತೀವಿ ಸೊ ಇದು ಮೂರು ಟರ್ಮ್ಗಳ ಮೀನಿಂಗ್ ಏನು ಅನ್ನೋದು ನೆನಪಿಲ್ಲಿ ಲಿಬರಲೈಸೇಷನ್ ಅಂತಂದಾಗೇನು ಈ ಸಂದರ್ಭದಲ್ಲಿ 1991ಕ್ಕಿಂತ ಮೊದಲಿನ ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ ಜಾಸ್ತಿಯಾಗಿ ಸರ್ಕಾರಿ ಸಂಸ್ಥೆಗಳ ಏಕಸ್ವಾಮ್ಯತೆಯನ್ನು ನೋಡ್ತೀವಿ ಅದರ ಜೊತೆ ಜೊತೆಯಲ್ಲಿ ಕೆಲವೊಂದು ವಲಯಗಳಲ್ಲಿ ಇವನ್ ಖಾಸಗಿ ಸಂಸ್ಥೆಗಳು ಕೂಡ ಸ್ಟಾರ್ಟ್ ಆಗ್ಬಹುದು ಅಂತ ಹೇಳಿ ಇರುತ್ತೆ ಆದ್ರೆ ಈ ಖಾಸಗಿ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಏನಿರುತ್ತೆ ಲೈಸೆನ್ಸಿಂಗ್ ಏನಿಲ್ಲ ಇದು ಬಹಳ ಹೆಕ್ಟಿಕ್ ಇರುತ್ತೆ ಬಹಳ ಕಷ್ಟಕರವಾದಂತ ಲೈಸೆನ್ಸಿಂಗ್ ಪದ್ಧತಿ ಅಥವಾ ಪರ್ಮಿಟ್ಗಳ ಆಗಿರ್ಬೋದು ಇದು ಈ ತರದೆಲ್ಲ ಏನಿಲ್ಲ ಸೊ ಅದು ಬಹಳ ಟಫ್ ಆಗಿರುತ್ತೆ ಅಥವಾ ಅದನ್ನೇ ನಾವು ಏನ್ ಕರಿತೀವಿ ಲೈಸೆನ್ಸ್ ರಾಜ್ ಅಂತೇಳಿ ಕರಿತೀವಿ ಲೈಸೆನ್ಸ್ ರಾಜ್ ಸಿಸ್ಟಮ್ ಲೈಸೆನ್ಸ್ ರಾಜ್ ಸಿಸ್ಟಮ್ ಅಂದ್ರೆ ಏನು ಲೈಸೆನ್ಸ್ ಗಳಿಗೆ ಅತಿ ಹೆಚ್ಚಿನ ಕಷ್ಟ ಪಡ್ಬೇಕು ನೀವು ಏನಾದ್ರೂ ಒಂದು ಲೈಸೆನ್ಸ್ ತಗೋಬೇಕು ಅಂದ್ರೆ ಬಹಳ ಕಷ್ಟ ಪಡ್ಬೇಕು ಸೊ ಆ ತರದ ಒಂದು ಸಿಚುವೇಶನ್ ಇರುತ್ತೆ ಈಗ ಥಿಂಕ್ ಮಾಡಿ ಒಂದು ನೀವು ಏನೋ ಒಂದು ಇಂಡಸ್ಟ್ರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆದ್ರೆ ಆ ಇಂಡಸ್ಟ್ರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಲೈಸೆನ್ಸಿಂಗ್ ಪ್ರೊಸೀಜರ್ ಬಹಳ ಕಷ್ಟ ಇದೆ ಅಂತಂದ್ರೆ ನಾವು ಆ ಇಂಡಸ್ಟ್ರಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಅದಕ್ಕಾಗಿ ಲೈಸೆನ್ಸ್ ಪಡ್ಕೊಳ್ಳೋದು ಬಹಳ ಕಷ್ಟಕರ ಆಗತ್ತೆ ನಮ್ಗೆ ಸೊ ಹಾಗಾದ್ರೆ ಒಂದು ದೇಶದ ಒಳಗಡೆ ಇಂಡಸ್ಟ್ರಿಗಳು ಕೈಗಾರಿಕೆಗಳು ಜಾಸ್ತಿ ಬೆಳಿಬೇಕು ಕಾರ್ಪೊರೇಟ್ ಸೆಕ್ಟರ್ ಬೆಳಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಲ್ಲಿ ಸರಳೀಕರಣ ಮಾಡ್ಬೇಕು ಲೈಸೆನ್ಸ್ ಅನ್ನ ಪಡ್ಕೊಳ್ಳೋದು ಈಸಿ ಆಗೋ ತರ ಮಾಡ್ಬೇಕು ಸೊ ಆ ತರ ಮಾಡೋದೇನಿಲ್ಲ ಅದನ್ನ ನಾವೇನ್ ಕರಿತೀವಿ ಲಿಬರಲೈಸೇಷನ್ ಅಂತ ಕರಿತೀವಿ ಬರೀ ಲೈಸೆನ್ಸ್ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಬೇರೆ ಬೇರೆ ಏನಾದ್ರೂ ಪರ್ಮಿಟ್ಗಳಾಗಿರ್ಬೋದು ಟ್ಯಾಕ್ಸೇಷನ್ ಆಗಿರ್ಬೋದು ಇವೆಲ್ಲವುಗಳನ್ನ ಸರಳೀಕರಣ ಮಾಡೋದೇನಿಲ್ಲ ಅದನ್ನ ಲಿಬರಲೈಸೇಷನ್ ಅಂತೇಳಿ ಕರಿತೀವಿ ಅದು ನಮ್ಗೆ ಏನಾಗುತ್ತೆ ಸೊ ಇದು ಲಿಬರಲೈಸೇಷನ್ ಅಥವಾ ಉದಾರೀಕರಣ ಇನ್ನು ಎರಡನೇದು ಬರುತ್ತೆ ಪ್ರೈವಟೈಸೇಷನ್ ಪ್ರೈವಟೈಸೇಷನ್ ಅಂದಾಗೇನು ಕೆಲವೊಂದು ವಲಯಗಳಲ್ಲಿ ಬರೀ ಸರ್ಕಾರದ ಸಂಸ್ಥೆಗಳು ಮಾತ್ರ ಕೆಲಸ ಮಾಡಬಹುದಿತ್ತು ಅದಕ್ಕೆ ಏಕಸ್ವಾಮ್ಯತೆ ಇತ್ತು ಅಂತಹ ಸಂಸ್ಥೆಗಳಲ್ಲಿ ಅಥವಾ ಅಂತಹ ವಲಯಗಳಲ್ಲಿ ಕೂಡ ಈಗೇನಾದ್ರೂ ಪ್ರೈವೇಟ್ನವರು ಅಲ್ಲಿಯೂ ಕೂಡ ಕೆಲಸ ಮಾಡಬಹುದು ಪ್ರೈವೇಟ್ನವರು ಅಲ್ಲಿ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡಬಹುದು ಆ ವಲಯದಲ್ಲಿ ಅಂತೇಳಿ ಏನಾದ್ರೂ ಓಪನ್ ಅಪ್ ಮಾಡ್ಕೊಡ್ತಾರೆ ಅಂತಂದ್ರೆ ಅದನ್ನ ಏನ್ ಕರಿತೀವಿ ಪ್ರೈವಟೈಸೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗಿನ ಎಕ್ಸಾಂಪಲ್ ಅನ್ನ ನಾನೇನು ತಗೋತೀನಿ ಅಂತಂದ್ರೆ ರೈಲ್ವೆ ಇದೆ ರೈಲ್ವೆನಲ್ಲಿ ಏನು ಗವರ್ನ್ಮೆಂಟ್ ಮಾತ್ರ ಇಲ್ಲಿ ಕೆಲಸ ಮಾಡಬಹುದು ಅಥವಾ ಗವರ್ನ್ಮೆಂಟ್ ನ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನ ಅಡಿಯಲ್ಲಿರುವಂತಹ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳು ಮಾತ್ರ ಕೆಲಸ ಮಾಡಬಹುದು ಅಂತ ಹೇಳಿದಾಗ ಇದನ್ನೇನಾದ್ರೂ ನಾವು ಪ್ರೈವೇಟ್ ನವರಿಗೆ ಓಪನ್ ಮಾಡಿ ಕೊಟ್ರೆ ಅದನ್ನ ನಾವೇನ್ ಕರಿತೀವಿ ಪ್ರೈವಟೈಸೇಷನ್ ಅಂತ ಕರಿತೀವಿ ಪ್ರೈವಟೈಸೇಷನ್ ಅಂದ್ರೆ ರೈಲ್ವೆ ಪ್ಲಾಟ್ಫಾರ್ಮ್ ಗಳನ್ನ ರೈಲ್ವೆ ಸರ್ವಿಸ್ ಗಳನ್ನ ಇದೆಲ್ಲವುಗಳನ್ನ ಖಾಸಗಿಯವರು ಕೊಡೋದಕ್ಕಾದ್ರೆ ಅದನ್ನ ಏನ್ ಕರಿತೀವಿ ಪ್ರೈವಟೈಸೇಷನ್ ಅಥವಾ ಇನ್ನೊಂದು ರೀತಿಯಲ್ಲಿ ಏನು ಈ ಒಂದು ವಲಯದಲ್ಲಿ ಬರೀ ಸರ್ಕಾರದ ಸಂಸ್ಥೆಗಳು ಮಾತ್ರ ಕೆಲಸ ಮಾಡಬಹುದಿತ್ತು ಈಗೇನ್ ಮಾಡ್ತಿದ್ರ ಆ ವಲಯದಲ್ಲಿ ಸರ್ಕಾರಿ ಸಂಸ್ಥೆಗಳು ಕೂಡ ಕೆಲಸ ಮಾಡಬಹುದು ಅದರ ಜೊತೆಯಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ ಕೆಲಸ ಮಾಡಬಹುದು ಅದರ ಮೂಲಕ ಏನ್ ಮಾಡ್ತಿದ್ರ ಆ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನ ಜಾಸ್ತಿ ಮಾಡ್ತಾ ಇದ್ರು ಮತ್ತೊಂದು ರೀತಿ ಎಕ್ಸಾಂಪಲ್ ನೋಡಿ ಬಿ ಎಸ್ ಎನ್ ಎಲ್ ಮಾತ್ರ ಟೆಲಿಕಮ್ಯುನಿಕೇಶನ್ ಸೊ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡಬೇಕು ಅಂತ ಹೇಳಿದಾಗ ಬಿ ಎಸ್ ಎನ್ ಎಲ್ ನ ಒಂದು ಟೆಲಿಕಮ್ಯುನಿಕೇಶನ್ ಸರ್ವಿಸ್ ನ ಕ್ವಾಲಿಟಿ ಏನಿರುತ್ತೆ ಇದು ಬಹಳ ಕಡಿಮೆ ಇರುತ್ತೆ ಅದೇ ಜೊತೆ ಜೊತೆಯಲ್ಲಿ ಅದು ಏನ್ ಮಾಡಿರ್ತದೆ ಟ್ಯಾರಿಫ್ ಅಥವಾ ಏನು ಚಾರ್ಜ್ ಮಾಡ್ತಿರುತ್ತೆ ಅದು ಬಹಳ ಜಾಸ್ತಿ ಚಾರ್ಜ್ ಮಾಡ್ತಿರುತ್ತೆ ಕ್ವಾಲಿಟಿ ಕಡಿಮೆ ಇರುತ್ತೆ ಆಪ್ಷನ್ ಇಲ್ಲ ನಿಮ್ಗೆ ಅದ್ರ ಜೊತೆಯಲ್ಲಿ ಚಾರ್ಜ್ ಜಾಸ್ತಿ ಆಗ್ತಿರುತ್ತೆ ಅದೇ ಸಂದರ್ಭದಲ್ಲಿ ನೀವೇನಾದ್ರೂ ಪ್ರೈವೇಟ್ ಕಂಪನಿಗಳು ಕೂಡ ಇದನ್ನ ಕೊಡಬಹುದು ಅಂತಂದಾಗ ಅವಾಗ ಒಳಗಡೆ ಏನ್ ಬರುತ್ತೆ ಏರ್ಟೆಲ್ ಆಗಿರ್ಬೋದು ರಿಲಯನ್ಸ್ ಆಗಿರ್ಬೋದು ಸೊ ರಿಲಯನ್ಸ್ ಜಿಯೋ ಆಗಿರ್ಬೋದು ಸೊ ಈ ತರದೆಲ್ಲ ಒಳಗಡೆ ಎಂಟ್ರಿ ಕೊಡುತ್ತೆ ಈಗ ಎಂಟ್ರಿ ಕೊಟ್ಟಾಗ ಖಾಸಗಿ ಕಂಪನಿಗಳು ಕೂಡ ಇದೆ ಅದರ ಜೊತೆಯಲ್ಲಿ ಹಿಂದೆ ಸೊ ಇಲ್ಲಿ ಸರ್ಕಾರಿ ಕಂಪನಿಗಳು ಕೂಡ ಇದೆ
ಈಗ ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಬೆಳೆಯುತ್ತೆ ಸ್ಪರ್ಧಾತ್ಮಕತೆ ಬೆಳೆಯುತ್ತೆ ಈಗ ಸ್ಪರ್ಧಾತ್ಮಕತೆ ಬೆಳೆಯುತ್ತೆ ಅಂತಂದ್ರೆ ಒಳ್ಳೆಯ ಗುಣಮಟ್ಟದನ್ನ ಕಡಿಮೆ ರೇಟಲ್ಲಿ ಯಾವ ಕಂಪನಿ ಕೊಡ್ತಾ ಇದೆಯೋ ಆ ಕಂಪನಿಯನ್ನ ಜಾಸ್ತಿಯಾಗಿ ನಾವು ಏನು ಮಾಡ್ತೀವಿ ಸೋ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಪ್ರೈವಟೈಸೇಷನ್ ಅಂದ್ರೆ ಏನು ಅಂತ ಸೋ ಇನ್ನು ಮೂರನೇದು ಗ್ಲೋಬಲೈಸೇಷನ್ ಗ್ಲೋಬಲೈಸೇಷನ್ ಅಂದ್ರೆ ಏನು ಬೇರೆ ಯಾವುದೋ ದೇಶದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನ ಹೊಂದಿರುವಂತ ಯಾವುದಾದರೂ ಒಂದು ಕಂಪನಿ ಅದೇನ್ ಮಾಡಬಹುದು ಭಾರತದಲ್ಲಿ ತನ್ನ ಬ್ರಾಂಚ್ ಅನ್ನು ಓಪನ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಭಾರತದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನ ಹೊಂದಿರುವಂತ ಕಂಪನಿ ಬೇರೆ ದೇಶದ ಸೋ ಈ ಬೇರೆ ಯಾವುದೋ ಒಂದು ದೇಶದಲ್ಲಿ ತನ್ನ ಬ್ರಾಂಚ್ ಅನ್ನು ಓಪನ್ ಮಾಡಬಹುದು ಇದರ ಮೂಲಕ ಏನು ಮಾಡ್ತೀರಾ ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಕೂಡ ತನ್ನ ವಹಿವಾಟನ್ನ ನಡೆಸುವಂತ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಹೆಚ್ಚಿನ ಒಂದು ಪುರಸ್ಕಾರವನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ ಸೋ ಇದು ಎಲ್ಪಿಜಿ ರಿಫಾರ್ಮ್ 1991 ರಲ್ಲಿ ಏನು ಮಾಡಿತ್ತು ಅದನ್ನ ನಾವೇನಾದರೂ ಶಾರ್ಟ್ ಆಗಿ ನೋಡಬೇಕು ಈಗ ಡೆಫಿನೇಟ್ ಆಗಿ ಕೆಲವೊಂದು ಪಾಯಿಂಟ್ ಗಳನ್ನು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋಗಿ ಇವರು ಏನೇನು ಮಾಡಿದ್ದಾರೆ ಮೊದಲೇ ನೀವು ಏನು ನೋಡಬಹುದು ಇಂಪೋರ್ಟ್ ಲೈಸೆನ್ಸಿಂಗ್ ಆನ್ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್ ಇದನ್ನ ಏನು ಮಾಡಿದ್ದಾರೆ ಇದನ್ನ ರಿಮೂವ್ ಮಾಡಿದ್ದಾರೆ ಸೋ ಇಲ್ಲಿ ನೋಡಿ ಮೊದಲಾದ್ರೆ ಏನಾಗ್ತಿತ್ತು ನೀವೇನಾದ್ರೂ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಅನ್ನ ಕ್ಯಾಪಿಟಲ್ ಗೂಡ್ಸ್ ಅನ್ನ ತಗೊಳ್ಬೇಕಾದ್ರೂ ಕೂಡ ಲೈಸೆನ್ಸ್ ಪಡ್ಕೊಂಡ್ರೆ ಮಾತ್ರ ಅದನ್ನ ಆಮದು ಮಾಡಬಹುದಿತ್ತು ಬೇರೆ ದೇಶದಿಂದ ಈಗ ಏನ್ ಮಾಡ್ತಿದ್ರೆ ಆ ಲೈಸೆನ್ಸಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ರು ಅಂದ್ರೆ ಯಾರು ಬೇಕಾದ್ರೂ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಅನ್ನ ಅಥವಾ ಕ್ಯಾಪಿಟಲ್ ಗೂಡ್ಸ್ ಅನ್ನ ಬೇರೆ ದೇಶಗಳಿಂದ ಖರೀದಿ ಮಾಡಬಹುದು ಖರೀದಿ ಮಾಡ್ತೀರಾ ಅಂತಂದ್ರೆ ಏನಾಗುತ್ತೆ ನೋಡಿಲ್ಲಿ ಯಾಕೆ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಮತ್ತೆ ಕ್ಯಾಪಿಟಲ್ ಗೂಡ್ಸ್ ಅನ್ನ ಮಾತ್ರ ಹೈಲೈಟ್ ಮಾಡ್ತಿದ್ರೆ ಈ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಅನ್ನ ಮತ್ತೆ ಕ್ಯಾಪಿಟಲ್ ಗೂಡ್ಸ್ ಅನ್ನ ಬೇರೆ ದೇಶದಿಂದ ನಾವು ತಗೋತಿದ್ವಿ ಅಂತಂದ್ರೆ ಭಾರತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕೈಗಾರಿಕೆಗಳನ್ನ ನೀವು ಸ್ಥಾಪನೆ ಮಾಡಬೇಕಾಯ್ತು ಈ ಇನ್ಪುಟ್ ಗಳನ್ನ ಮತ್ತೆ ಕ್ಯಾಪಿಟಲ್ ಗೂಡ್ ಗಳನ್ನ ಬಳಸಿಕೊಂಡು ನೀವೇನ್ ಮಾಡ್ಬೇಕಾಯ್ತು ಯಾವುದೋ ಒಂದು ಸಿದ್ಧ ವಸ್ತುಗಳನ್ನ ರೆಡಿ ಮಾಡ್ಬೇಕಾಯ್ತು ಸಿದ್ಧ ವಸ್ತುಗಳನ್ನ ರೆಡಿ ಮಾಡ್ಬೇಕಾಯ್ತು ಆವಾಗ ಭಾರತದಲ್ಲಿ ಏನಾಗುತ್ತೆ ಭಾರತದಲ್ಲಿ ಉದ್ಯೋಗದ ನಿರ್ಮಾಣ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಭಾರತದಿಂದ ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಉತ್ಪಾದನೆ ಭಾರತದಿಂದ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ ಬೇರೆ ದೇಶದಿಂದ ಆತರದ ಏನಾದರೂ ಆಮದು ತಗೋತೀವಿ ಅಂತಂದ್ರೆ ಅದರ ಮೇಲಿರುವಂತ ಲೈಸೆನ್ಸಿಂಗ್ ಒಂದು ಏನಿದೆ ಅದನ್ನ ತೆಗೆದುಬಿಡ್ತೀವಿ ಅದರಿಂದ ಎಲ್ಲರೂ ಆರಾಮಾಗಿ ತಗೊಳ್ಬಹುದು ಯಾವ್ಯಾವ ಕೈಗಾರಿಕೆ ಉದ್ಯಮಿಗಳಿದ್ದಾರೆ ಅದರ ಮೂಲಕ ಅವರು ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಮತ್ತು ಭಾರತದಲ್ಲಿ ಉದ್ಯೋಗದ ನಿರ್ಮಾಣಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಆ ಇಂಪೋರ್ಟಿಂಗ್ ಲೈಸೆನ್ಸ್ ಇಂಪೋರ್ಟ್ ಲೈಸೆನ್ಸಿಂಗ್ ಏನಿಲ್ಲ ಅದನ್ನ ರಿಮೂವ್ ಮಾಡ್ತಾರೆ ಸಿಮಿಲರ್ಲಿ ಮತ್ತೆ ಏನ ಮಾಡ್ತಾರೆ ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್ ಖಾಸಗಿ ವಲಯಗಳು ಅಥವಾ ಖಾಸಗಿ ಕಂಪನಿಗಳು ಬೇರೆ ಬೇರೆ ವಲಯಗಳಲ್ಲಿ ಭಾಗವಹಿಸುವುದನ್ನ ಎನ್ಕರೇಜ್ ಮಾಡ್ತಾರೆ ಸೊ ಅದರ ಜೊತೆಯಲ್ಲಿ ಮತ್ತೇನ್ ಮಾಡ್ತಾರೆ ಎಫ್ಡಿಐ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ ಅಂತಂದ್ರೆ ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ಇದನ್ನ ಜಾಸ್ತಿ ಮಾಡುವ ಪ್ರಯತ್ನವಾಗಿ 51% ತನಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ಇರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಆಟೋಮ್ಯಾಟಿಕ್ ಅಪ್ರೂವಲ್ ರೂಟ್ ಅಲ್ಲಿ ಸೊ ಅದಕ್ಕೆ ಅಕ್ಸೆಪ್ಟೆನ್ಸ್ ಅನ್ನ ಕೊಡ್ತಾರೆ ಸೊ ನೆನಪಿರಲಿ ಕೆಲವೊಂದು ಸಂದರ್ಭದಲ್ಲಿ ಬಹಳ ಜನ ಕ್ವಶನ್ ಕೇಳ್ತಾರೆ 51% ಯಾಕೆ ಸರ್ 49% ಯಾಕೆ ಇವೆಲ್ಲ ಏನು ಕೆಲವೊಂದು ಸಂದರ್ಭದಲ್ಲಿ ಇದನ್ನ ನಾವು ಏನ್ ಮಾಡ್ತೀವಿ ಕಾರ್ಪೊರೇಟ್ ವಲಯದ ಇದರಲ್ಲಿ ಹೇಳೋದಕ್ಕೆ ಹೋದ್ರೆ ಶೇರ್ಸ್ ಅಲ್ಲಿ ಮ್ಯಾಜಿಕ್ ನಂಬರ್ಸ್ ಅಂತೇಳಿ ಕರಿತೀವಿ ಅಂದ್ರೆ ಇಲ್ಲಿ ನೋಡಿ 51% ಯಾರಿಗಾದ್ರೂ ಬೇರೆಯವ್ರದ್ದು ಇದೆ 51% ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ 51% ಶೇರ್ ಅನ್ನ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ 49% ನಿಮ್ದಿದೆ ಅಂತಂದ್ರೆ ಅವಾಗ ನನಗೆ ಏನ್ ಸಿಗುತ್ತೆ ಓನರ್ಶಿಪ್ ಸಿಗುತ್ತೆ ಅದೇ ರಿವರ್ಸ್ ಕೇಸ್ ನಾನು 49% ಅನ್ನ ಓನ್ ಮಾಡ್ತಿದ್ದೀನಿ ನಾನು 49% ಶೇರ್ ಅನ್ನ ಹೋಲ್ಡ್ ಮಾಡಿದ್ದೀನಿ ನೀವು 51% ಅನ್ನ ಹೊಂದಿದ್ದೀರಾ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ನಿಮಗೆ ಓನರ್ಶಿಪ್ ಸಿಗುತ್ತೆ 51% ಯಾರಿಗಿದೆಯೋ ಅವ್ರಿಗೆ ಓನರ್ಶಿಪ್ ಸಿಗುತ್ತೆ ಆ ಕಾರಣಕ್ಕಾಗಿ ಅದೊಂದು ಮ್ಯಾಜಿಕ್ ನಂಬರ್ ಅದರ ಜೊತೆಯಲ್ಲಿ ಇಲ್ಲಿ ಏನ್ ಮಾಡಿದ್ರೆ 51% ತನಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದರ ಜೊತೆಯಲ್ಲಿ ಮತ್ತೊಂದು ನೆನಪಿರಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ ಏನಿಲ್ಲ ಇದು ನಾರ್ಮಲ್ ಆಗಿ ಲಾಂಗ್ ಟರ್ಮ್ ಬಂದಿರುವಂತ ಒಂದು ಪರ್ಟಿಕ್ಯುಲರ್ ಆದಂತ ಇನ್ವೆಸ್ಟ್ಮೆಂಟ್ ಅದರ ಜೊತೆಯಲ್ಲಿ ಇವರಿಗೆ ಜಾಸ್ತಿಯಾಗಿ ಕಾನ್ಸರ್ ಏನಿರುತ್ತೆ ಓನರ್ಶಿಪ್ ಮೋಟಿವ್ ಅನ್ನ ಹೊಂದಿರ್ತಾರೆ ಸೊ ಆ ಕಂಪನಿಯಲ್ಲಿ ಮಾಲೀಕತ್ವವನ್ನ ಪಡೆಯೋದು ಮತ್ತು ಆ ಕಂಪನಿಯಲ್ಲಿ ದೀರ್ಘಾವಧಿಯಲ್ಲಿ ಪ್ರಾಫಿಟ್ ಅನ್ನ ಪಡ್ಕೊಳ್ಳುವಂತ ಒಂದು ಸೊ ದೀರ್ಘಾವಧಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರ ಮೂಲಕ ಪ್ರಾಫಿಟ್ ಅನ್ನ ಪಡ್ಕೊಳ್ಳುವಂತ ಒಂದು ಸೊ ಬಯಕೆ ಅವರಿಗೆ ಇರುತ್ತೆ ಬೇರೆ ದೇಶದಿಂದ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅದ್ರನ್ನು ಕೂಡ ಏನಿರುತ್ತೆ ಬಹಳ ದೂರದ್ದು ಅಂದ್ರೆ 10 ವರ್ಷ 20 ವರ್ಷ ಬಿಟ್ಟು ಪ್ರಾಫಿಟ್ ಸಿಗುವ ರೀತಿಯಲ್ಲಿ ಅಥವಾ ಆ ಒಂದು ಕಂಪನಿಯಲ್ಲಿ ಓನರ್ಶಿಪ್ ಸಿಗುವ ರೀತಿಯಲ್ಲಿ ಆ ತರದ ಒಂದು ಇಂಟೆನ್ಷನ್ ಅನ್ನ ಹೊಂದಿರ್ತಾರೆ ಈ ತರದ ಲಾಂಗ್ ಟರ್ಮ್ ಮತ್ತು ಓನರ್ಶಿಪ್ ನ ಮೋಟಿವ್ ಅನ್ನ ಹೊಂದಿದಾಗ ನಾವೇನ್ ಮಾಡ್ತೀವಿ ಸಪೋಸ್ ಥಿಂಕ್ ಮಾಡಿ ಭಾರತದಿಂದ ಬೇರೆ ದೇಶಕ್ಕೆ ಎಫ್ಡಿಐ ಮಾಡಿದ್ರೆ ನಾವೇನ್ ಮಾಡ್ತೀವಿ ಬೇರೆ ದೇಶಕ್ಕೆ ನಮ್ಮ ಓನರ್ಶಿಪ್ ಆ ಕಂಪನಿಯಲ್ಲಿ ಕೂಡ ಇದೆ ಅನ್ನೋ ಕಾರಣಕ್ಕಾಗಿ ಆ ಕಂಪನಿಗೆ ಹೊಸ ಹೊಸ ತಂತ್ರಜ್ಞಾನಗಳು ನನ್ನ ದೇಶದಲ್ಲಿ ಇರೋದನ್ನ ಆ ಕಂಪನಿಗೆ ಕಳಿಸ್ಕೊಡ್ತೀವಿ ನಾವು ಅದನ್ನೇ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳ್ತೀವಿ ಅದರ ಜೊತೆಯಲ್ಲಿ ಈಗ ನಾವು ಯಾವ ದೇಶಕ್ಕೆ ಅದನ್ನ ಎಫ್ಡಿಐ ಅನ್ನ ಹಾಕಿದೀವಲ್ವ ಆ ದೇಶದಲ್ಲಿ ಏನಾಗುತ್ತೆ ಉದ್ಯೋಗ ನಿರ್ಮಾಣ ಸೊ ಅದೇ ಕಾರಣಕ್ಕಾಗಿ ನಾವೇನ್ ಮಾಡ್ತಿದ್ವಿ ಬೇರೆ ದೇಶಗಳಿಂದ ಭಾರತಕ್ಕೆ ಬರ್ಲಿ ಅಂತ ಹೇಳೋ ಕಾರಣಕ್ಕಾಗಿ ಏನ್ ಮಾಡ್ತಿದ್ವಿ 51% ತನಕ ಎಫ್ಡಿಐ ಅನ್ನ ಓಪನ್ ಮಾಡ್ತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ದೇಶದವರು ಭಾರತದಲ್ಲಿ 51% ತನಕ ಮಾಡಬಹುದು ಅಂತ ಹೇಳ್ಬಿಡ್ತೀವಿ
ಅದರ ಜೊತೆಯಲ್ಲಿ ರೂಪಾಯಿ ಬೇರೆ ಬೇರೆ ಜಾಗತಿಕ ಮಟ್ಟದ ಕರೆನ್ಸಿಗಳ ಜೊತೆಯಲ್ಲಿ ತನ್ನ ಎಕ್ಸ್ಚೇಂಜ್ ರೇಟ್ ಅನ್ನು ಫ್ಲೆಕ್ಸಿಬಲ್ ಆಗಿ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಮೊದಲಾದ್ರೆ ಏನ್ ಮಾಡ್ತಿತ್ತು, ಆರ್ ಬಿ ಐ ಡಿಸೈಡ್ ಮಾಡ್ತಿತ್ತು, ಆರ್ ಬಿ ಐ ಹೇಳ್ತಾ ಇತ್ತು ಇಷ್ಟು ಆಗ್ಬೇಕು ಎಕ್ಸ್ಚೇಂಜ್ ರೇಟ್ ಅಂತ. ಈಗ ಅದನ್ನ ಏನ್ ಮಾಡಿದ್ವಿ, ಡಿ ರೆಗ್ಯುಲೇಷನ್ ಮಾಡಿದ್ವಿ, ಅದರ ಜೊತೆಲಿ ಹಿಂದೆ ಫ್ಲೆಕ್ಸಿಬಲ್ ಆಗಿ ಮಾರ್ಕೆಟ್ ರೇಟ್ ನ ಆಧಾರದ ಮೇಲೆ ಡಿಸೈಡ್ ಆಗೋ ತರ ಬಿಡ್ತೀವಿ. ಸೊ ಅದನ್ನ ಒಂದು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅನ್ನ ಮಾಡ್ತೀವಿ. ಸೊ ಅದರಿಂದ ಕೂಡ ಏನಾಗುತ್ತೆ, ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಗಳು ಅಥವಾ ಭಾರತಕ್ಕೆ ಹಣದ ಪೂರೈಕೆ, ಹಣ ಏನಿದೆಯಲ್ಲ ಅದು ಜಾಸ್ತಿಯಾಗಿ ಬರೋದಕ್ಕೆ ಕಾರಣ. ಸೊ ನೆಕ್ಸ್ಟ್, ಫುಲ್ಲಿ ಕನ್ವರ್ಟೆಬಲ್ ಕರೆಂಟ್ ಅಕೌಂಟ್ ಅಂಡ್ ಪಾರ್ಷಿಯಲಿ ಕನ್ವರ್ಟೆಬಲ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡ್ತೀವಿ. ಅಗೇನ್, ಸೊ ಇಲ್ಲಿ ಕನ್ವರ್ಟಿಬಿಲಿಟಿ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ, ಸೊ ಇದನ್ನ ನಾವೇನಾದ್ರೂ ನೋಡ್ತೀವಿ ಎಕ್ಸ್ಟರ್ನಲ್ ಸೆಕ್ಟರ್ ಅನ್ನುವಂಥ ಚಾಪ್ಟರ್ ನಲ್ಲಿ ನೀವು ನೋಡ್ತಿರೋದನ್ನ. ಕರೆಂಟ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಅಂದಾಗ ಏನು, ಕರೆಂಟ್ ಅಕೌಂಟ್ ಅಂದಾಗ ಶಾರ್ಟ್ ಟರ್ಮ್ ಆದಂತ, ಶಾರ್ಟ್ ಟರ್ಮ್ ಗೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯಾದಂತ ಟ್ರಾನ್ಸಾಕ್ಷನ್ ಗಳು, ಒಂದು ಪೂರ್ತಿ ದೇಶದ ಬೇರೆ ಬೇರೆ ರೀತಿಯ ವ್ಯವಹಾರಗಳಿದಾವೆ, ಅದರಲ್ಲಿ ಶಾರ್ಟ್ ಟರ್ಮ್ ನ ಎಲ್ಲಾ ರೀತಿಯ ವ್ಯವಹಾರಗಳನ್ನ ಕರೆಂಟ್ ಅಕೌಂಟ್ ಅಲ್ಲಿ ನೋಡ್ತೇವೆ. ಅಗೇನ್, ಕರೆಂಟ್ ಅಕೌಂಟ್ ನ ಒಳಗಡೆ ಏನ್ ಕಾಣಬಹುದು ನಿಮ್ಗೆ, ಗೂಡ್ಸ್ ಕಾಣಬಹುದು, ಅಥವಾ ಅದನ್ನ ಮರ್ಚೆಂಡೈಸ್ ಅಂತೇಳಿ ಕರಿಬಹುದು, ಅಥವಾ ಇನ್ನೊಂದು ರೀತಿಯಲ್ಲಿ ಟ್ಯಾಂಜಿಬಲ್ಸ್ ಅಂತೇಳಿ ಕರಿಬಹುದು. ಸೊ ಇನ್ನು ಸೇವೆಗಳು ಕಾಣಬಹುದು, ಸರ್ವಿಸಸ್, ಇನ್ಟ್ಯಾಂಜಿಬಲ್ ಅಂತೇಳಿ ಕರಿಬಹುದು, ಅಥವಾ ಅದನ್ನ ಇನ್ವಿಸಿಬಲ್ಸ್ ಅಂತ ಕೂಡ ಕರಿಬಹುದು. ಸೊ ಇನ್ನೊಂದು ಏನ್ ಕಾಣಬಹುದು, ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಪೇಮೆಂಟ್ಸ್ ಕಾಣಬಹುದು. ಓಕೆ, ಇವು ಮೂರು ನಮಗೆ ಕರೆಂಟ್ ಅಕೌಂಟ್ ನಲ್ಲಿ ಕಾಣುತ್ತೆ. ಇನ್ನು ಕ್ಯಾಪಿಟಲ್ ಅಕೌಂಟ್ ಅಂದಾಗ ಏನು, ಲಾಂಗ್ ಟರ್ಮ್, ಲಾಂಗ್ ಟರ್ಮ್ ಅಂತಂದಾಗ ಏನು, ಇನ್ವೆಸ್ಟ್ಮೆಂಟ್ ಈ ತರ ಬಂದಿರಬಹುದು, ಅಥವಾ ಲೋನ್ ಅನ್ನ ತಗೋತಿರ್ಬೋದು ಬೇರೆ ದೇಶಗಳಿಂದ ನಾವು, ಅವೆಲ್ಲ ಏನಿದೆ ಅದು ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಕಾಣುತ್ತೆ. ಸೊ ಈಗ ಕರೆಂಟ್ ಅಕೌಂಟ್ ನಲ್ಲಿ ಏನೇನು ಈ ತರದ ಟ್ರಾನ್ಸಾಕ್ಷನ್ ಗಳಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿದ್ರಿ, ಬೇರೆ ಯಾವುದೋ ದೇಶದಿಂದ ಗೋಧಿಯನ್ನ ಪರ್ಚೇಸ್ ಮಾಡಿದ್ರಿ, ಆಮದು ಮಾಡ್ಕೊಂಡ್ರಿ ಅಂತ ಹೇಳಿ. ಈಗ ಆಮದು ಮಾಡ್ಕೊಂಡಿರುವಂತ ಗೋಧಿಯ ಬದಲಾಗಿ ನೀವು ಅವ್ರಿಗೆ ದುಡ್ಡನ್ನ ಪೇ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯುಎಸ್ಎ ನಿಂದ ತಂದಿದ್ರೆ ಅವರಿಗೆ ನೀವು ಯಾವ ರೂಪದಲ್ಲಿ ದುಡ್ಡನ್ನ ಕೊಡಬೇಕು, ಡಾಲರ್ ನ ರೂಪದಲ್ಲಿ ದುಡ್ಡನ್ನ ಕೊಡ್ಬೇಕು. ಸೊ ಈಗ ನಿಮ್ಮ ಹತ್ರ ಡಾಲರ್ ಇಲ್ಲ, ನೀವೇನ್ ನಿಮ್ಮ ಹತ್ರ ಏನಿದೆ, ರೂಪಾಯಿ ಇದೆ. ಈಗ ನೀವೇನ್ ಮಾಡ್ಬೇಕು, ಅದಕ್ಕೆ ಡಾಲರ್ ನಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕು ಅಂದ್ರೆ ರೂಪಾಯಿನಿಂದ ಡಾಲರ್ ಗೆ ಕನ್ವರ್ಷನ್ ಮಾಡ್ಕೋಬೇಕು. ರೂಪಾಯಿನಿಂದ ಡಾಲರ್ ಗೆ ಏನ್ ಮಾಡ್ಬೇಕು, ಅದನ್ನ ವಿನಿಮಯ ಮಾಡ್ಕೋಬೇಕು. ಈಗ ವಿನಿಮಯ ಮಾಡ್ಕೋಬೇಕು ಅಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಹೋಗಿ ಈ ತರ ವಿನಿಮಯ ಮಾಡ್ಕೋತೀವಿ ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಆರ್ ಬಿ ಐ ನ ಹತ್ರ ಹೋಗ್ತೀವಿ. ಸೊ ಈಗ ಆರ್ ಬಿ ಐ ನ ಹತ್ರ ಹೋದ್ವಿ, ರೂಪಾಯಿಯನ್ನ ಆರ್ ಬಿ ಐ ಕೊಟ್ವಿ ಇಷ್ಟು ರೂಪಾಯಿ ಅಂತ ಹೇಳ್ಕೊಂಡು, ಅದರ ಆಧಾರದ ಮೇಲೆ ಆ ರೂಪಾಯಿಗೆ ಅನುಗುಣವಾದಂತ ಡಾಲರ್ ಅನ್ನ ಆರ್ ಬಿ ಐ ಕೊಡುತ್ತೆ. ಆರ್ ಬಿ ಐ ಕೊಟ್ಟಿರುವಂತ ಡಾಲರ್ ಅನ್ನ ನಾವೇನ್ ಮಾಡ್ತೀವಿ, ಸೊ ನಾವು ಈ ವಿದೇಶಿ ಕಂಪನಿ ಅಥವಾ ಯು ಎಸ್ ಎ ನಿಂದ ಯಾವ ಕಂಪನಿ ನಮ್ಗೆ ವೀಟ್ ಅನ್ನ ಕಳ್ಸಿಕೊಟ್ಟಿದ್ದಿಲ್ಲ, ಈ ಒಂದು ಗೋಧಿಯನ್ನ ಅವರಿಗೆ ಕೊಡ್ತೀವಿ. ಸಿಮಿಲರ್ ವೇ ನಾವೇನಾದ್ರೂ ಬೇರೆ ದೇಶಕ್ಕೆ ಕಳ್ಸಿಕೊಟ್ರೆ, ಫಾರ್ ಎಕ್ಸಾಂಪಲ್ ಯು ಎಸ್ ಎಗೆ ಕಳ್ಸಿಕೊಟ್ರೆ, ಅವರು ಅಲ್ಲಿಂದ ಏನ್ ಮಾಡ್ತಾರೆ, ಡಾಲರ್ ನಲ್ಲಿ ಪೇ ಮಾಡ್ತಾರೆ. ಆದ್ರೆ ನಮ್ಗೆ ಡಾಲರ್ ಅನ್ನ ನಾವು ತಗೊಳೋದಕ್ಕಾಗಲ್ಲ, ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಡಾಲರ್ ಅನ್ನ ಆರ್ ಬಿ ಐ ನಲ್ಲಿಟ್ಟು ಆರ್ ಬಿ ಐ ನಿಂದ ನಾವು ರುಪೀಸ್ ಅನ್ನ ತಗೋತೀವಿ. ರುಪೀಸ್ ನಮಗೆ ಬೇಕು, ಡಾಲರ್ ಏನಾಯ್ತು, ಆರ್ ಬಿ ಐ ಹತ್ರ ಉಳಿತು. ನೆಕ್ಸ್ಟ್ ಯಾರಾದ್ರೂ ಈ ತರ ಬೇರೆ ದೇಶದಿಂದ ಆಮದು ಮಾಡ್ಕೊಂಡ್ರೆ ಅವನೇನ್ ಮಾಡ್ತಾನೆ, ಆರ್ ಬಿ ಐ ಆ ರುಪೀಸ್ ಅನ್ನ ಕೊಟ್ಟು ಡಾಲರ್ ಅನ್ನ ಅಲ್ಲಿ ಕೊಡ್ತಾನೆ. ಸೊ ಈ ರೀತಿಯಲ್ಲಿ ನಮ್ಗೆ ಏನಾಗುತ್ತೆ, ಫಾರಿನ್ ಟ್ರೇಡ್ ನಡೀತಾ ಇರ್ತದೆ. ಈಗ ಒಂದು ಕರೆನ್ಸಿಯಿಂದ ಮತ್ತೊಂದು ಕರೆನ್ಸಿಗೆ ಕನ್ವರ್ಷನ್ ಆಗೋದಿದೆಯಲ್ಲ, ಅದನ್ನೇ ನಾವು ಏನ್ ಕರಿತೀವಿ, ಕನ್ವರ್ಟೆಬಿಲಿಟಿ ಅಂತ ಕರಿತೀವಿ. ಕೆಲವೊಂದು ಸಂದರ್ಭದಲ್ಲಿ ಏನು ಕಂಡೀಷನ್ಸ್ ಇರಲ್ಲ, ನೀವು ಎಷ್ಟು ರೂಪಾಯಿಗಳನ್ನ ಆರ್ ಬಿ ಐ ಕೊಟ್ಟರು, ಆರ್ ಬಿ ಐ ಏನ್ ಮಾಡ್ಬೇಕು, ಅದನ್ನ ಡಾಲರ್ ಆಗಿ ಕನ್ವರ್ಷನ್ ಮಾಡ್ಕೊಡ್ಬೇಕು. ಇನ್ನು ಕೆಲವೊಂದರಲ್ಲಿ ನಿಮ್ಗೆ ಏನಿರುತ್ತೆ, ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ಸ್ ಅಂದ್ರೆ ಏನು, ಇಷ್ಟನ್ನ ಮಾತ್ರ ನೀವು ಟ್ರಾನ್ಸ್ಫರ್ ಮಾಡ್ಬೋದು, ಇದಕ್ಕಿಂತ ಹೆಚ್ಚನಲ್ಲ. ಫಾರ್ ಎಕ್ಸಾಂಪಲ್ 10% ಎಫ್ ಡಿ ಐ ಹಾಕಿದ್ರೆ ಅಂದ್ರೆ ಆ 10% ಎಫ್ ಡಿ ಐ ಅಲ್ಲಿ, ಸೊ ನೀವೇನ್ ಮಾಡ್ಬೇಕು, 5% ಅನ್ನ ರೂಪಾಯಿನಲ್ಲೇ ಕೊಡ್ಬೇಕು, 5% ಅನ್ನ ಡಾಲರ್ ಅಲ್ಲೇ ಕೊಡ್ಬೇಕು, ಈ ತರದ ಏನಾದ್ರೂ ಕಂಡೀಷನ್ಸ್ ಅನ್ನ ಹಾಕ್ಬೋದು. ಆ ಕನ್ವರ್ಷನ್ ಮಾಡೋದಕ್ಕೆ ಫ್ರೀಡಮ್ ಏನಿಲ್ಲ, ಅದ್ರ ಮೇಲೆ ಏನಾದ್ರೂ ಕಂಡೀಷನ್ಸ್ ಇದ್ರೆ ಅದನ್ನ ನಾವೇನ್ ಕರಿತೀವಿ, ಪಾರ್ಷಿಯಲಿ ಕನ್ವರ್ಟೆಬಿಲಿಟಿ ಅಂತ ಕರಿತೀವಿ. ಪಾರ್ಷಿಯಲ್ ಕನ್ವರ್ಟೆಬಿಲಿಟಿ, ಫುಲ್ಲಿ ಕನ್ವರ್ಟೆಬಲ್ ಅಂತಂದ್ರೆ ಏನು, ಪೂರ್ತಿ ಫ್ರೀಡಮ್ ಇದೆ, ಎಷ್ಟನ್ನಾದ್ರೂ ನೀವು ಕನ್ವರ್ಟ್ ಮಾಡ್ಬೋದು, ಫುಲ್ಲಿ ಕನ್ವರ್ಟೆಬಲ್. ಪಾರ್ಷಿಯಲಿ ಕನ್ವರ್ಟ್ ಕನ್ವರ್ಟಿಬಲ್ ಅಂತಂದಾಗ ಅಲ್ಲಿ ಏನಿದೆ, ಕೆಲವೊಂದು ಕಂಡೀಷನ್ಸ್ ಇದೆ. ಕನ್ವರ್ಷನ್ ಮಾಡ್ಬೋದು ನೀವು ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ, ಅದರಲ್ಲಿ ಬಹಳಷ್ಟು ರೀತಿಯ ಕಂಡೀಷನ್ಸ್ ಇದೆ. ಇನ್ನು ಅಪೂಟ್ ನೀವು ಮಾಡೋದಕ್ಕೆ ಆಗಲ್ಲ ಕನ್ವರ್ಷನ್ ಅಂತಂದಾಗ, ಅವಾಗ ಏನಾಗುತ್ತೆ, ಸೊ ನೋ ಕನ್ವರ್ಟಿಬಿಲಿಟಿ. ಓಕೆ, ಸೊ ಕನ್ವರ್ಷನ್ ಆಗೋದೆ. ಈಗ ನಮ್ಮಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಕರೆಂಟ್ ಅಕೌಂಟ್ ಅದಕ್ಕೆ ಏನ್ ಮಾಡ್ತಿದ್ವಿ, ಫುಲ್ಲಿ ಕನ್ವರ್ಟಿಬಲ್ ಮಾಡ್ತಾ ಇದ್ವಿ. ಕ್ಯಾಪಿಟಲ್ ಅಕೌಂಟ್ ಏನಿದೆ ಅದನ್ನ ಪಾರ್ಷಿಯಲಿ ಕನ್ವರ್ಟಿಬಲ್ ಮಾಡ್ತಾ ಇದ್ವಿ. ಕರೆಂಟ್ ಅಕೌಂಟ್ ಫುಲ್ಲಿ ಕನ್ವರ್ಟಿಬಲ್, ಸೊ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಪಾರ್ಷಿಯಲಿ ಕನ್ವರ್ಟಿಬಲ್. ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಿಂದೆ ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಎಫ್ ಡಿ ಐ ಅನ್ನ ಹಾಕ್ತೀವಿ ಅಂತಂದ್ರೆ ಅದು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಎಫ್ ಡಿ ಐ ಅಲ್ಲಿ ಏನಿರ್ತದೆ, ಮ್ಯಾಕ್ಸಿಮಮ್ 51% ಮಾತ್ರ ಹಾಕ್ಬೋದು ನೀವು, ಅದಕ್ಕಿಂತ ಜಾಸ್ತಿ ಎಲ್ಲ ಹಾಕುವಾಗಿಲ್ಲ. ಆದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಆಗಲ್ಲ, ನೀವು ಎಷ್ಟು ಬೇಕಾದ್ರೂ ಗೋಧಿ ಇಂಪೋರ್ಟ್ ಮಾಡ್ಕೊಳ್ಳಿ, ಅದ್ರ ಬದಲಾಗಿ ಏನ್ ಮಾಡಿ, ರೂಪಾಯಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಆ ತರದ ಸಿಚುವೇಶನ್. ಓಕೆ, ಸೊ ಇದು ನಾವು ನೋಡ್ತಾ ಇರೋದು, ಫುಲ್ಲಿ ಕನ್ವರ್ಟಬಲ್ ಕರೆಂಟ್ ಅಕೌಂಟ್, ಪಾರ್ಷಿಯಲಿ ಕನ್ವರ್ಟಬಲ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡ್ತೀವಿ. ಸೊ ಅದ್ರಿಂದ ಮೊದಲು ನಾವು ಕನ್ವರ್ಟಬಿಲಿಟಿ ಅನ್ನೇ ಕೊಡ್ತಾ ಇರಲಿಲ್ಲ, ಈಗ ಸ್ವಲ್ಪ ಮಟ್ಟಿಗೆ ಲೂಸ್ ಮಾಡ್ತಾ ಇದ್ವಿ. ಆ ಕಾರಣಕ್ಕಾಗಿ ಅದು ಲಿಬರಲೈಸ್ ಸ್ಟೆಪ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮತ್ತೇನನ್ನ ನೋಡ್ಬೋದು ಅಂತ ಕೇಳಿದ್ರೆ, ನಾವು ಈ ಒಂದು 1991 ರಿಫಾರ್ಮ್ಸ್ ಆಗೋ ಸಂದರ್ಭದಲ್ಲಿ
ಇದರಿಂದಾಗಿ ನಮ್ಗೇನಾಗುತ್ತೆ ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಜಿ ಡಿ ಪಿ ಒಳಗಡೆ ಇಂಟರ್ನ್ಯಾಷನಲ್ ಟ್ರೇಡ್ ಎಷ್ಟಾಗ್ತಿದೆ ಅನ್ನೋದನ್ನ ಹೇಳ್ತದೆ. ಫಾರ್ ಎಕ್ಸಾಂಪಲ್ ಭಾರತದ ಜಿ ಡಿ ಪಿ ಏನಾದ್ರೂ 100 ಕೋಟಿ ಆಗ್ತಾ ಇದೆ, ಓಕೆ 100 ಕೋಟಿ ಜಿ ಡಿ ಪಿ ಇದೆ, ಅದರಲ್ಲಿ ಏನಾದ್ರೂ 10 ಕೋಟಿ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಾವು ಮಾಡ್ತಾ ಇದೀವಿ, ಅದರಿಂದ ಬರುವಂತ ಜಿ ಡಿ ಪಿ ಅಂತಂದ್ರೆ ಆವಾಗ ಏನಾಗುತ್ತೆ 10% ಇದು ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಅಂತ ಹೇಳ್ತೀವಿ. ಸೊ ಈ ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಹೆಚ್ಚೆಚ್ಚಿದ್ದಾಗೆ ಆ ದೇಶಕ್ಕೆ ಅನುಕೂಲಕರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾವೇನಾದ್ರೂ ಅಬ್ಸರ್ವ್ ಮಾಡಬೇಕಾದ್ರೆ 1990ರ ಸಂದರ್ಭದಲ್ಲಿ ಏನಿತ್ತು, 17.2% ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಇತ್ತು. ಈ ರಿಫಾರ್ಮ್ಸ್ ಆದ ನಂತರ 1991 ರಿಫಾರ್ಮ್ಸ್ ಆದ ನಂತರದ ಕಾಲಘಟ್ಟದಲ್ಲಿ ನಾವೇನ್ ನೋಡ್ತೀವಿ, ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗ್ತಿರೋದನ್ನ ನೋಡ್ತೀರಾ. 2000 ಇಸ್ವಿಗೆ ಏನಾಗ್ತದೆ, ಇದು 30.6% ಆಗ್ತದೆ. 30.6% ಯಾವಾಗ, 2000ನೇ ಇಸ್ವಿಯಲ್ಲಿ. 1990ರಲ್ಲಿ 17.2 ಇದ್ದಿದ್ದು 2000ರಲ್ಲಿ 30.6%, ಅಥವಾ ಏನಾಗ್ತಿದೆ, ಇಂಟರ್ನ್ಯಾಷನಲ್ ಟ್ರೇಡ್ ಇಂಪ್ರೂವ್ ಆಗ್ತಾ ಇದೆ, ಅಥವಾ ಭಾರತದ ಎಕಾನಮಿ ಏನಾಗ್ತಿದೆ, ಓಪನ್ ಅಪ್ ಆಗ್ತಾ ಇದೆ ಗ್ಲೋಬಲೈಸೇಷನ್ ನ ಕಾರಣಕ್ಕಾಗಿ. ಓಕೆ, ಸೊ ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಥವಾ ಇದನ್ನೇ ಟ್ರೇಡ್ ಟು ಜಿ ಡಿ ಪಿ ರೇಷಿಯೋನೇ ಮತ್ತೊಂದು ರೀತಿಯಲ್ಲಿ ಏನ್ ಕರಿತೀವಿ, ಟ್ರೇಡ್ ಓಪನ್ನೆಸ್ ಅಂತ ಕೂಡ ಕರಿತೀವಿ. ಟ್ರೇಡ್ ಓಪನ್ನೆಸ್ ಅಂದ್ರೆ ಒಂದು ದೇಶ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಯಾವ ರೀತಿಯಲ್ಲಿ ಓಪನ್ ಅಪ್ ಆಗಿದೆ. ಅದು ಪೂರ್ತಿಯಾಗಿ ಓಪನ್ ಅಪ್ ಆಗಿದ್ರೆ ಅವಾಗ ಮೀನಿಂಗ್ ಏನು, ತನ್ನಲ್ಲಿ ಏನೇನು ಉತ್ಪಾದನೆಯನ್ನ ಮಾಡ್ತಾ ಅದನ್ನೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಳಿಸುತ್ತೆ ಅಂತ. ಸೊ ಕ್ಲೋಸ್ ಆಗಿದೆ ಅಂದ್ರೆ ಮೀನಿಂಗ್ ಏನು, ತನ್ನಲ್ಲಿ ಉತ್ಪಾದನೆ ಆದಂತ ವಸ್ತುಗಳನ್ನ ಯಾವುದನ್ನು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅದು ಕಳಿಸಲ್ಲ, ಎಲ್ಲವನ್ನ ತನ್ನ ಒಳಗಡೆ ಆಂತರಿಕವಾಗಿ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗಿನೆ ಅದನ್ನ ಯೂಸ್ ಮಾಡುತ್ತೆ. ಇನ್ನು ಮಧ್ಯ ಮಧ್ಯ ಅಂತಂದ್ರೆ ಏನಾಗುತ್ತೆ, ಕೆಲವೊಂದಿಷ್ಟನ್ನ ತನ್ನ ಆಂತರಿಕ ಬಳಕೆಗಾಗಿ ಬಳಸ್ಕೊಳತ್ತೆ, ತಾನು ಉತ್ಪಾದನೆ ಮಾಡಿರೋದನ್ನ, ಇನ್ನೊಂದಿಷ್ಟನ್ನ ಏನ್ ಮಾಡುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಳಿಸ್ಕೊಡುತ್ತೆ. ಅದನ್ನೇ ನಾವೇನ್ ಕರಿತೀವಿ, ಟ್ರೇಡ್ ಓಪನ್ನೆಸ್ ಅಂತಾನೆ ಕರಿತೀವಿ. ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಅಂತ ಕೂಡ ಕರಿಬಹುದು, ಟ್ರೇಡ್ ಓಪನ್ನೆಸ್ ಅಂತ ಕೂಡ ಕರಿಬಹುದು. ಸೊ ನೆಕ್ಸ್ಟ್ ಇದೇ ಸಂದರ್ಭದಲ್ಲಿ ಅಂದ್ರೆ 1991 ರಿಫಾರ್ಮ್ಸ್ ಆದ ನಂತರ ನಾವೇನ್ ನೋಡ್ತೀವಿ, ಕೆಲವೊಂದು ಪ್ರೊಸೆಸ್ ಗಳನ್ನ ಅಥವಾ ಕೆಲವೊಂದು ಅದರ ಒಳಗಡೆ ಬಂದಿರುವಂತಹ ಪಾಲಿಸಿಗಳನ್ನ ನೋಡ್ತಾ ಹೋಗ್ತೀವಿ. 1999ರಲ್ಲಿ ಏನ್ ಬಂತ, ನ್ಯೂ ಟೆಲಿಕಾಮ್ ಪಾಲಿಸಿ ಅಂತ ಹೇಳಿ ಬರುತ್ತೆ. 1999ರ ನ್ಯೂ ಟೆಲಿಕಾಮ್ ಪಾಲಿಸಿ, ಇದರ ಒಳಗಡೆ ಏನ್ ಮಾಡ್ತಾರೆ, ಸೊ ಇದು ಟೆಲಿಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರೈವೇಟ್ ಸೆಕ್ಟರ್ನವರು ಅಂದ್ರೆ ಖಾಸಗಿ ವಲಯದಲ್ಲಿ ಅಥವಾ ಖಾಸಗಿ ಕಂಪನಿಗಳು ಟೆಲಿಕಮ್ಯುನಿಕೇಶನ್ ಸೇವೆಗಳನ್ನು ಕೂಡ ಕೊಡಬಹುದು ಅಂತ ಹೇಳ್ತಾರೆ. ಆದ್ರೆ ಅದರ ಬದಲಾಗಿ ಏನ್ ಮಾಡ್ತಾರೆ, ಮೊದಲು ಪಿ ಎಸ್ ಯುಗಳಷ್ಟೇ ಇತ್ತು, ಬಿ ಎಸ್ ಎನ್ ಎಲ್ ಮಾತ್ರ ಇತ್ತು. ಈಗೇನಾಗುತ್ತೆ, ಬೇರೆ ಖಾಸಗಿ ಕಂಪನಿಗಳು ಕೂಡ ಎಂಟ್ರಿ ಕೊಡಬಹುದು. ಆದ್ರೆ ಆ ಎಲ್ಲ ಕಂಪನಿಗಳಿಗೆ ಯಾರು ರೆಗ್ಯುಲೇಟರ್ ಆಗಿ ಇರ್ತಾರೆ ಅಂತ ಹೇಳ್ತಾರೆ, ಟ್ರಾಯ್ ರೆಗ್ಯುಲೇಟರ್ ಆಗಿ ಇರುತ್ತೆ. ಟ್ರಾಯ್ ನಿಯಂತ್ರಕವಾಗಿ ಕೆಲಸ ಮಾಡುತ್ತೆ, ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಕರಿತೀವಿ. ಟ್ರಾಯ್ ಅದರ ಕೆಲಸವನ್ನ ರೆಗ್ಯುಲೇಟರ್ನ ಕೆಲಸವನ್ನ ಮಾಡ್ತಾ ಇದೆ. ಅದ್ರಲ್ಲಿ ಏನ್ ಮಾಡ್ತೀರಾ, ಪ್ರೈವೇಟ್ ಸೆಕ್ಟರ್ಗಳು ಒಳಗಡೆ ಬರ್ತಾ ಇರೋದ್ರಿಂದಾಗಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಕಾಂಪಿಟೇಷನ್ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಕಾಂಪಿಟೇಷನ್ ಹೆಚ್ಚಾಗ್ತದೆ. ಸೊ ನೆಕ್ಸ್ಟ್ ಏನನ್ನು ನೋಡಬಹುದು, ಮತ್ತೇನು ಸ್ಟೆಪ್ಸ್ ಗಳನ್ನ ತಗೋತಾರೆ ಅಂದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ಮತ್ತೆ ಪ್ರೈವೇಟೈಸೇಷನ್ಗೆ ಸಂಬಂಧಪಟ್ಟಿದೆ. ಡಿಸ್ಇನ್ವೆಸ್ಟ್ಮೆಂಟ್ ಮತ್ತೆ ಪ್ರೈವೇಟೈಸೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ ಇಲ್ಲಿ ನಾರ್ಮಲ್ ಆಗಿ ನಾವೇನ್ ನೋಡ್ತೀವಿ, ಎರಡು ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ತೀವಿ. ಒಂದು ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಏನ್ ಕರಿತೀವಿ, ಮೈನಾರಿಟಿ ಸ್ಟೇಕ್ ಸೇಲ್ ಅಂತ ಕರಿತೀವಿ. ಮೈನಾರಿಟಿ ಸ್ಟೇಕ್ ಸೇಲ್ ಅಥವಾ ಇದನ್ನ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ಇನ್ನೊಂದನ್ನ ಏನ್ ಕರಿತೀವಿ ಅಂತ ಕೇಳಿದ್ರೆ, ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ಓಕೆ, ಸೊ ಇಲ್ಲಿ ಮೈನಾರಿಟಿ ಸ್ಟೇಕ್ ಸೇಲ್ ಅಥವಾ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ, ಸಪೋಸ್ ಥಿಂಕ್ ಮಾಡಿ, ಗವರ್ನಮೆಂಟ್ ಬಿ ಎಸ್ ಎನ್ ಎಲ್ ನ 100% ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಿದೆ. ಗವರ್ನಮೆಂಟ್ ಏನಾದ್ರೂ ಸ್ವಲ್ಪ ಗವರ್ನಮೆಂಟ್ಗೆ ಆದಾಯ ಕಡಿಮೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಿದೆ, ಬಿ ಎಸ್ ಎನ್ ಅಲ್ಲಿ 10% ಅನ್ನ ಖಾಸಗಿ ಅವರಿಗೆ ಬಿಟ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತೇಳಿ ಏನಾದ್ರೂ ಹೇಳಿದ್ರೆ ಗವರ್ನಮೆಂಟ್, ಸೊ ಆ ಒಂದು 10% ಸ್ಟೇಕ್ ಅನ್ನ ಖರೀದಿ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಾಯ್ತು, ಗವರ್ನಮೆಂಟ್ಗೆ ದುಡ್ಡು ಕೊಡ್ಬೇಕಾಯ್ತು. ಸೊ ಈ ರೀತಿಯಲ್ಲಿ ಗವರ್ನಮೆಂಟ್ ಏನಾದ್ರೂ ದುಡ್ಡನ್ನ ತಕೊಂಡ್ರೆ ಅಥವಾ ಈ 10% ಶೇರ್ ಅನ್ನ ಸೊ ಖಾಸಗಿ ಅವರಿಗೆ ಮಾರಿದ್ರೆ ಅದನ್ನ ಏನ್ ಕರಿತೀವಿ, ಮೈನಾರಿಟಿ ಸ್ಟೇಕ್ ಸೇಲ್ ಅಂತ ಕರಿತೀವಿ, ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್. ಆದ್ರೆ ಇಲ್ಲಿ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಓನರ್ಶಿಪ್ ಚೇಂಜಸ್ ಆಗಲ್ಲ. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಇನ್ನು ಕೂಡ ಏನಿದೆ, 90% ಸ್ಟೇಕ್ ಅಥವಾ ಶೇರ್ ಏನಿದೆ ಇದು ಗವರ್ನಮೆಂಟ್ ನ ಹತ್ರದಲ್ಲಿದೆ. ಆ ಕಾರಣಕ್ಕಾಗಿ ಗವರ್ನಮೆಂಟ್ ಏನಾಗುತ್ತೆ, ಗವರ್ನಮೆಂಟ್ ಬಿ ಎಸ್ ಎನ್ ಎಲ್ ನ ಮಾಲೀಕ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ಓನರ್ಶಿಪ್ ಚೇಂಜಸ್ ಆಗಲ್ಲ. ಆದ್ರೆ ಏನಿರುತ್ತೆ, ಸ್ವಲ್ಪ ಮಟ್ಟಿನ ಶೇರ್ ಅನ್ನ ಇದನ್ನ ಖಾಸಗಿಯವರಿಗೆ ಗವರ್ನಮೆಂಟ್ ಬಿಟ್ಕೊಟ್ಟಿರ್ಬೋದು. ಇನ್ನು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ ಏನಾಗುತ್ತೆ, ಇಲ್ಲಿ ಓನರ್ಶಿಪ್ ಬದಲಾವಣೆ ಆಗುತ್ತೆ, ಓನರ್ಶಿಪ್ ಚೇಂಜ್ ಆಗುತ್ತೆ. ಓನರ್ಶಿಪ್ ಚೇಂಜ್ ಆಗೋದು ಅಂದ್ರೆ ಮೀನಿಂಗ್ ಏನು, ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ತನ್ನ ಬಳಿಯಲ್ಲಿ 49% ಅಥವಾ ಅದಕ್ಕಿಂತ ಕಡಿಮೆ ಶೇರ್ ಅನ್ನ ಇಟ್ಕೊಂಡಿರುತ್ತೆ, ಉಳಿದದನ್ನ ಖಾಸಗಿಯವರಿಗೆ ಮಾರ್ಬಿಟ್ಟು. ಸೊ ಅವಾಗ ಏನಾಗುತ್ತೆ, ಮೊದಲು ಗವರ್ನಮೆಂಟ್ ನ ಕಂಪನಿ ಆಗಿದ್ದಂಥದ್ದು ಇದು,
ಈಗ ಗವರ್ನಮೆಂಟ್ ಏನಿದೆ 49% ಅಥವಾ ಅದಕ್ಕಿಂತ ಕಡಿಮೆ ಶೇರ್ ಅನ್ನು ಹೊಂದಿದೆ ಹಾಗಾದ್ರೆ ಏನಿರಬೇಕು 51% ಅಥವಾ ಅದಕ್ಕಿಂತ ಹೆಚ್ಚಿನ ಶೇರ್ ಖಾಸಗಿ ಅವರ ಬಳಿ ಇದೆ ಆ ಕಾರಣಕ್ಕಾಗಿ ಏನಾಗುತ್ತೆ ಇದು ಖಾಸಗಿ ಕಂಪನಿ ಆಗಿ ಬದಲಾವಣೆ ಆಗುತ್ತೆ ಸೋ ಅದನ್ನ ನಾವು ಏನು ಕರೀತೀವಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ ಇನ್ನು ಪ್ರೈವಟೈಸೇಷನ್ ಅಂದಾಗ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಪ್ರೈವಟೈಸೇಷನ್ ಅಂತ ಹೇಳ್ತೀವಿ ಆದ್ರೆ ಕಂಪ್ಲೀಟ್ ಪ್ರೈವಟೈಸೇಷನ್ ಅಂತಂದಾಗೇನೋ ಪೂರ್ತಿ 100ಕ್ಕೆ 100% ಅನ್ನು ಕೂಡ ಪ್ರೈವೇಟ್ ನವರಿಗೆ ಮಾರ್ತಾರೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾವು ಏನು ನೋಡ್ತೀವಿ ಏರ್ ಇಂಡಿಯಾ ಸೋ ಏರ್ ಇಂಡಿಯಾವನ್ನ ಏನು ಮಾಡ್ತೀವಿ ನಾವು ಕಂಪ್ಲೀಟ್ ಆಗಿ ಟಾಟಾ ಗ್ರೂಪ್ ಗೆ ಮಾರ್ಬಿಡ್ತೀವಿ 100% ಅನ್ನು ಕೂಡ ಏನು ಮಾಡಿದೀವಿ ಅವರಿಗೆ ಮಾರಿದೀವಿ ಅದರ ಬದಲಾಗಿ ಅವರಿಂದ ಏನು ದುಡ್ಡು ಬರುತ್ತೆ ಅದನ್ನ ಸರ್ಕಾರ ತನ್ನ ಬಳಿ ಇಟ್ಕೊಳ್ಳುತ್ತೆ ಸೋ ಇದು ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಪ್ರೈವಟೈಸೇಷನ್ ಅಂದ್ರೆ ಏನು ಸೋ ಈಗ ನಾವು ಏನು ನೋಡ್ತೀವಿ 1990ರ ನಂತರದಲ್ಲಿ 91ರ ಈ ರಿಫಾರ್ಮ್ಸ್ ನಂತರದಲ್ಲಿ ನಾವು ಏನು ಮಾಡ್ತೀವಿ ಹೆಚ್ಚೆಚ್ಚಾಗಿ ಈ ತರದ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನು ಅಥವಾ ಪ್ರೈವಟೈಸೇಷನ್ ಅನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವಟೈಸೇಷನ್ ಅನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ಒಂದು ಸೆಪರೇಟ್ ಮಿನಿಸ್ಟ್ರಿ ಅನ್ನು ಓಪನ್ ಮಾಡ್ತೀವಿ ಮಿನಿಸ್ಟ್ರಿ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ನಂತರದಲ್ಲಿ ಏನು ಮಾಡಿದ್ರೆ ಈ ಮಿನಿಸ್ಟ್ರಿ ಸೆಪರೇಟ್ ಆಗಿ ಬೇಡ ಅನ್ನೋ ಕಾರಣಕ್ಕಾಗಿ ಇದನ್ನ ಇತ್ತೀಚೆಗೆ ಏನು ಮಾಡಲಾಗಿದೆ ಇದನ್ನ ಮತ್ತೆ ಮರ್ಜ್ ಮಾಡ್ಕೊಂಡು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನಡಿಯಲ್ಲಿ ಇಡಲಾಗಿದೆ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನಡಿಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿ ಯಾರು ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ದೀಪಂ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಡಿಸ್ಇನ್ವೆಸ್ಟ್ಮೆಂಟ್ಗೆ ಕೆಲಸ ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡುತ್ತೆ ದೀಪಂನ ಫುಲ್ ಫಾರ್ಮ್ ಬರ್ಕೊತಿದ್ರ ಬರ್ಕೊಳ್ಳಿ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಸೊ ಈ ತರದ ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲಸ ಕೂಡ ಆಗುತ್ತೆ ಸೊ ಇನ್ನು ಗವರ್ನಮೆಂಟ್ ಏನ್ ಮಾಡುತ್ತೆ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಯನ್ನು ಕೂಡ ಮಾಡುತ್ತೆ ಅದನ್ನೇ ನಾವು ಏನ್ ನೋಡ್ತೀವಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ನ ಮೂಲಕ ಸೊ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ನ ಮೂಲಕ ಅಥವಾ ಇದನ್ನ ಕನ್ನಡದಲ್ಲಿ ಸುವರ್ಣ ಚತುಷ್ಕೋನ ಅಂತ ಕರಿತೀವಿ ಸೊ ಅದರ ಮೂಲಕ ಏನ್ ಮಾಡ್ತೀವಿ ಸೊ ಹೈವೇ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಅಥವಾ ಇದನ್ನ ನಾವೇನ್ ಕರಿತೀವಿ ಹೈವೇ ಅನ್ನೋದ್ರ ಬದಲಾಗಿ ಎಕ್ಸ್ಪ್ರೆಸ್ ವೇಸ್ ಅಂತ ಕರಿತೀವಿ ಸೊ ಎಕ್ಸ್ಪ್ರೆಸ್ ವೇಸ್ ಅಥವಾ ಕಾರಿಡಾರ್ ಗಳನ್ನ ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡುತ್ತೆ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತಂದಾಗ ನಾಲ್ಕು ಇಂಪಾರ್ಟೆಂಟ್ ಆದಂತ ಒಂದು ಸಿಟಿಗಳನ್ನ ನಗರಗಳನ್ನ ಇದು ಜಾಯಿನ್ ಮಾಡಿಸುತ್ತೆ ದೆಹಲಿ ಮುಂಬೈ ಚೆನ್ನೈ ಮತ್ತೆ ಕೋಲ್ಕತ್ತಾ ಈ ನಾಲ್ಕನ್ನ ಜಾಯಿನ್ ಮಾಡಿಸುತ್ತೆ ಹಾಗೆ ನೆನಪಲ್ಲಿ ಈ ತರದ ಮೂಲ ಸೌಕರ್ಯಗಳನ್ನ ಅದು ಕೂಡ ಟ್ರಾನ್ಸ್ಪೋರ್ಟ್ಗೆ ಸಾರಿಗೆಗೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳನ್ನ ಒದಗಿಸಿರೋದ್ರಿಂದಾಗಿ ಸೊ ಅವಾಗ ಏನಾಗುತ್ತೆ ವ್ಯವಹಾರಗಳು ಅಥವಾ ಟ್ರೇಡ್ ಜಾಸ್ತಿ ಆಗತ್ತೆ ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಸಿಕ್ಕುವಂತ ರಾ ಮಟೀರಿಯಲ್ಸ್ ನ ಆಧಾರದ ಮೇಲೆ ಬೇರೆ ಎಲ್ಲೋ ಮ್ಯಾನುಫ್ಯಾಕ್ಚರ್ಡ್ ಇಂಡಸ್ಟ್ರಿ ಕೆಲಸ ಮಾಡೋದಕ್ಕಾಗತ್ತೆ ಸೊ ಈ ಎಲ್ಲ ಕಾರಣಗಳಿಗಾಗಿ ಈ ಟ್ರಾನ್ಸ್ಪೋರ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಥವಾ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅನ್ನ ನಿರ್ಮಾಣ ಮಾಡೋದ್ರಿಂದಾಗಿ ಸರ್ಕಾರ ಏನ್ ಮಾಡ್ತು ಭಾರತದ ಒಳಗಡೆ ಹೆಚ್ಚಿನ ಆರ್ಥಿಕ ಚಟುವಟಿಕೆ ಆಗೋದಕ್ಕೆ ಪ್ರೇರೇಪಣೆಯನ್ನ ನೀಡಿತು ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ಇದೇ ಸಂದರ್ಭದಲ್ಲಿ ನಾವು ಮತ್ತೊಂದು ಪ್ರಾಬ್ಲಮ್ ಅನ್ನು ನೋಡ್ತೀವಿ ಫಾರ್ ಎಕ್ಸಾಂಪಲ್ ಸಪೋಸ್ ಥಿಂಕ್ ಮಾಡಿ ಇವತ್ತಿನ ಒಂದು ಗವರ್ನಮೆಂಟ್ ಏನಿದೆ ಈ ಗವರ್ನಮೆಂಟ್ ಏನ್ ಮಾಡ್ಬೋದು ಸಿಕ್ಕಾಬಟ್ಟೆ ಸಾಲ ಮಾಡಿಟ್ಟು ಹೋಗ್ಬಿಡ್ತು ಅವ್ರಿಗೇನ್ ಗೊತ್ತಿದೆ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ತಾವು ಬರೋದೇ ಇಲ್ಲ ಅಂತೇಳಿ ಗೊತ್ತಾಗಿ ಈ ಗವರ್ನಮೆಂಟ್ ಏನ್ ಮಾಡ್ಬೋದು ಸಿಕ್ಕಾಬಟ್ಟೆ ಸಾಲ ಮಾಡೋ ಸೊ ನೆಕ್ಸ್ಟ್ ಗವರ್ನಮೆಂಟ್ ಅವ್ರದ್ದು ಆಗಲ್ಲ ಬೇರೆ ಯಾವ್ದೋ ಗವರ್ನಮೆಂಟ್ ಬರುತ್ತೆ ಬೇರೆ ಪಾರ್ಟಿಯ ಗವರ್ನಮೆಂಟ್ ಬರುತ್ತೆ ಆದ್ರೆ ಆ ಗವರ್ನಮೆಂಟ್ ನ ಮೇಲಿದ್ರೆ ಹಿಂದಿನ ಒಂದು ಗವರ್ನಮೆಂಟ್ ನ ಸಾಲದ ಹೊರೆ ಇದೆ ಸೊ ಈ ತರ ಏನಾದ್ರೂ ಆಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಹೌದಲ್ವಾ ಸೊ ಆತರ ಆಗಬಾರ್ದು ಅಂತ ಹೇಳ್ಕೊಂಡು ನಾವೇನ್ ಮಾಡಿದೀವಿ 2003ರಲ್ಲಿ ಒಂದು ಕಾಯ್ದೆಯನ್ನ ಪಾಸ್ ಮಾಡಿದೀವಿ ಆ ಕಾಯ್ದೆ ಹೆಸರೇನು ಎಫ್ ಆರ್ ಬಿ ಎಂ ಕಾಯ್ದೆ ಅಂತ ಕರಿತೀವಿ ಎಫ್ ಆರ್ ಬಿ ಎಂ ಆಕ್ಟ್ ಎಫ್ ಆರ್ ಬಿ ಎಂ ಸ್ಟ್ಯಾಂಡ್ಸ್ ಫಾರ್ ಫಿಸಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕರಿತೀವಿ ಸೊ ಫಿಸಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಸೊ ಈ ಆಕ್ಟ್ ನ ಪ್ರಕಾರ ಇದು ಏನ್ ಹೇಳುತ್ತೆ ಅಂತ ಕೇಳಿದಾಗ ಇಂಟರ್ ಜನರೇಷನಲ್ ಇಕ್ವಿಟಿಯ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಈಗಿನ ಗವರ್ನಮೆಂಟ್ ಸಿಕ್ಕಾಬಟ್ಟೆ ಸಾಲ ಮಾಡಬಾರ್ದು ಆ ಸಾಲಕ್ಕೂ ಕೂಡ ಲಿಮಿಟ್ ಇದೆ ಅಂತ ಹೇಳಿ ಸೊ ಆ ಸಾಲಕ್ಕೆ ಲಿಮಿಟ್ ಇದ್ದಾಗ ಮಾತ್ರ ಏನಾಗುತ್ತೆ ಮುಂದಿನ ಸರ್ಕಾರದ ಮೇಲೆ ಅಥವಾ ಮುಂದಿನ ಪೀಳಿಗೆಯ ಮೇಲೆ ಮುಂದಿನ ಪೀಳಿಗೆಯ ಸರ್ಕಾರದ ಮೇಲೆ ಈ ಸರ್ಕಾರ ಮಾಡಿರುವಂತಹ ಸಾಲದ ಹೊರೆ ಬೀಳಲ್ಲ ಸೊ ಆ ಕಾರಣಕ್ಕಾಗಿ ಆ ಸಾಲವನ್ನ ರೆಸ್ಟ್ರಿಕ್ಷನ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸೊ ಅದನ್ನ ನಾವು ಎಫ್ ಆರ್ ಬಿ ಎಂ ಆಕ್ಟ್ ಅಲ್ಲಿ ನೋಡ್ತೀವಿ ಅದರಲ್ಲಿ ಕೂಡ ಎರಡು ರೀತಿಯ ಕೊರತೆಗಳನ್ನ ಇದು ಸೊ ಹೇಳುತ್ತೆ ಎರಡು ರೀತಿಯ ಕೊರತೆಗಳನ್ನ ಒಂದಿಷ್ಟು ಒಳಗಡೆ ಈ ಲಿಮಿಟ್ ನ ಒಳಗಡೆ ಅಂತ ಹೇಳ್ಕೊಂಡು ಒಂದು ಫಿಸಲ್ ಡೆಫಿಸಿಟ್ ಅನ್ನ ಹೇಳುತ್ತೆ ಕೋಶೀಯ ಕೊರತೆ ಇದನ್ನ 3% ಗಿಂತ ಕಡಿಮೆ ಇಡಬೇಕು ಅಂತ ಹೇಳುತ್ತೆ ರೆವೆನ್ಯೂ ಡೆಫಿಸಿಟ್ ಅನ್ನ 0% ಗಿಂತ ಕಡಿಮೆ ಇಡಬೇಕು ಅಂತ ಹೇಳುತ್ತೆ ಸೊ ಫಿಸಲ್ ಡೆಫಿಸಿಟ್ 3% ನ ಒಳಗಡೆ ರೆವೆನ್ಯೂ ಡೆಫಿಸಿಟ್ ಅನ್ನ 0% ನ ಒಳಗಡೆ ಈಗ ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತೀರಿ ಸರ್ ಹಾಗಾದ್ರೆ ಇದು ಎಲ್ಲಾ ಸಂದರ್ಭದಲ್ಲಿಯೂ 3% ಗಿಂತ ಕಡಿಮೆನೇ ಇರಬೇಕಾ 0% ಗಿಂತ ಕಡಿಮೆನೇ ಇರಬೇಕಾ ಇಲ್ಲ ಅಂತಂದ್ರೆ ಏನ್ ಪರಿಸ್ಥಿತಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗವರ್ನಮೆಂಟ್ ಇದೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಸಿಕ್ಕಾಪಟ್ಟೆ ಇಲ್ಲ ಲೋನ್ ಅನ್ನ ಸಾಲವನ್ನ ಮಾಡ್ಕೊಂಡು ಏನ್ ಮಾಡುತ್ತೆ 3% ನ ಬದಲಾಗಿ 4% ಹೋಗ್ಬಿಡುತ್ತೆ ಫಿಸಲ್ ಡೆಫಿಸಿಟ್ ಸೊ ಹಾಗಾದ್ರೆ ಏನು ಆ ಸಂದರ್ಭದಲ್ಲಿ
ಅಂತಂದ್ರೆ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅದು ಕೂಡ ನಮ್ಗೆ ಏನಾಗುತ್ತೆ, ಏನಾದ್ರೂ ಪ್ರಾಬ್ಲಮೆಟಿಕ್ ಆದಂತ ಸಡನ್ ಆದಂತ ಶಾಕ್ ಗಳಾದಂತ ಸಂದರ್ಭದಲ್ಲಿ ಸೊ ಫಿಸಲ್ ಡೆಪಾಸಿಟ್ 3% ಗಿಂತ ಜಾಸ್ತಿ ಹೋಗ್ಬೋದು, ರೆವೆನ್ಯೂ ಡೆಪಾಸಿಟ್ 0% ಗಿಂತ ಜಾಸ್ತಿ ಆಗಬಹುದು. ಓಕೆ, ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಅದಕ್ಕೆ ಆ ರೀಸನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಆ ತರದ ಸಿಚುವೇಶನ್ಸ್ ಏನಿರ್ಬೋದು, ಏನಾದ್ರೂ ಎಕ್ಸ್ಟರ್ನಲ್ ಅಗ್ರೆಷನ್ ಇದ್ರೆ, ಅಂದ್ರೆ ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಏನು, ಎಕ್ಸ್ಟರ್ನಲ್ ಅಗ್ರೆಷನ್ ಅಂತಂದಾಗ ಏನಾದ್ರೂ ವಾರ್ ಆಗುವಂತ ಸಂದರ್ಭ ಇದ್ರೆ, ಯುದ್ಧ ಆಗುವಂತ ಸಂದರ್ಭ ಇದ್ರೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಜಾಸ್ತಿ ಆಗ್ಬೋದು ಡೆಪಾಸಿಟ್. ಅಥವಾ ಏನಾದ್ರೂ ಕೆಲಾಮಿಟೀಸ್, ನ್ಯಾಚುರಲ್ ಕೆಲಾಮಿಟೀಸ್ ಆಗಿದ್ರೆ, ನೈಸರ್ಗಿಕ ವಿಕೋಪಗಳಾಗಿದ್ರೆ, ಹೆಲ್ತ್ ಎಮರ್ಜೆನ್ಸೀಸ್ ಇದ್ರೆ, ಹೆಲ್ತ್ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಏನು, ಈಗ ನಾವು COVID-19 ನ ಎಕ್ಸಾಂಪಲ್ ಅನ್ನ ತಗೋಬಹುದು. COVID-19 ತರದ ಔಟ್ ಬ್ರೇಕ್ ಏನಾದ್ರೂ ಆಗುತ್ತೆ, ಅಂತ ಸಂದರ್ಭದಲ್ಲಿ ಏನಾದ್ರೂ ಗವರ್ಮೆಂಟ್ ಜಾಸ್ತಿ ತನ್ನ ಆದಾಯಕ್ಕಿಂತ ಹೆಚ್ಚಿನ ಒಂದು ಖರ್ಚನ್ನ ಮಾಡ್ಬೇಕಂದ್ರೆ ಅವಾಗ ಸಾಲ ಜಾಸ್ತಿ ತಗೊಳ್ಬಹುದು ಗವರ್ಮೆಂಟ್, ಹೆಲ್ತ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟ ಹಾಗೆ. ಅಥವಾ ಎಕಾನಮಿಯ ಒಳಗಡೆ ಏನಾದ್ರೂ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನ ಮಾಡಿದಾಗ, ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಮಾಡಿದಾಗ, ಎಕ್ಸ್ಟರ್ನಲ್ ಅಗ್ರೆಷನ್, ಕೆಲಾಮಿಟಿ, ಹೆಲ್ತ್ ಎಮರ್ಜೆನ್ಸಿ, ಸ್ಟ್ರಕ್ಚರಲ್ ಚೇಂಜಸ್ ಎಕಾನಮಿಯ ಒಳಗಡೆ ಈ ತರದ ಏನಾದ್ರೂ ಆದ್ರೆ, ಅದರ ಆಧಾರದ ಮೇಲೆ ಏನಾಗ್ಬೋದು, ಇವುಗಳು ಬದಲಾವಣೆಯನ್ನ ಕಾಣಬಹುದು ಅಥವಾ ಡೆಪಾಸಿಟ್ ಜಾಸ್ತಿ ಕೂಡ ಆಗ್ಬಹುದು ಅಂತ ಹೇಳ್ತಾರೆ. ಆದ್ರೆ ಆದಷ್ಟು ಸೊ ನಾರ್ಮಲ್ ಸಿಚುವೇಶನ್ ಅಲ್ಲಿ FRBM ಆಕ್ಟ್ ಏನ್ ಮಾಡುತ್ತೆ, ಈ ಡೆಪಾಸಿಟ್ ಗಳನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಅಥವಾ ಲೋನ್ ಏನ್ ತಗೋತಾರೆ, ಡೆಪ್ಟ್ ಏನ್ ಮಾಡ್ತಾರೆ ಗವರ್ಮೆಂಟ್, ಅದನ್ನ ಆದಷ್ಟು ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡುತ್ತೆ. ಸೊ ಇದೆ FRBM ಆಕ್ಟ್ 2003. ಸೊ ಅದೇ ರೀತಿಯಲ್ಲಿ ಮತ್ತೊಂದನ್ನು ನಾವು ನೋಡೋದಕ್ಕೆ, ಮತ್ತೊಂದು ಆಕ್ಟ್ ಯಾವುದು, 2002 ಪಾಸ್ ಆಗಿರುವಂತ ಸರ್ಫೇಸಿ ಆಕ್ಟ್. ಸರ್ಫೇಸಿ ಆಕ್ಟ್ ಅಂತಂದಾಗ ಇದು ಯಾವುದಕ್ಕೆ ಸಂಬಂಧಪಟ್ಟ ಆಗಿದೆ ಅಥವಾ ಇದರ ಫುಲ್ ಫಾರ್ಮ್ ಏನು ಅಂತಂದಾಗ, ದಿ ಸೆಕ್ಯುರಿಟೈಸೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂತ ಕೇಳ್ತೀವಿ. ಅಗೇನ್ ಬಹಳ ಜನಕ್ಕೆ ಇದರ ಫುಲ್ ಫಾರ್ಮ್ ಅನ್ನ ನೆನಪಿಟ್ಕೊಳ್ಳೋದಕ್ಕಾಗಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಈ ಸರ್ಫೇಸಿ ಆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಿರ. ಸರ್ಫೇಸಿ ಆಕ್ಟ್ ಏನಿದೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಪವರ್ ಟು ರಿಕವರ್ ಲೋನ್ಸ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಏನು, ಸಪೋಸ್ ಥಿಂಕ್ ಮಾಡಿ, ಒಂದು ಬ್ಯಾಂಕ್ ಇದೆ, ಈ ಬ್ಯಾಂಕ್ ಇಂದ ನಾನು ಲೋನ್ ತಗೋತೀನಿ, ಈ ಬ್ಯಾಂಕ್ ಇಂದ ನಾನು ಲೋನ್ ಅನ್ನ ತಗೊಳ್ಬೇಕಾದ್ರೆ ನಾನೇನ್ ಮಾಡಿರ್ತೀನಿ, ಒಂದಿಷ್ಟು ಕೊಲ್ಯಾಟ್ರಲ್ ಅನ್ನ ಅಲ್ಲಿ ಇಟ್ಟಿರ್ತೀನಿ, ಒಂದಿಷ್ಟು ಸ್ವತ್ತನ್ನ ಏನ್ ಮಾಡ್ತೀನಿ, ಸೊ ಅಲ್ಲಿ ಇಡ್ತೀನಿ. ಈ ಕೊಲ್ಯಾಟ್ರಲ್ ಅನ್ನ ಇಟ್ಟಾಗ, ಓಕೆ, ಈ ಕೊಲ್ಯಾಟ್ರಲ್ ಅನ್ನ ನಾನು ಬ್ಯಾಂಕ್ ಅಲ್ಲಿ ಇಟ್ಟಾಗ, ಅದರ ಮೀನಿಂಗ್ ಏನು, ನಾನೇನಾದ್ರೂ ಈ ಲೋನ್ ಅನ್ನ ವಾಪಸ್ ಬ್ಯಾಂಕ್ಗೆ ತೀರಿಸಿಲ್ಲ ಅಂತಂದ್ರೆ, ಬ್ಯಾಂಕ್ ಏನ್ ಮಾಡ್ಬೋದು, ಈ ಕೊಲ್ಯಾಟ್ರಲ್ ಅನ್ನ ತಗೊಳ್ಬಹುದು. ಅಗೇನ್ ನೋಡಿ, ಸರ್ಫೇಸಿ ಆಕ್ಟ್ ಬರೋದಕ್ಕಿಂತ ಮೊದಲು ಡೈರೆಕ್ಟ್ ಆಗಿ ಬ್ಯಾಂಕ್ ಈ ತರ ಕೊಲ್ಯಾಟ್ರಲ್ ಅನ್ನ ತಗೊಳೋದಕ್ಕೆ ಆಗ್ತಿರ್ಲಿಲ್ಲ, ಅವಾಗ ಅದೇನ್ ಮಾಡ್ಬೇಕಿತ್ತು, ಕೋರ್ಟ್ಗೆ ಹೋಗ್ಬೇಕಿತ್ತು, ಕೋರ್ಟ್ ಅಲ್ಲಿ ಯಾವ ರೀತಿಯ ಒಂದು ನಿರ್ಧಾರ ಬರುತ್ತೆ ಅದರ ಆಧಾರದ ಮೇಲೆ ಕೊಲ್ಯಾಟ್ರಲ್ ಅನ್ನ ಬ್ಯಾಂಕ್ ತಗೊಳ್ಬಹುದಾ ಅಥವಾ ಬೇಡ. ಸೊ ಅಷ್ಟು ದೊಡ್ಡದಾದಂತ ಪ್ರೊಸೀಜರ್ ಇತ್ತು. ಈಗ ಸರ್ಫೇಸಿ ಆಕ್ಟ್ ಏನ್ ಮಾಡುತ್ತೆ, ಈಗ ಕೋರ್ಟ್ ಹೋಗೋ ಅವಶ್ಯಕತೆ ಇಲ್ಲ ಬ್ಯಾಂಕ್, ನಾನೇನಾದ್ರೂ ಲೋನ್ ಅನ್ನ ಬ್ಯಾಂಕ್ಗಳಿಗೆ ರಿಕವರಿ ಅಥವಾ ಬ್ಯಾಂಕ್ಗಳಿಗೆ ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ, ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು, ಆ ಕೊಲ್ಯಾಟ್ರಲ್ ಏನನ್ನ ಇಟ್ಟಿದೀನೋ ಅದನ್ನ ಬ್ಯಾಂಕ್ ನ ಅಂಡರ್ ಅಲ್ಲಿ, ಬ್ಯಾಂಕ್ ನ ಓನರ್ಶಿಪ್ ಅಲ್ಲಿ ಬ್ಯಾಂಕ್ ತಗೊಳ್ಬಹುದು. ಸೊ ಆ ತರದ ಒಂದು ಪವರ್ ಅನ್ನ ಕೊಡೋದಂಗಿಲ್ಲ, ಅದು ಸರ್ಫೇಸಿ ಆಕ್ಟ್ 2002. ಸರ್ಫೇಸಿ ಆಕ್ಟ್ 2002 ಏನ್ ಮಾಡುತ್ತೆ, ಈ ತರದ ಒಂದು ಪವರ್ ಅನ್ನ ಕೊಡುತ್ತೆ. ಸೊ ಈ ತರದ ಒಂದು ಪವರ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದ್ರೆ, ಹಾಗಾದ್ರೆ ಈ ಸಂದರ್ಭದಲ್ಲಿ, ಅಗೇನ್ 2003 ಸಂದರ್ಭದಲ್ಲಿ ನೀವೇನ್ ನೋಡ್ತೀರ, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ, ಕೆಲವೊಂದು ಶಾಕ್ಸ್ ಗಳನ್ನ ಕಾಣ್ತೀವಿ. ಶಾಕ್ ಭಾರತ ಒಳಗಡೆ ಕೆಲವೊಂದು ಶಾಕ್ ಅಥವಾ ಭಾರತದ ಎಕಾನಮಿಯ ಮೇಲೆ ಇಂಪ್ಯಾಕ್ಟ್ ಅನ್ನ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಏನ್ ಹೇಳ್ಬೋದು, ನೆಗೆಟಿವ್ ಆದಂತ ಇಂಪ್ಯಾಕ್ಟ್ ಅನ್ನ ಮಾಡುವಂತ, ಋಣಾತ್ಮಕ ಪರಿಣಾಮವನ್ನು ಬೀರುವಂತ ಕೆಲವೊಂದು ಶಾಕ್ ಗಳನ್ನ ನೋಡ್ತೀವಿ. ಮೊದಲನೇದು, ಇದೇ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಇಂಡಿಯಾ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡುತ್ತೆ. ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತಾಗ ನೀವು ಕೇಳಿದ್ರ ಪೋಖ್ರಾನ್ ಅನ್ನುವಂತ ಹೆಸರನ್ನ ಕೇಳಿರ್ತೀರಾ ಅಂತ ಅನ್ಕೋತೀನಿ. ಸೊ ಅಗೇನ್ ಅದ್ರ ಬಗ್ಗೆ ಕೇಳಿಲ್ಲ ಅಂತಂದ್ರೆ ಅದು ಯಾವ ಸಂದರ್ಭದಲ್ಲಿ ಆಯ್ತು ಅನ್ನೋದನ್ನ ಮತ್ತೊಂದ್ಸಲ ನೋಡ್ಕೊಂಡು ಅದರ ಆಧಾರದ ಮೇಲೆ ಅದ್ರ ಕ್ವಶನ್, ಸೊ ಅದರ ಇಯರ್ ಅನ್ನ ನೀವು ಬರೀಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ. ಅದರ ಜೊತೆಲಿ ಮತ್ತೆ ಯಾವಾಗ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ನೀವೇನ್ ಮಾಡ್ಬೇಕು, ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಈಗ ಇಂಡಿಯಾ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾಗನೆ ಬೇರೆ ದೇಶಗಳು, ವೆಸ್ಟರ್ನ್ ಕಂಟ್ರೀಸ್ ಏನ್ ಮಾಡುತ್ತೆ, ಭಾರತದ ಎಕಾನಮಿಯ ಮೇಲೆ, ಭಾರತ ಏನೇನು ರಫ್ತನ್ನ ಮಾಡ್ತಾ ಇತ್ತು ಅದರ ಮೇಲೆ ಸ್ಯಾಂಕ್ಷನ್ಸ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಸ್ಯಾಂಕ್ಷನ್ಸ್ ಮಾಡುತ್ತೆ ಭಾರತದ ಮೇಲೆ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ಸಡನ್ ಆದಂತ ಒಂದು ಶಾಕ್ ಅದು. ಸೊ ಅದರಿಂದಾಗಿ ನಮ್ಗೆ ಒಂದಿಷ್ಟು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಟ್ರೇಡ್ ಕಡಿಮೆ ಆಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಸಕ್ಸೆಸಿವ್ ಆಗಿ 2 ವರ್ಷ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಡ್ರಾಟ್ ಆಗುತ್ತೆ, ಬರಗಾಲದ ಪರಿಸ್ಥಿತಿ ಕಾಣುತ್ತೆ. ಅದು ಕೂಡ ಒಂದು ರೀತಿಯ ಶಾಕ್. ಇಲ್ಲಿ ನಿಮ್ಗೆ ಏನಾಗುತ್ತೆ, ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತೆ ಅದರ ಜೊತೆ ಜೊತೆಗೆ. ಸೊ ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತೆ ಅಂದ್ರೆ ನಾವೇನ್ ಮಾಡ್ಬೇಕಾಯ್ತು, ಬೇರೆ ದೇಶದಿಂದ ಇಂಪೋರ್ಟ್ ಜಾಸ್ತಿ ಮಾಡ್ಕೋಬೇಕಾಯ್ತು. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ಗೂ ಕೂಡ ಕಾರಣ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಏನಾಗುತ್ತೆ, ಟೆಕ್ನಾಲಜಿಯ ಭೂಮಿ ಏನು ಆಗ್ತಾ ಇತ್ತು ಅದೇನಾಗುತ್ತೆ, ಈ 2000 ಇಸವಿಯ ಸಂದರ್ಭದಲ್ಲಿ ನಿಧಾನವಾಗಿ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಟೆಕ್ ಭೂಮ್ ಕಡಿಮೆ ಆಗುತ್ತೆ. ಸೊ ಅದರ ಜೊತೆಯಲ್ಲಿ 9/11 ಅಟ್ಯಾಕ್ ಆಗುತ್ತೆ ಭಾರತದ ಮೇಲೆ, ಟೆರರಿಸ್ಟ್ ಅಟ್ಯಾಕ್, 9/11 ಅಟ್ಯಾಕ್ ಆಗುತ್ತೆ.
ಸೊ ಈ ಸಂದರ್ಭದಿಂದ ಕೂಡ ನಮಗೆ ಏನಾಗುತ್ತೆ ಬೇರೆ ದೇಶದವರು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾರಾದರೂ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವರು ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಓಕೆ ಈ ತರ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಭಾರತದ ಮೇಲೆ ನಾನೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಹೂಡಿಕೆಗೆ ತಕ್ಕನಾದಂಥ ರಿಟರ್ನ್ ಸಿಗುತ್ತಾ ಅಥವಾ ನಾನು ಹೂಡಿಕೆ ಮಾಡಿರ್ತೀನಿ ಅದೇ ಕಂಪನಿಯ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಏನು ಸೇಫ್ಟಿಯ ಬಗ್ಗೆ ಇಶ್ಯೂ ಸ್ಯಾಂಕ್ಷನ್ಸ್ ಆಗ್ತಿದೆ ಡ್ರಾಟ್ಸ್ ಕಂಡೀಷನ್ಸ್ ಇದೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕೂಡ ಇಂಪ್ಯಾಕ್ಟ್ ಆಗ್ತದೆ ಟೆಕ್ನಿಕಲ್ ಬೂಮ್ಸ್ ನಿಧಾನವಾಗಿ ಸ್ಲೋ ಆಗ್ತಿದೆ ಆ ಕಾರಣಕ್ಕಾಗಿ ನಮ್ಗೆ ಏನಾಗ್ತದೆ ಸೊ ಅದರಿಂದಾಗಿ ಸರ್ವಿಸ್ ಸೆಕ್ಟರ್ ಮತ್ತು ಇಂಡಸ್ಟ್ರಿಯ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತದೆ ಸೊ ಈ ಥರದ ಸೆಕ್ಯೂರಿಟಿ ಥ್ರೆಟ್ಸ್ ಇಂದ ಟೆರರಿಸ್ಟ್ ಅಟ್ಯಾಕ್ನಂಥ ಸೆಕ್ಯೂರಿಟಿ ಥ್ರೆಟ್ ಇಂದ ಏನಾಗ್ತದೆ ಅದರಿಂದ ಬೇರೆ ದೇಶದವರು ಭಾರತದ ಮೇಲೆ ಇಟ್ಟಿರುವಂಥ ಸೆಂಟಿಮೆಂಟ್ನ ಮೇಲೆ ಹೊಡೆತ ಬಿಡ್ತಾರೆ ಅವ್ರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನುವಂಥ ಸೆಂಟಿಮೆಂಟ್ ಇದ್ರೆ ಆ ಸೆಂಟಿಮೆಂಟ್ ಮೇಲೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡ್ತಾರೆ ಸೊ ಇವೆಲ್ಲ ಶಾಪ್ಗಳನ್ನು ಭಾರತದ ಮೇಲೆ ಆಗಿರೋದನ್ನು ನೋಡ್ತೀವಿ ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಇನ್ನೊಂದು ತೋರಿಸ್ಬೋದು ಇಲ್ಲಿ ನೋಡಿ 1991ರಲ್ಲಿ ರಿಫಾರ್ಮ್ಸ್ ಆಗಿರೋದು ಆದರೆ ಎಫ್ ಡಿ ಐ ಅನ್ನ ನೀವೇನಾದರೂ ನೋಡೋದಕ್ಕೆ ಹೋದ್ರೆ ಇಮಿಡಿಯೇಟ್ ಆಗಿ ಬರ್ತಾ ಇಲ್ಲ ಅದೇನಾಗ್ತದೆ ನಿಧಾನವಾಗಿ ಕಡಿಮೆ ಆಗ್ತದೆ 1990ರಲ್ಲಿ ನಮಗೆ ಚೇಂಜಸ್ ಮಾಡಿರೋದ್ರು ಕೂಡ 1998ರ ತನಕ ಕೂಡ ನಮ್ಗೆ ಏನಾಗ್ತದೆ ಎಫ್ ಡಿ ಐ ಅನ್ನ ನಾರ್ಮಲ್ ಟ್ರೆಂಡ್ ಅನ್ನು ನೋಡೋದಕ್ಕೆ ಹೋದ್ರೆ ಇದು ಕಡಿಮೆ ಆಗ್ತಿರೋದನ್ನೇ ಕಾಣ್ತದೆ ಸೊ ಅದೇ ರೀತಿಯಲ್ಲಿ ಮತ್ತೇನು ನೋಡ್ತೀವಿ ಡಾಟ್ ಕಾಮ್ ಬಬಲ್ ಕ್ರೈಸಿಸ್ ಇಂದಾಗಿ ಈ ತರ ನಮ್ಗೆ ಏನಾಗಿದೆ ಸೊ ಇಲ್ಲಿಯೂ ಕೂಡ ಇದು ಕಡಿಮೆ ಆಗ್ತಿರೋದನ್ನ ಕಾಣ್ತದೆ ನ್ಯಾಸ್ಡಾಕ್ ಕಂಪೋಸಿಟ್ ಇಂಡೆಕ್ಸ್ ಅಲ್ಲಿ ಡಾಟ್ ಕಾಮ್ ಬಬಲ್ ಕ್ರೈಸಿಸ್ ಇಂದ ಅದು ಕೂಡ ಕಡಿಮೆ ಆಗ್ತಿರೋದನ್ನ ನೋಡ್ತೀವಿ ಡಾಟ್ ಕಾಮ್ ಬಬಲ್ ಕ್ರೈಸಿಸ್ ಅಂದ್ರೆ ಏನು ಸೊ ಆವಾಗ ನಮ್ಗೆ ಏನಾಗ್ತಿತ್ತು ಇನ್ನೇನು ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡೋದು ಅಥವಾ ಡಾಟ್ ಕಾಮ್ ಈ ತರದ ಬೇರೆ ಬೇರೆ ಸೊ ವೆಬ್ಸೈಟ್ ಗಳನ್ನ ಕೊಂಡುಕೊಳ್ಳುವವರ ಸಂಖ್ಯೆ ಜಾಸ್ತಿ ಇತ್ತು ಆ ಟೈಮಲ್ಲಿ ಸೊ ಆ ಕಾರಣಕ್ಕಾಗಿ ನಮ್ಗೆ ಏನಾಗ್ತದೆ ಕೊಂಡುಕೊಳ್ಳುವವರ ಸಂಖ್ಯೆ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕಾಗಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಬಹಳ ಜಾಸ್ತಿ ಇತ್ತು ಆ ಕಾರಣಕ್ಕಾಗಿ ಇದು ಪೂರ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಆದ್ರೆ ಈ 9/11 ಅಟ್ಯಾಕ್ ಆಗಿರ್ಬೋದು ಈ ತರದ ಬೇರೆ ಬೇರೆ ಥ್ರೆಟ್ಸ್ ಗಳಿಂದ ಏನಾಗುತ್ತೆ ಸಡನ್ ಆಗಿ ಇದು ಬಿದ್ದು ಬಿಡುತ್ತೆ ಸೊ ಆವಾಗ ಎಲ್ಲರೂ ಡಾಟ್ ಕಾಮ್ ನ ಇದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಏನೋ ಏನ್ ಮಾಡ್ಕೊಂಡಿದ್ರು ಡಿಜಿಟಲ್ ವರ್ಲ್ಡ್ ಅಲ್ಲಿ ಅದನ್ನ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆಯವರಿಗೆ ಮಾರೋದಕ್ಕೆ ಸ್ಟಾರ್ಟ್ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಅದರ ಪ್ರೈಸ್ ಡೌನ್ ಆಗುತ್ತೆ ಅಥವಾ ಅದರ ಒಂದು ಸೊ ಓವರ್ ಆಲ್ ಆದಂತ ಶೇರ್ ಪ್ರೈಸ್ ಕೂಡ ಡೌನ್ ಆಗೋದಕ್ಕೆ ಕಾರಣ ಸೊ ಆ ಕಾರಣಕ್ಕಾಗಿ ಅದನ್ನ ಏನ್ ಕರಿತೀವಿ ಡಾಟ್ ಕಾಮ್ ಬಬಲ್ ಕ್ರೈಸಿಸ್ ಅಂತ ಕರಿತೀವಿ ಅಥವಾ ಇನ್ನೊಂದು ರೀತಿಯಲ್ಲಿ ಬಬಲ್ ಅನ್ನೋದನ್ನ ಯಾಕೆ ಯೂಸ್ ಮಾಡ್ತಾರೆ ಸೊ ಈ ಬಬಲ್ ಏನಾಗುತ್ತೆ ಅದರೊಳಗಡೆ ಗಾಳಿ ಆಗ್ತಾ 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 ಹೋದಾಗೆ ದೊಡ್ಡಾಗ್ತಾ ಹೋಗುತ್ತೆ ಆದ್ರೆ ಇದಕ್ಕಿದ್ದಾಗಿ ಗಾಳಿ ಜಾಸ್ತಿ ಆಗಿ ಏನಾಗ್ಬಿಡುತ್ತೆ ಬಬಲ್ ಒಡೆದು ಬಿಡುತ್ತೆ ಅವಾಗ ಎಲ್ಲರೂ ನಿರಾಶೆಯಿಂದ ಏನಾಗ್ತಾರೆ ಸೊ ಅದರ ಪ್ರೈಸ್ ಸಡನ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ಬಬಲ್ ದೊಡ್ಡಾಗ್ತಾ ಹೋಗಿದ್ದಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆಗ್ತದೆ ಅಂತೇಳಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿಂದಾಗಿ ಬಬಲ್ ದೊಡ್ಡಾಯ್ತಾ ದೊಡ್ಡಾಯ್ತಾ ಹೋಯ್ತು ನಂತರದಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗದೆ ಏನಾಯ್ತು ಬಬಲ್ ಬರ್ಸ್ಟ್ ಆಯ್ತು ಸೊ ಅವಾಗ ಏನಾಗುತ್ತೆ ಶೇರ್ ಪ್ರೈಸ್ ಸಡನ್ ಆಗಿ ಡೌನ್ ಆಗಿರೋದನ್ನು ನೋಡ್ತೀವಿ ಸೊ ಈ ಥರದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ ಸೊ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಡ್ರಾಪ್ಸ್ ಎರಡು ವರ್ಷ ಬಂತು ಅಂತ ಹೇಳಿದ್ರೆ 2000ರಿಂದ 2002ರ ಮಧ್ಯದಲ್ಲಿ ನೋಡ್ತೀವಿ ಸೊ ಏಪ್ರಿಲ್ 2000ರಲ್ಲಿ ನಾವು ಏನು ನೋಡ್ತೀವಿ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಆಂಧ್ರಪ್ರದೇಶ್ ಒರಿಸ್ಸಾ ಮತ್ತು ಮಹಾರಾಷ್ಟ್ರದಲ್ಲಿ ಸೊ ಈ ಪ್ರದೇಶದಲ್ಲಿ ನಮಗೆ ಡ್ರೌಟ್ ಅಥವಾ ಬರಗಾಲ ಕಾಣುತ್ತೆ ನವೆಂಬರ್ 2000 ಸಂದರ್ಭದಲ್ಲಿ ಸುಮಾಸ್ಮಂಡ್ ರಾಯ್ಪುರ್ ಕವರಾದ ರಾಜನಂದ್ ಗಾಂವ್ ದುರ್ಗ ಡಿಸ್ಟ್ರಿಕ್ಟ್ ಛತ್ತೀಸ್ಗಢ ರೀಜನ್ ಅಲ್ಲಿ ಇಲ್ಲಿ ಕಾಣುತ್ತೆ ಅದೇ ರೀತಿಯಲ್ಲಿ ಮೇ 2001ರಲ್ಲಿ ನಾವೇನ್ ನೋಡ್ತೀವಿ ನ್ಯೂ ಡೆಲ್ಲಿ ರಾಜಸ್ಥಾನ್ ಗುಜರಾತ್ ಒರಿಸ್ಸಾ ಈ ಒಂದು ಏರಿಯಾದಲ್ಲಿ ಬರ ಪರಿಸ್ಥಿತಿ ಕಾಣುತ್ತೆ 2002 ಜುಲೈನಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಬಹಳ ಜಾಸ್ತಿ ಪ್ರದೇಶ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಪಂಜಾಬ್ ಹರಿಯಾಣ ದೆಲ್ಲಿ ಕರ್ನಾಟಕ ಕೇರಳ ನಾಗಾಲ್ಯಾಂಡ್ ಒರಿಸ್ಸಾ ಛತ್ತೀಸ್ಗಢ ಹಿಮಾಚಲ್ ಪ್ರದೇಶ್ ಗುಜರಾತ್ ಮಹಾರಾಷ್ಟ್ರ ಆಂಧ್ರಪ್ರದೇಶ್ ತಮಿಳುನಾಡು ಎಲ್ಲ ಪ್ರದೇಶಗಳಲ್ಲಿ ನಮ್ಗೆ ಏನ್ ಕಾಣುತ್ತೆ ಡ್ರಾಟ್ ಕಂಡೀಷನ್ ಕಾಣುತ್ತೆ ಬರ ಸೊ ಈಗ ಬರ ಕಾಣ್ತಾ ಇರೋದ್ರಿಂದಾಗಿ ನಮ್ಗೆ ಏನಾಗುತ್ತೆ ಬಹಳಷ್ಟು ಸೊ ಪ್ರಾಬ್ಲಮ್ ಆಗುತ್ತೆ ಜನರ ಜೀವನಕ್ಕಾಗಿರ್ಬೋದು ಅದರ ಜೊತೆ ಜೊತೆಯಲ್ಲಿ ಜೀವಕ್ಕೆ ಕೂಡ ಜೀವಕ್ಕೆ ಅಂತಂದಾಗ ಏನಾಗುತ್ತೆ ಸೊ ಅವರು ಆಹಾರದ ಭದ್ರತೆಯನ್ನು ಹೊಂದಿರೋದೇ ಕಡಿಮೆ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ನಾವು ಬೇರೆ ದೇಶದಿಂದ ಜಾಸ್ತಿ ಆಮದು ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ನಮ್ಗೆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಇನ್ನು ಈ ಎಫ್ ಆರ್ ಬಿ ಎಂ ಆಕ್ಟ್ ಅನ್ನ ಇನ್ನು 2003ರಲ್ಲಿ ತಂದ್ವಿ ಅದನ್ನ ನೋಡಿ ಅದಕ್ಕಿಂತ ಮೊದಲಾದ್ರೆ ನಮ್ಗೆ ಏನಾಗಿತ್ತು ಸೊ ಫಿಸಲ್ ಡೆಫಿಸಿಟ್ ಅಥವಾ ಕೋಶೀಯ ಕೊರತೆ ಜಾಸ್ತಿ ಆಗ್ತಿರೋದನ್ನ ಟ್ರೆಂಡ್ ಅನ್ನ ಕಾಣ್ತೀವಿ ಆದ್ರೆ ಎಫ್ ಆರ್ ಬಿ ಎಂ ಆಕ್ಟ್ ಅನ್ನ ಏನು 2003ರಲ್ಲಿ ಜಾರಿಗೆ ತರ್ತೀವಿ ಅದ್ರ ನಂತರದಲ್ಲಿ ನಮ್ಗೆ ಏನ್ ಕಾಣುತ್ತೆ ಸೊ ಈ ಫಿಸಲ್ ಡೆಪಿಸಿಟ್ ಕಡಿಮೆ ಆಗ್ತಿರೋದನ್ನ ಕಾಣ್ತೀವಿ ಅದರಲ್ಲಿ ಕೂಡ ಅಲ್ಲಿ ಲಿಮಿಟ್ ಎಷ್ಟಿದೆ 3% ಒಳಗಡೆ ತರಬೇಕು ಅಂತ ಹೇಳಿತ್ತು ಆ ಕಾರಣಕ್ಕಾಗಿ ಕಡಿಮೆ ಆಗ್ತಾ ಬರ್ತಿರೋದನ್ನ ಕಾಣ್ತೀವಿ ಓಕೆ ಸೊ ಈ ತರ ಫಿಸಲ್ ಡೆಪಿಸಿಟ್ ಕಡಿಮೆ ಆಗೋದಕ್ಕೆ ಎಫ್ ಆರ್ ಬಿ ಎಂ ಆಕ್ಟ್ ಏನ್ ಮಾಡಿದೆ ಹೆಲ್ಪ್ ಮಾಡಿದೆ ಸೊ ಅದೇ ರೀತಿಯಲ್ಲಿ ನಾನೇನ್ ನೋಡ್ತೀವಿ ನಾನ್ ಫುಡ್ ಕ್ರೆಡಿಟ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಹೇಗೆ ಫುಡ್ಗೆ ಬಿಟ್ಟು ಆಹಾರಕ್ಕೆ ಬಿಟ್ಟು ಬೇರೆ ವಲಯಗಳಲ್ಲಿ ಕ್ರೆಡಿಟ್ ಏನು ಅಂತ ಆಯ್ತು ಅದನ್ನ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಮೊದಲೇನಾಯ್ತು ಸರ್ಫೇಸಿ ಆಕ್ಟ್ ಬರೋದಕ್ಕೆ ಬಂದ ಕೂಡಲೇ ಸೊ ಮೊದಲು ಕ್ರೆಡಿಟ್ ಸಪ್ಲೈ ಜಾಸ್ತಿ ಆಗ್ತಾ ಇತ್ತು ಆದ್ರೆ ನಿಧಾನವಾಗಿ ಏನಾಗುತ್ತೆ ಕ್ರೆಡಿಟ್ ಸಪ್ಲೈ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ರಿಕವರಿ ಚೆನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆನಪಿರಿ ಸರ್ಫೇಸಿ ಆಕ್ಟ್ ನಿಂದ ರಿಕವರಿ ಮಾಡೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಹೆಚ್ಚಿನ ಪವರ್ ಸಿಗುತ್ತೆ ಆ ಕಾರಣಕ್ಕಾಗಿ ರಿಕವರಿ ಇಫೆಕ್ಟಿವ್ ಆಗಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ನೀವು ಏನ್ ನೋಡ್ತೀರಾ
ಸೊ ಮೊದಲು ಇನ್ಕ್ರೀಸಿಂಗ್ ಟ್ರೆಂಡ್ ಅನ್ನು ನೋಡ್ತೀರಾ ಕ್ರೆಡಿಟ್ ಅಲ್ಲಿ, ನಂತರ ನಿಧಾನವಾಗಿ ಡಿಕ್ರೀಸಿಂಗ್ ಟ್ರೆಂಡ್ ಅನ್ನು ನೋಡ್ತೀರಾ ಕ್ರೆಡಿಟ್ ಗ್ರೋತ್ ಅಲ್ಲಿ. ಓಕೆ, ಕ್ರೆಡಿಟ್ ಗ್ರೋತ್. ಸೊ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದ್ರೆ ಅಗೇನ್ ಮತ್ತೆ ಇಲ್ಲಿ ನಮ್ಗೆ ಏನಾಗುತ್ತೆ, 2018 ಸಂದರ್ಭ ಮತ್ತೆ ಇಂಪಾರ್ಟೆಂಟ್. ಇಲ್ಲಿ ಸಡನ್ ಆಗಿ ಡೌನ್ ಆಗಿದೆ, ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. 2008 ಹತ್ತೊಂದಾಗಿ ಇಲ್ಲೇನು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಂತ ಸಂದರ್ಭ. ಅದರ ಜೊತೆಲಿ ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ನೋಡ್ತೀವಿ 2019-20 ಅಗೇನ್ ಸಡನ್ ಆಗಿ ಡೌನ್ ಆಗಿದೆ, ಮತ್ತೆ 2021ರಲ್ಲಿ ರಿಕವರಿ ಆಗ್ತಿರೋದು ಕಾಣುತ್ತೆ. 2008-09ರಲ್ಲಿ ಸಡನ್ ಡೌನ್, ಅದೇ ರೀತಿಯಲ್ಲಿ 2020-19-20ರಲ್ಲಿ ಮತ್ತೆ ಸಡನ್ ಡೌನ್ ಅನ್ನ ಕಾಣ್ತೀವಿ. ಗ್ರೋತ್ ಫುಡ್ ನಾನ್ ಫುಡ್ ಕ್ರೆಡಿಟ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಭಾರತದಲ್ಲಿ FDI ಏನ್ ಬಂತು ಇದನ್ನ ನಾವೇನಾದ್ರೂ ನೋಡೋದಕ್ಕೆ, 1991ರಲ್ಲಿ ಆದಂತ ಬದಲಾವಣೆ, ಆದ್ರೆ ನಿಧಾನವಾಗಿ ಏನಾಗುತ್ತೆ FDI ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತಾ, ಯಾವಾಗ ಜಾಸ್ತಿ ಆಗೋದಕ್ಕೆ ಜಾಸ್ತಿ ಆಗೋ ಟ್ರೆಂಡ್ ಕಾಣುತ್ತೆ ಅಂತ ಕೇಳಿದ್ರೆ, ಸೊ 2005ರ ಹಣಕಾಸು ವರ್ಷದ ನಂತರ ಈ ಒಂದು 2000ರಿಂದ 2003ನೇ ಇಸ್ವಿಯಲ್ಲಿ ನಾವೇನ್ ಮಾಡಿದೀವಿ, ಸೊ ಈ ತರದ ಬದಲಾವಣೆಗಳನ್ನ ಮಾಡಿದೀವಿ 2000ರಿಂದ 2003ರ ಇಸ್ವಿ. ಇದರ ಮಧ್ಯದಲ್ಲಿ FDIಗೆ ಸಂಬಂಧಪಟ್ಟ ಹಾಗೆ ಉದಾರೀಕರಣ ನೀತಿಯನ್ನು ಮಾಡಿದ್ವಿ, ಆದ್ರೆ ಇಂಪ್ಯಾಕ್ಟ್ ಕಾಣ್ತಾ ಇರೋದು ಯಾವಾಗಿಂದ 2005ರ ನಂತರದಿಂದ. ಸೊ ಆ ರೀತಿಯಲ್ಲಿ FDI ಜಾಸ್ತಿ ಆಗ್ತಿರೋದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ನಾವು 1991ರ ನಂತರದಲ್ಲಿ 1991ರಲ್ಲಿ ಏನು ರಿಫಾರ್ಮ್ಸ್ ಅನ್ನ ತಂದ್ವಿ, ಅದರಿಂದ ಹೇಗೆ ಲೇಟ್ ಆಗಿ ನಮಗೆ ಸೊ ಇಂಪ್ಯಾಕ್ಟ್ ಕಾಣ್ತು ಅನ್ನೋದನ್ನ ಹೇಳಿದ್ವಿ. ಈಗ ಅದಕ್ಕೆ ಮತ್ತೆ ನಾವೇನ್ ಮಾಡ್ಬೇಕು, 2014-22 ಈ ಸಂದರ್ಭದಲ್ಲಿ ತಂದಿರುವಂತಹ ರಿಫಾರ್ಮ್ಸ್ಗೆ ಕನೆಕ್ಷನ್ ಮಾಡಿ. ಸೊ ಇದನ್ನ ನಾವು ನೋಡೋದಕ್ಕೆ ಹೋದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅನ್ನುವಂಥ ಥೀಮ್ನ ಅಡಿಯಲ್ಲಿ ಹಲವಾರು ರೀತಿಯ ಚೇಂಜಸ್ಗಳನ್ನ ರಿಫಾರ್ಮ್ಸ್ಗಳನ್ನ ತರ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಾವೇನ್ ನೋಡ್ಬೋದು, ಫಿಸಿಕಲ್ ಅಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್, ಗವರ್ನೆನ್ಸ್ ಅಂದ್ರೆ ಆಡಳಿತದಲ್ಲಿ ಒಂದು ರೀತಿಯ ದಕ್ಷತೆಯನ್ನು ತರುವಂಥದ್ದು, ಪ್ರೈವೇಟ್ ಸೆಕ್ಟರ್ ಅಥವಾ ಖಾಸಗಿ ವಲಯವನ್ನ ಪ್ರಮೋಷನ್ ಮಾಡೋದು, ಉತ್ತೇಜನ ನೀಡೋದು, ಅದರ ಜೊತೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು, ಸೊ ಇವೆಲ್ಲವುಗಳನ್ನ ನಾವು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಥವಾ ನಾವೇನಾದ್ರೂ ಫ್ಲೋ ಡಯಾಗ್ರಾಮ್ ನಲ್ಲಿ ನೋಡೋದಕ್ಕೋದ್ರೆ ಈ ತರ ಕಾಣುತ್ತೆ. ಓಕೆ, ಸೊ ನಾವೇನ್ ಮಾಡ್ತಾ ಇದ್ವಿ, ಎರಡು ಇಂಪಾರ್ಟೆಂಟ್ ಆದಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ವಿ, ಸಬ್ಕಾ ಸಾತ್ ಸಬ್ಕಾ ವಿಕಾಸ್. ಒಂದು ಕಡೆ ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಇನ್ನೊಂದು ಕಡೆ ಈಸ್ ಆಫ್ ಲಿವಿಂಗ್, ಜೀವನದ ಮಟ್ಟ ಅಥವಾ ಜೀವನವನ್ನ ನಡೆಸೋದು ಕೂಡ ಈಸಿ ಆಗ್ಬೇಕು, ಸರಳವಾಗಬೇಕು. ಅದರ ಜೊತೆ ಜೊತೆಯಲ್ಲಿ ಯಾರಾದ್ರೂ ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂದ್ರೆ ಅದು ಕೂಡ ಸರಳವಾಗಬೇಕು, ಆ ರೀತಿಯ ಒಂದು ಯೋಚನೆಯನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ಸೊ ಈ ಕೆಲಸವನ್ನ ಮಾಡ್ತೀವಿ. ಸೊ ಇದನ್ನ ಮಾಡೋದಕ್ಕೆ ಏನ್ ಮಾಡ್ತೀವಿ, ಕ್ರಿಯೇಟಿಂಗ್ ಪಬ್ಲಿಕ್ ಗೂಡ್ಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡ್ತೀವಿ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತೀವಿ, ಗವರ್ನೆನ್ಸ್ ಅನ್ನ ಇಂಪ್ರೂವ್ ಮಾಡ್ತೀವಿ, ಅಥವಾ ಈ ಒಂದು ಆಡಳಿತದ ಮೇಲೆ ಜನರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕೃಷಿಯಲ್ಲಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ತೀವಿ, ಅದರ ಜೊತೆಯಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅನ್ನ ಜಾಸ್ತಿ ಮಾಡ್ತೀವಿ. ಸೊ ಇವುಗಳ ಮೂಲಕ ಏನ್ ಮಾಡ್ತೀವಿ, ರಿಸೋರ್ಸ್ ಅಲೋಕೇಶನ್ ಅನ್ನ ದಕ್ಷತೆಯಿಂದ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಸಂಪನ್ಮೂಲಗಳ ಒಂದು ಹಂಚಿಕೆಯನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ದಕ್ಷತೆಯಿಂದ. ಅದರ ಜೊತೆಯಲ್ಲಿ ಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಆಫ್ ಎಕಾನಮಿ ಅಂಡ್ ಇಟ್ಸ್ ಪೀಪಲ್, ಎಕಾನಮಿಯ ಒಂದು ಸಾಮರ್ಥ್ಯ ಏನಿದೆ ಅದಕ್ಕೆ ಅನುಗುಣವಾಗಿ, ಸೊ ಅದರಿಂದ ನಾವು ಉತ್ಪನ್ನಗಳನ್ನ ಅಥವಾ ಉತ್ಪಾದನೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಆ ಒಂದು ಎಕಾನಮಿ ಆಗಿರ್ಬೋದು, ಅಲ್ಲಿರುವಂತ ಜನರಾಗಿರ್ಬೋದು, ಅವರ ಸಾಮರ್ಥ್ಯಕ್ಕನುಗುಣವಾಗಿ ಉತ್ಪಾದನೆಯನ್ನ ಮಾಡುವಂಥದ್ದು ಅಂತ ಹೇಳ್ತೀವಿ. ಸೊ ಇದಿಷ್ಟು ನಮ್ಗೆ ಈ ಒಂದು ಫ್ರೇಮ್ ವರ್ಕ್ ಅಥವಾ ಇದನ್ನ ನಾವ್ ಕೇಳ್ತೀವಿ, ರಿಫಾರ್ಮ್ಸ್ ಫಾರ್ ನ್ಯೂ ಇಂಡಿಯಾ ಅನ್ನುವಂಥ ಹೆಸರಿಂದ ಕರಿತೀವಿ, ಸಬ್ಕಾ ಸಾತ್ ಸಬ್ಕಾ ವಿಕಾಸ್. ಈಗ ಮೊದಲನೇದಾಗಿ ನಾವು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವ್ಯಾವ ರೀತಿ ಯೋಜನೆಗಳನ್ನ ತಂದಿದ್ದಾರೆ ಅಂತಂದ್ರೆ ಕೆಲವೊಂದು ಯೋಜನೆಗಳನ್ನ ಹೆಸರಿಸ್ಬೋದು. ಭಾರತ್ ಮಾಲಾ, ಇಲ್ಲಿ ಎಕ್ಸ್ಪ್ರೆಸ್ ವೇಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಸಾಗರ ಮಾಲಾ ಬಂದರುಗಳ ಅಭಿವೃದ್ಧಿ, ಪೋರ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಸೊ ಈ ಪೋರ್ಟ್ಗಳಿಗೆ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿಯನ್ನು ಕೊಡೋದು, ಇದೆಲ್ಲ ಸಾಗರ ಮಾಲಾ ಯೋಜನೆಯ ಅಡಿಯಲ್ಲಿ ನೋಡ್ತೀವಿ. ರೈಲ್ವೆ ಅಪ್ಗ್ರೇಡೇಷನ್, ಸೊ ರೈಲ್ವೆಗೆ ಸಂಬಂಧಪಟ್ಟಾಗಿ ನಾವೇನ್ ನೋಡ್ತೀವಿ, ಮೊದಲಿಗಿಂತ ಒಳ್ಳೆಯ ಒಂದು ಸೊ ಸರ್ವಿಸ್ ಅನ್ನ ಕೊಡುವಂತ ರೈಲ್ವೆಗಳನ್ನ, ರೈಲ್ವೆ ಸೊ ವ್ಯವಸ್ಥೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ಬ್ರಾಡ್ ಗೇಜ್ ಜಾಸ್ತಿಯಾಗಿ ಬಳಸುವಂತ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಅನ್ನ ಮಾಡ್ತಾರೆ, ಇವೆಲ್ಲವುಗಳನ್ನ ನೋಡ್ಬೋದು. ಓವರ್ಆಲ್ ಎಲೆಕ್ಟ್ರಿಫಿಕೇಶನ್, ವಿದ್ಯುತ್ ಶಕ್ತಿ ಎಲ್ಲರಿಗೂ ವಿದ್ಯುತ್ ಶಕ್ತಿ ಸಿಗುವ ರೀತಿಯಲ್ಲಿ ಮಾಡೋದು ಎಲೆಕ್ಟ್ರಿಫಿಕೇಶನ್, ಅಥವಾ ನಾವಿಲ್ಲಿ ಏನ್ ನೋಡ್ಬೋದು ಉಜಾಲಾ ಯೋಜನೆಗಳಂತ PM ಉಜಾಲಾ ಯೋಜನೆಗಳು ಏನಿದೆಯಲ್ಲ, ಅದರ ಮೂಲಕ ಎಲ್ಲರ ಮನೆಗೆ ಕರೆಂಟ್ ಅನ್ನ ಅಥವಾ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡೋದಾಗಿರ್ಬೋದು. ಅದರ ಜೊತೆಯಲ್ಲಿ ಏರ್ಪೋರ್ಟ್ಗಳ ಅಭಿವೃದ್ಧಿ ಅಂದ್ರೆ ವಿಮಾನ, ಸೊ ವಿಮಾನಕ್ಕೆ ಸಂಬಂಧಪಟ್ಟಾಗಿ ನಾವೇನ್ ನೋಡ್ತೀವಿ, ಸೊ ಈ ವಿಮಾನ ನಿಲ್ದಾಣಗಳಿದೆ ಅವುಗಳ ಅಭಿವೃದ್ಧಿಯನ್ನು ಕೂಡ ಮಾಡೋದು. ಅದರ ಜೊತೆಯಲ್ಲಿ ಭಾರತದ ಒಳಗಡೆನೆ ನೀವೇನಾದ್ರೂ ಟ್ರಾವೆಲ್ ಮಾಡ್ತೀರಾ ಅದನ್ನು ಕೂಡ ವಿಮಾನಗಳನ್ನ ಬಳಸೋದು, ಅತಿ ಕಡಿಮೆ ಬೆಲೆಗೆ ಬಳಸುವಂತ ಯೋಜನೆ ಆದಂತ ಉಡಾನ್, ಉಡೇ ದೇಶ್ ಕಿ ಆಮ್ ನಾಗರಿಕ್, ಈ ತರದ ಯೋಜನೆಗಳನ್ನ ತರುವಂತ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವೇನ್ ನೋಡ್ತೀವಿ, 2022ರಿಂದ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಹಳಷ್ಟು ಬೇರೆ ಬೇರೆ
ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡುವಂತ ಪ್ರಾಜೆಕ್ಟ್ ಗಳನ್ನ ಒಂದು ಪೈಪ್ ಲೈನ್ ಅಡಿಯಲ್ಲಿ ತರ್ತಿದ್ರು, ಅದನ್ನ NIP ಅಂತ ಕರಿತಿದ್ರು. ಅದ್ರ ಜೊತೆಲಿ ಇತ್ತೀಚೆಗೆ ಮತ್ತೆ ಏನಂತಂದೀವಿ, ನ್ಯಾಷನಲ್ ಮನಿಟೈಸೇಷನ್ ಪೈಪ್ ಲೈನ್ ಅಂತ ಹೇಳ್ತಂದೀವಿ. ಅಂದ್ರೆ ಸರ್ಕಾರದ ಅಡಿಯಲ್ಲಿ ಇದ್ದಂತ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಗಳು, ಮೂಲ ಸೌಕರ್ಯಗಳು ಅಥವಾ ಅದರ ಹತ್ರ ಇದ್ದಂತ ಅಸೆಟ್ಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು, ಅದನ್ನ ಬೇರೆ ಖಾಸಗಿಯವರಿಗೆ ರೆಂಟ್ ನ ರೂಪದಲ್ಲೋ ಲೀಸ್ ನ ರೂಪದಲ್ಲೋ ಕೊಟ್ಟು ಅದರ ಮೂಲಕ ದುಡ್ಡನ್ನ ತರುವಂಥದ್ದು, ಆ ಬಂದಿರುವಂತ ದುಡ್ಡಿಂದ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ರೆಡಿ ಮಾಡೋದು, ಈ ತರದ ಏನಿಗೆಲ್ಲ ಅದನ್ನ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಹೆಸರಿಂದ ನೋಡ್ತೀವಿ. ಅದ್ರ ಜೊತೆಯಲ್ಲಿ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಅಂತ ಹೇಳಿ ತಂದಿದ್ದೀವಿ. ಸೊ ಈ ತರ ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆ ಇಂಪ್ರೂವ್ ಮಾಡೋದಕ್ಕೆ, ಅಥವಾ ಇತ್ತೀಚೆಗೆ ನಾವೇನ್ ನೋಡ್ತೀವಿ, PM ಗತಿಶಕ್ತಿ ಯೋಜನೆ ಅಥವಾ ಗತಿಶಕ್ತಿ ಮಿಷನ್ ಅಂತ ಕರಿತೀವಿ. ಇದರ ಒಳಗಡೆ ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ಒಟ್ಟಿಗೆ ಸೇರಿಸಿ, ಅರೌಂಡ್ 16 ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವಾಲಯಗಳನ್ನ ಇಲಾಖೆಗಳನ್ನ ಒಟ್ಟಿಗೆ ಸೇರಿಸಿ ಅದರ ಮೂಲಕ ಮೂಲಸೌಕರ್ಯದ ಅಭಿವೃದ್ಧಿ ಮಾಡುವಂತ ಒಂದು ಮಾಸ್ಟರ್ ಪ್ಲಾನ್ ಅಂತ ಕರಿತೀರ. ಅದು ಗತಿಶಕ್ತಿ ಮಿಷನ್ ಅಥವಾ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ನ ರೂಪದಲ್ಲಿ ಕಾಣ್ತೀವಿ. ಇವೆಲ್ಲ ಏನ್ ಮಾಡುತ್ತೆ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಥವಾ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ. ಸೊ ಅದೇ ರೀತಿಯಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗಿ ನಾವೇನ್ ನೋಡಬಹುದು, ಮೂರು ಹೆಡ್ ನ ಒಳಗಡೆ ನೋಡಬಹುದು. ಒಂದು, ಹಣಕಾಸು ಒಳಗೊಳ್ಳುವಿಕೆ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ನ ಹೆಚ್ಚು ಮಾಡೋದಕ್ಕೋಸ್ಕರ ಜಾಮ್ ಟ್ರಿನಿಟಿ, ಜನಧನ್, ಆಧಾರ್ ಮತ್ತು ಮೊಬೈಲ್ ಲಿಂಕ್. ಸೊ ಅದರ ಮೂಲಕ ಹೆಚ್ಚಿನ ಜನಕ್ಕೆ ಬ್ಯಾಂಕಿಂಗ್ ಸೇವೆಗಳನ್ನ ಒದಗಿಸುವಂತ ಪ್ರಯತ್ನ. eKYC ಎಲೆಕ್ಟ್ರಾನಿಕ್ ಆಗಿ ನೋ ಯುವರ್ ಕಸ್ಟಮರ್. ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಥವಾ ನೀವು ಈಗ ಏನ್ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಅನ್ನ ಬಳಸ್ಕೊಂಡು ಅಥವಾ ಲ್ಯಾಪ್ಟಾಪ್ ಅನ್ನ ಬಳಸ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಬೋದು. ಸೊ ವೆಬ್ ಕ್ಯಾಮ್ ನಲ್ಲಿ ನಿಮ್ಗೆ ಇದಿರುತ್ತೆ, eKYC ಪ್ರೊಸೆಸ್ ಇರುತ್ತೆ. ನೀವು ವೋಟರ್ ಐಡಿಯನ್ನ ತೋರಿಸ್ಬೋದು, ನಿಮ್ಮ ಮುಖ. ಸೊ ನೀವು ಅದರ ಮೂಲಕ ಏನ್ ಮಾಡ್ಬೋದು, ಆನ್ಲೈನ್ ನ ಮೂಲಕನೇ ಹೊಸದಾಗಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಆ ತರದಲ್ಲೇ eKYC ಪ್ರೊವಿಷನ್ಸ್ ಅನ್ನು ನೋಡ್ತೀರಾ. ಡಿಜಿಟಲ್ ಸಿಗ್ನೇಚರ್. ಸೊ ನೀವು ಒಂದ್ ಕಡೆ ಎಲ್ಲೋ ಬೇರೆ ಕಡೆ ಇದ್ದೀರಾ, ಮತ್ತೊಂದ್ ಕಡೆ ಎಲ್ಲೋ ನಿಮ್ಮ ಬ್ಯಾಂಕಿಂಗ್ ಅಕೌಂಟ್ ಇದೆ, ಆ ಸಂದರ್ಭದಲ್ಲಿ ನಿಮ್ಮ ಸಿಗ್ನೇಚರ್ ಏನಾದ್ರೂ ಬೇಕಂದ್ರೆ ಡಿಜಿಟಲ್ ಮೂಲಕನೂ ಕೂಡ, ಡಿಜಿಟಲ್ ಮಾಧ್ಯಮದ ಮೂಲಕನೂ ಕೂಡ ನೀವೇನ್ ಮಾಡ್ಬೋದು, ಸಿಗ್ನೇಚರ್ ಅನ್ನ ಮಾಡ್ಬೋದು. ಡಿಜಿಟಲ್ ಸಿಗ್ನೇಚರ್. ಓಕೆ, ಸೊ ಡಿಜಿಟಲ್ ಪೇಮೆಂಟ್ಸ್ ಅನ್ನ ಮಾಡ್ಬೋದು, UPI ನಂತ ಡಿಜಿಟಲ್ ಪೇಮೆಂಟ್ಗಳು. ಅದರ ಜೊತೆಲಿ ಗವರ್ಮೆಂಟ್ ಇಂದ ಏನಾದರೂ ಸಬ್ಸಿಡಿ ಅಂತ ಬೇರೆ ಬೇರೆ, ಸೊ ಏನಾದರೂ ಸಹಾಯಧನಗಳು ಬರ್ತಾ ಇದೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೋದು, ನೇರವಾಗಿ ಅಕೌಂಟ್ಗೆ ವರ್ಗಾವಣೆ ಮಾಡ್ಕೋಬಹುದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅದರ ಜೊತೆಲಿ ONDC ಅಂತ ಹೇಳ್ಕೊಂಡು ಒಂದು ಹೊಸದು ಬಂದಿದೆ, ಅದೇನು, ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್. ಈಗ ನಾವು ಫ್ಲಿಪ್ಕಾರ್ಟ್, ಅಮೆಝಾನ್ ಗಳನ್ನ ಬಳಸಬೇಕಾದ್ರೆ ಅದು ಪ್ಲಾಟ್ಫಾರ್ಮ್ ಅನ್ನೋ ಒಂದು ವೇದಿಕೆಯನ್ನು ಒದಗಿಸುತ್ತೆ. ಸೊ ಇಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಸೆಲ್ಲರ್ಸ್ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಅವರು ಯಾವ್ಯಾವ ಗ್ರಾಹಕರು ಯಾವ ರೀತಿಯ ವಸ್ತುಗಳಿಗೆ ಆರ್ಡರ್ ಅನ್ನ ಹಾಕಿದ್ದಾರೆ ಅಂದ್ರೆ ಅದರ ಮೇಲೆ ಆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಈ ಪ್ಲಾಟ್ಫಾರ್ಮ್ ಅನ್ನ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಅವರಿಗೆ ಆ ವಸ್ತುವನ್ನ ತಲುಪಿಸ್ತಾರೆ. ಸೊ ಅದೇ ರೀತಿ ಗವರ್ನಮೆಂಟ್ ಏನ್ ಮಾಡಿದೆ, ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಹೇಳಿ ಮಾಡಿದೆ. ಇದರಲ್ಲಿ ಏನ್ ಮಾಡ್ಬೋದು, ಬೇರೆ ಬೇರೆ ಕಂಪನಿಗಳು ಇಲ್ಲಿಯೂ ಕೂಡ ಗ್ರಾಹಕರನ್ನ ರೀಚ್ ಮಾಡ್ಬೋದು. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ MSME ಇದರ ಮೂಲಕ ಗ್ರಾಹಕರನ್ನ ರೀಚ್ ಮಾಡ್ಬೋದು. ಸೊ ಇನ್ನು ಏನ್ ಮಾಡ್ತೀವಿ, ಕೆಲವೊಂದು ವಲಯಗಳು ಇಲ್ಲಿಯ ತನಕ ಏನಾಗ್ತಿತ್ತು, ಅದರ ಕುರಿತಾದಂತಹ ಅಂಕಿಅಂಶಗಳು ನಮ್ಗೆ ಸಿಗ್ತಾನೆ ಇರಲಿಲ್ಲ, ಅಥವಾ ಅದನ್ನ ಇನ್ಫಾರ್ಮಲ್ ಸೆಕ್ಟರ್ ಗಳಾಗಿದೆ, ಅದನ್ನ ಫಾರ್ಮಲೈಸೇಷನ್ ಮಾಡುವಂತ ಪ್ರಯತ್ನ, ಸಂಘಟಿತ ವಲಯಗಳಾಗಿ ಕನ್ವರ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದಕ್ಕೆ ಮಾಡೋದಕ್ಕೆ ಏನ್ ಮಾಡ್ತೀವಿ, ಅಸಂಘಟಿತ ಕಾರ್ಮಿಕರಿಗೆ ಕೂಡ ಈ ಶ್ರಮ ಯೋಜನೆ ಅಥವಾ ಸ್ವಾನಿಧಿ ಅಥವಾ GST ನೆಟ್ವರ್ಕ್ ಗಳ ಒಳಗಡೆ ಅವರನ್ನ ಒಳಗೊಳ್ಳೋದಾಗಿರ್ಬೋದು, ಉದ್ಯಮ ಪೋರ್ಟಲ್ ನ ಒಳಗಡೆ ಅವರ ಡಾಟಾಗಳನ್ನ ಒಳಗೊಳ್ಳೋದಾಗಿರ್ಬೋದು. ಸೊ ಇವೆಲ್ಲದರ ಮೂಲಕ ಏನ್ ಮಾಡ್ತಾರೆ, ಬೇರೆ ಬೇರೆ ವಲಯಗಳು ಇದಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶಗಳು ಮೊದಲು ಸಿಗ್ತಾನೆ ಇರಲಿಲ್ಲ, ಅದನ್ನು ಕೂಡ ಏನ್ ಮಾಡ್ತೀವಿ, ಸಂಘಟಿತ ವಲಯಕ್ಕೆ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ, ಫಾರ್ಮಲೈಸೇಷನ್ ಆಫ್ ಸೆಕ್ಟರ್ಸ್. ಅದರ ಜೊತೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಉತ್ತಮ ಆಡಳಿತವನ್ನ ಜನರಿಗೆ ತಲುಪಿಸೋದಕ್ಕೋಸ್ಕರ ಉಮಂಗ್ ನಂತ ಆಪ್ ಅನ್ನ ಕೊಟ್ಟಿದ್ವಿ. ಉಮಂಗ್ ಆಪ್ ನ ಮೂಲಕ ಏನ್ ಮಾಡ್ಬೋದು, ಸರ್ಕಾರದ ಬೇರೆ ಬೇರೆ ಸೇವೆಗಳನ್ನ ಒಂದೇ ಆಪ್ ನ ಅಡಿಯಲ್ಲಿ ನೀವು ಪಡ್ಕೊಳ್ಬಹುದು. ಅದರ ಜೊತೆಯಲ್ಲಿ ನ್ಯಾಷನಲ್ ಸಿಂಗಲ್ ವಿಂಡೋ ಸಿಸ್ಟಮ್, ಬಹಳಷ್ಟು ಕ್ಲಿಯರೆನ್ಸ್ ಗಳನ್ನ ಒಂದೇ ವಿಂಡೋನ ಅಡಿಯಲ್ಲಿ, ಒಂದೇ ಏಕಗವಾಕ್ಷಿ ಸೊ ವ್ಯವಸ್ಥೆಯ ಅಡಿಯಲ್ಲಿ ತಗೊಳ್ಬಹುದು. ಅದೇ ರೀತಿಯಲ್ಲಿ ಜನಸಮರ್ಥ ಪೋರ್ಟಲ್, ಈ ತರದ ಬೇರೆ ಬೇರೆ ಯೋಜನೆಗಳ ಮೂಲಕ ಸೊ ಜನರಿಗೆ ಆಡಳಿತವನ್ನ ತಲುಪಿಸುವಂತ, ಉತ್ತಮ ಆಡಳಿತವನ್ನ ತಲುಪಿಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಇದೆಲ್ಲ ಏನು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೂಲಕ ಆಗ್ತದೆ. ಸೊ ಇದರ ಜೊತೆಯಲ್ಲಿ ಸರ್ಕಾರ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದೆ, ಇದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇದೇನಾಗಿದೆ, 19-20 ಈ ಸಂದರ್ಭ ನಮ್ಗೇನು ಕೋವಿಡ್ ಕ್ರೈಸಿಸ್ ಇದ್ದಿದ್ದು, ನಂತರದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಏನ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ನಂತರದಲ್ಲಿ ಏನ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡಿದ್ದಾರೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವೇನ್ ನೋಡ್ಬೋದು, ಈ ತರದ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಏನ್ ಮಾಡಿದ್ರೆ ಅದರ ಕೆಪಾಸಿಟಿಯಲ್ಲಿ ಎಷ್ಟು ಚೇಂಜಸ್ ಆಗಿದೆ. ಸೊ ನಾವೇನಾದ್ರೂ ನೋಡೋದಕ್ಕೆ ಹೋಗ್ತೀವಿ ಅಂತಂದ್ರೆ 2011 ಇಷ್ಟು, ಅದನ್ನ ಬೇಸ್ ಇಯರ್ ಅನ್ನ 100 ಅಂತ ಕನ್ಸಿಡರ್ ಮಾಡ್ತಾ, ಈಗೇನಾದ್ರೂ 2020 11-ರಿಂದ 20 ಅಂದ್ರೆ 9 ವರ್ಷ, ಇದರಲ್ಲಿ ನೀವೇನ್ ನೋಡ್ತೀರಾ, ಎಲೆಕ್ಟ್ರಿಸಿಟಿಯಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ, ಡಬಲ್ ಗಿಂತ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ನೀವೇನ್ ನೋಡ್ತೀರಾ, ಕಾರ್ಗೋ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಅನ್ನ ನೋಡೋದಕ್ಕೆ ಅಥವಾ ಲಾಜಿಸ್ಟಿಕ್ಸ್ ಕೆಪಾಸಿಟಿ ಅನ್ನ ನೋಡೋದಕ್ಕೆ
ಸೊ ಇದೇನೈತಿ 2014ರಲ್ಲಿ ಸೊ ನಾವೇನಾದ್ರೂ 100 ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ರೆಫರೆನ್ಸ್ ಸೊ 2020ರಲ್ಲಿ ಏನಾಗಿದೆ 180 ಆಗಿದೆ ಅರೌಂಡ್ ಇಲ್ಲಿ ಕೂಡ ಡಬಲ್ ಗಾತ್ರದಲ್ಲಿ ಇಲ್ಲಿ ಏನು 6 ವರ್ಷದಲ್ಲಿ ಡಬಲ್ ಗಾತ್ರದಲ್ಲಿ ಬರ್ತಾ ಇದೀವಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದರೊಳಗಡೆ ನಾವೇನು ನೋಡ್ತೀವಿ ರೈಲ್ವೆ ಟ್ರ್ಯಾಕ್ ಗಳು ಅಂತಂದಾಗ ರನ್ನಿಂಗ್ ಟ್ರ್ಯಾಕ್ ಅನ್ನು ನೋಡೋದಕ್ಕೋದ್ರೆ ಇದರಲ್ಲಿ ಬಹಳ ಜಾಸ್ತಿ ಆಗಿಲ್ಲ ಚೇಂಜಸ್ ಆದ್ರೆ ಚೇಂಜಸ್ ಆಗ್ತಿದೆ ಇಂಪ್ರೂವ್ಮೆಂಟ್ ಆಗ್ತಿದೆ ಜಾಸ್ತಿ ಕಿಲೋಮೀಟರ್ ಗಳನ್ನು ನಾವು ಕವರ್ ಮಾಡ್ತಾ ಇದೀವಿ ಆದ್ರೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಬಹುದು ರೈಲ್ವೆ ನ್ಯಾಷನಲ್ ಹೈವೇಸ್ ಅಲ್ಲಿ ಏನು ನೋಡ್ತೀರಾ ನ್ಯಾಷನಲ್ ಹೈವೇಸ್ ಅಲ್ಲಿ ಆಗಿರುವಂತಹ ಬದಲಾವಣೆ ಬಹಳ ಜಾಸ್ತಿ 2011ರನ್ನ 100 ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ 2020ರಲ್ಲಿ ಏನಿದೆ 187 ಅರೌಂಡ್ 1.8 ಪಟ್ಟನಷ್ಟು ಜಾಸ್ತಿ ಆಗಿರೋದನ್ನು ನೋಡ್ತೀರಾ 10 ವರ್ಷದಲ್ಲಿ ಸೊ ಇದು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಇನ್ನು ಎರಡನೇ ಒಂದು ಪಿಲ್ಲರ್ ಅನ್ನು ನೋಡೋಣ ಅದು ಯಾವುದು ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಸೊ ಹೇಗೆ ನಾವು ಜನರಿಗೆ ಸರ್ಕಾರದ ಆಡಳಿತದಲ್ಲಿ ನಂಬಿಕೆ ಬರುವ ರೀತಿಯಲ್ಲಿ ಮಾಡ್ತಾ ಇದೀವಿ ಇದಕ್ಕಾಗಿ ತಂದಿರುವಂತಹ ಕೆಲವೊಂದು ರಿಫಾರ್ಮ್ಸ್ ಗಳಿವೆ ಅದರಲ್ಲಿ ನಾವೇನ್ ನೋಡ್ತೀವಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಹೇಳ್ತೀವಿ ಅಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಆ ಕಂಪನಿಯನ್ನ ಸ್ಟಾರ್ಟ್ ಮಾಡೋದು ಹೇಗೆ ಅದಕ್ಕೆ ಸಂಬಂಧಪಟ್ಟಾಗಿ ನಮ್ಗೆ ಏನ್ ಕಾಣುತ್ತೆ 1991ರಲ್ಲಿ ಎಲ್ಲರಿಗೂ ಲಿಬರಲೈಸೇಷನ್ ಮಾಡುವಂತ ಪ್ರಯತ್ನ ಕಂಪನಿ ಸ್ಟಾರ್ಟ್ ಮಾಡೋದು ಈಸಿ ಆಯ್ತು ಕಾಂಪಿಟೇಷನ್ ಮಾಡೋದಕ್ಕೆ ಏನ್ ಮಾಡ್ತಾರೆ 2002-03ರಲ್ಲಿ ಕಾಂಪಿಟೇಷನ್ ಆಕ್ಟ್ ಅಂತ ಹೇಳ್ತಿರ್ತಾರೆ ಅದರ ಮೂಲಕ ಕಾಂಪಿಟೇಷನ್ ಮಾಡೋದನ್ನ ಸ್ಪರ್ಧಾತ್ಮಕತೆಯನ್ನ ಎನ್ಕರೇಜ್ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಏನಿರಲ್ಲ ಒಂದು ಕಂಪನಿ ಈಗ ಸಪೋಸ್ ತಿಂಕ್ ಮಾಡಿ ನನ್ನ ಕಂಪನಿ ಏನಾದ್ರೂ ಲಾಸ್ ಅಲ್ಲಿ ಇದೆ ಅದು ಈಗ ಲಾಸ್ ಅಲ್ಲಿ ಇರುವಂತ ಕಂಪನಿಯನ್ನ ನಾನೇನಾದ್ರೂ ಮತ್ತೂ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂದ್ರೆ ಮತ್ತೂ ಜಾಸ್ತಿ ಲಾಸ್ ಆಗುತ್ತೆ ಅಂತಂದ್ರೆ ಅವಾಗ ಏನ್ ಬೆಟರ್ ಅಂತ ಹೇಳ್ತೀವಿ ಆ ಕಂಪನಿಯನ್ನ ಮುಚ್ಚೋದ್ ಬೆಟರ್ ಅಂತ ಹೇಳ್ತೀವಿ ಅಥವಾ ಆ ಕಂಪನಿ ಮಾರ್ಕೆಟ್ ಇಂದ ಹೊರಗಡೆ ಬೀಳೋದು ಬೆಟರ್ ಅಂತ ಹೇಳ್ತೀವಿ ಸೊ ಈ ತರ ಒಂದು ಸೊ ಕ್ಲಿಯರ್ ಕಟ್ ಪಾತ್ ಯಾವ ರೂಟ್ ಅಲ್ಲಿ ಒಂದು ಕಂಪನಿ ಮಾರ್ಕೆಟ್ ಇಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಮ್ಗೆ ಹಿಂದೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಇದೆ ಇದು ಬಂದಿರೋದು 2016 ಇಂಪ್ಲಿಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು 2018ರಲ್ಲಿ ಆದ್ರೆ ಸೊ ಫಸ್ಟ್ ಇದನ್ನ ಕೋಡ್ ಅನ್ನ ಪಾಸ್ ಮಾಡಿದ್ದು 2016 ಸೊ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಕರಿತೀವಿ ಅಥವಾ ಇದನ್ನ ಏನ್ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ ರೇರಾ ಅಂತ ಕರಿತೀವಿ ಸೊ ರೇರಾ ಆಕ್ಟ್ ನ ಒಳಗಡೆ ನಾವೇನ್ ನೋಡ್ತೀವಿ ರಿಯಲ್ ಎಸ್ಟೇಟ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಸೇಲ್ಸ್ ಅನ್ನ ನೀವು ನೋಡೋದ್ರೆ ಅದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆದಂತ ಪ್ರೈಸ್ ಗೊತ್ತಾಗ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ಒಂದು ಜಾಗವನ್ನ ಮಾರ್ತಾ ಇದ್ನ ಅಂದ್ರೆ ಅವನು ಬೇರೆ ಬೇರೆ ಬ್ರೋಕರ್ಸ್ ಹತ್ರ ಹೇಳಿರ್ತಾನೆ ಬೇರೆ ಬೇರೆ ಏಜೆಂಟ್ಸ್ ಹತ್ರ ಹೇಳಿರ್ತದೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ಬೋದು ಟ್ರಾನ್ಸ್ಪರೆನ್ಸಿ ಇಲ್ಲ ಸೊ ಅದನ್ನ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ನ ಒಳಗಡೆ ಅವಾಗ ಏನ್ ಮಾಡ್ತಾರೆ ರೇರಾ ಅನ್ನುವಂತ ಆಕ್ಟ್ ಅನ್ನ ತರ್ತಾರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತೀವಿ ಒಂದು ಪಾರದರ್ಶಕತೆಯನ್ನು ತರುವಂತ ಪ್ರಯತ್ನ ಮಾಡ್ತೀವಿ ಅದರ ಜೊತೆಯಲ್ಲಿ ಬೇರೆ ಬೇರೆ ಏಜೆಂಟ್ ಗಳಾಗಿರ್ಬೋದು ಬ್ರೋಕರ್ ಗಳಾಗಿರ್ಬೋದು ಇವರು ರಿಜಿಸ್ಟರ್ಡ್ ಆದಂತ ಏಜೆಂಟ್ ಗಳು ಅಥವಾ ಬ್ರೋಕರ್ ಗಳು ಇರೋ ರೀತಿಯಲ್ಲಿ ನೋಡ್ಕೋತೀವಿ ಸೊ ನೆಕ್ಸ್ಟ್ ಕಂಪನಿಗಳಿಗೆ ಸಂಬಂಧಪಟ್ಟಾಗ ಏನ್ ಮಾಡ್ತೀವಿ 2013ರಲ್ಲಿ ನ್ಯೂ ಕಂಪನೀಸ್ ಆಕ್ಟ್ ಅಂತ ಹೇಳ್ತಿರ್ತೀವಿ 2013 ಕಂಪನಿಗಳ ಕಾಯ್ದೆ ಸೊ ಇದ್ರೊಳಗೆ ಏನ್ ಮಾಡ್ತೀವಿ ಏನಾದ್ರೂ ಕಂಪನಿಗಳಿಗೆ ಸಂಬಂಧಪಟ್ಟಂತ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಕೇಸ್ಗಳಿದ್ರೆ ಅವು ಚಿಕ್ಕವದಾದ್ರೆ ಯಾವ ಕೇಸ್ ಗಳನ್ನ ಚಿಕ್ಕವು ಅಂತ ಹೇಳಿ ಕರಿತೀವಿ ಫ್ರಾಡ್ ಮಾಡೋದಕ್ಕಿಂತ ಸಣ್ಣದು ಅಥವಾ ಫ್ರಾಡ್ ಮಾಡದೇ ಇರುವಂತ ಅಥವಾ ಫ್ರಾಡ್ ನ ಇಂಟೆನ್ಷನ್ ಇಲ್ಲದೆ ಇರುವಂತ ಯಾವ್ದಾದ್ರು ಕೇಸ್ ಗಳಿದ್ರೆ ಅದನ್ನ ಮೈನರ್ ಎಕನಾಮಿಕ್ ಅಫೇರ್ಸ್ ಅಂತ ಕರಿತೀವಿ ಮೈನರ್ ಎಕನಾಮಿಕ್ ಅಫೇರ್ಸ್ ಸೊ ಆ ತರದ ಮೈನರ್ ಎಕನಾಮಿಕ್ ಅಫೇರ್ಸ್ ಏನಾದ್ರೂ ಇದ್ರೆ ಅವುಗಳನ್ನ ಡಿಕ್ರಿಮಿನಲೈಸೇಷನ್ ಮಾಡುವಂತ ಪ್ರಯತ್ನ ಅಂದ್ರೆ ಮೊದಲಾದ್ರೆ ಕಂಪನೀಸ್ ಆಕ್ಟ್ 2013 ಬರೋದಕ್ಕಿಂತ ಮೊದಲೇನಿತ್ತು ಸೊ ಈ ತರದ ಎಕನಾಮಿಕ್ ಅಫೇರ್ಸ್ ಅಲ್ಲಿ ಏನಾದ್ರೂ ನೀವು ಕೇಸ್ಗಳು ಬರುತ್ತೆ ಅಂತ ಅದರಲ್ಲಿ ಕೂಡ ತಪ್ಪಿತಸ್ಥರಿಗೆ ಏನ್ ಮಾಡ್ತಿದ್ರು ಕ್ರಿಮಿನಲ್ ಅಫೆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಶಿಕ್ಷೆ ಕೊಡ್ತಾ ಇದ್ವಿ ಆದ್ರೆ ಈಗೇನ್ ಮಾಡ್ತಾರೆ ಇಲ್ಲ ಆ ತರದ ಮೈನರ್ ಆದಂತ ಎಕನಾಮಿಕ್ ಅಫೇರ್ಸ್ಗೆ ಕ್ರಿಮಿನಲೈಸೇಷನ್ ಮಾಡ್ಬಿಡಿ ಅದು ಕ್ರಿಮಿನಲ್ ಕೇಸ್ ಆಗಲ್ಲ ಅದ್ರ ಬದಲಾಗಿ ಏನಾಗುತ್ತೆ ಸಿವಿಲ್ ಕೇಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನೆನಪಿರಲಿ ಕ್ರಿಮಿನಲ್ ಕೇಸ್ ಅಲ್ಲಿ ಶಿಕ್ಷೆ ಸ್ವಲ್ಪ ಜಾಸ್ತಿ ಇರುತ್ತೆ ಸಿವಿಲ್ ಕೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಓಕೆ ಆ ಕಾರಣಕ್ಕಾಗಿ ಸಿವಿಲ್ ಕೇಸ್ ಆಗಿ ಅದನ್ನ ಕನ್ವರ್ಟ್ ಕ್ರಿಮಿನಲ್ ಕೇಸ್ ನ ಬದಲಾಗಿ ಅದನ್ನ ಏನ್ ಮಾಡ್ತೀವಿ ಡಿಕ್ರಿಮಿನಲೈಸೇಷನ್ ಮಾಡ್ತೀವಿ ಅಥವಾ ಸಿವಿಲ್ ಕೇಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅದರ ಜೊತೆಯಲ್ಲಿ ನೆಕ್ಸ್ಟ್ ಏನ್ ನೋಡ್ತೀವಿ ಸಿಂಪ್ಲಿಫೈಯಿಂಗ್ ಅಂಡ್ ರ್ಯಾಷನಲೈಸಿಂಗ್ ಟ್ಯಾಕ್ಸ್ ಸಿಸ್ಟಮ್ ತೆರಿಗೆ ವ್ಯವಸ್ಥೆಯಲ್ಲಿ ಅಂತೂ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತೀವಿ GST ಅನ್ನ ತಂದಿವಿ ಬಹಳಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಗಳ ಬದಲಾಗಿ ಒಂದು GST ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಕಡಿಮೆ ಮಾಡಿದೀವಿ 32% ಇದ್ದದನ್ನ 22% ಗಳಿಸಿದೀವಿ ಏಂಜಲ್ ಟ್ಯಾಕ್ಸ್ ಅನ್ನ ತೆಗೆದಾಕಿದೀವಿ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಇದ್ದದನ್ನ ಈಗ ರೀಸೆಂಟ್ ಆಗಿ ಅದನ್ನ ಕೂಡ ತೆಗೆದಾಕಿದೀವಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅನ್ನು ಕೂಡ ರಿಮೂವ್ ಮಾಡಿದೀವಿ ಈ ತರದ ಹಲವಾರು ಬದಲಾವಣೆಗಳನ್ನ ನಾವೇನ್ ಮಾಡಿದೀವಿ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಮಾಡಿದೀವಿ ಸೊ ಇದು ಸಿಂಪ್ಲಿಫೈಯಿಂಗ್ ಅಂಡ್ ರ್ಯಾಷನಲೈಸಿಂಗ್ ಟ್ಯಾಕ್ಸ್ ಸೊ ಇನ್ ನೋಡಿ ಕಂಪನೀಸ್ ಆಕ್ಟ್ ಅನ್ನ 2013ರಲ್ಲಿ ಅದರ ಮೂಲಕ ನಾವೇನಾದ್ರೂ ಎಕನಾಮಿಕ್ ಮೈನರ್ ಎಕನಾಮಿಕ್ ಅಫೇರ್ಸ್ ನ ಡಿಕ್ರಿಮಿನಲೈಸೇಷನ್ ಮಾಡಿದ್ರಿಂದ ಸೊ ಪ್ರೀ ಡಿಕ್ರಿಮಿನಲೈಸೇಷನ್ ಎಷ್ಟೊಂದು ಕೇಸ್ಗಳು ಪೆಂಡಿಂಗ್ ಇರ್ತಾ ಇತ್ತು ನೋಡಿ ಸೊ ನಂತರದಲ್ಲಿ ಪೋಸ್ಟ್ ಡಿಕ್ರಿಮಿನಲೈಸೇಷನ್ ನಂತರದಲ್ಲಿ ಏನಾಗ್ತದೆ ಆ ಕೇಸ್ಗಳ ಸಂಖ್ಯೆಗಳು ಕಡಿಮೆ ಆಗ್ತಿರೋದನ್ನ ಅಬ್ಸರ್ವ್ ಮಾಡ್ತೀವಿ ಕೇಸ್ಗಳ ಒಂದು ಸಂಖ್ಯೆಗಳು ಕಡಿಮೆ ಆಗ್ತಿರೋದನ್ನ ಅಬ್ಸರ್ವ್ ಮಾಡ್ತೀವಿ ಸೊ ನೆಕ್ಸ್ಟ್ ನಾವೇನ್ ನೋಡ್ಬೋದು
ಗ್ರಾಸ್ ಜಿ ಎಸ್ ಟಿ ಕಲೆಕ್ಷನ್ ಅಗೇನ್ ಜಿ ಎಸ್ ಟಿ ಅಂತಂದಾಗ ನೋಡಿ ಮೊದಲು ಬಹಳ ಬೇರೆ ಬೇರೆ ರೀತಿಯಾದಂತಹ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನ ಕಟ್ಟಬೇಕಿತ್ತು. ಈಗ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಬೇರೆ ಬೇರೆದು ಏನ್ ಬೇಕಾಗಿತ್ತಲ್ಲ ಅದರ ಬದಲಾಗಿ ಒಂದು ಜಿ ಎಸ್ ಟಿ. ಸೊ ಹಾಗಾದ್ರೆ ಈ ಜಿ ಎಸ್ ಟಿ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರಿ ಅಂತಂದ್ರೆ ಮೊದಲ ಒಂದೆರಡು ವರ್ಷಗಳು ಏನಾಗುತ್ತೆ, ಸೊ ಇಂಡೈರೆಕ್ಟ್ ಟ್ಯಾಕ್ಸ್ಗಳ ಕಲೆಕ್ಷನ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ನಾವೇನು 17ರಲ್ಲಿ ತರ್ತೀವಿ, 17ರ ಹಂತದಲ್ಲಿ ಏನಾಗಿದೆ ಇದು ಕಡಿಮೆ ಆಗಿದೆ ಆಕ್ಚುಲಿ. ಈ ಎರಡು ಸಂದರ್ಭದಲ್ಲಿ ಕಡಿಮೆ ಅಥವಾ 17ರಲ್ಲಿ ಎಷ್ಟು 16-17ರಲ್ಲಿ ಎಷ್ಟು ನಾವು ಕಲೆಕ್ಟ್ ಮಾಡ್ತಾ ಇದ್ವು ಇಂಡೈರೆಕ್ಟ್ ಟ್ಯಾಕ್ಸ್, ಅದಕ್ಕಿಂತ ಕಡಿಮೆ 17-18ರಲ್ಲಿ 18-19ರಲ್ಲಿ ಕಾಣುತ್ತೆ. ನಂತರದಲ್ಲಿ ಏನಾಗುತ್ತೆ, ನಿಧಾನವಾಗಿ ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಾ ಹೋಗ್ತೀರಾ ನೀವು. ಸೊ ಆದ್ರೆ ಇಲ್ಲಿ ಏನಾಗ್ಬೇಕಿತ್ತು, ಇಲ್ಲಿಯೂ ಕೂಡ ಇದೇ ತರ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ಬೇಕಿತ್ತು. ಯಾಕೆ ಇಂಪ್ರೂವ್ಮೆಂಟ್ ಕಾಣಬೇಕಿತ್ತು ಅಂತ ಹೇಳ್ತೀವಿ ನೋಡಿ, ಬಹಳಷ್ಟು ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನ ಕಟ್ಟೋದ್ರ ಬದಲಾಗಿ ನಮ್ಗೆ ಏನಿದೆ, ಈಗ ಒಂದು ಜಿ ಎಸ್ ಟಿ ಕಟ್ಟಬೇಕು. ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ಆಗಿ ನಾನು ನೋಡ್ತೀನಿ, ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಒಂದು 50 ಬೇರೆ ಬೇರೆ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ 50 ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ ನಂತರದಲ್ಲಿ ನೀವು ಎಕನಾಮಿಕ್ ಸರ್ವೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕು, ಒಂದೇ ವಿಡಿಯೋ ನೋಡ್ಕೊಂಡು ನೀವು ಎಕನಾಮಿಕ್ ಸರ್ವೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದು ಸರಳವಾದಂತಹ ಸ್ಟೆಪ್ ಅಂತಂದ್ರೆ ನೀವೇನ್ ಹೇಳ್ತೀರಾ, ಒಂದು ವಿಡಿಯೋ ನೋಡಿ ನನಗೇನಾದ್ರೂ ಅರ್ಥ ಆಗೋದಿದ್ರೆ, ಆ 50 ವಿಡಿಯೋಗಳನ್ನ ನೋಡೋದ್ರ ಬದಲಾಗಿ ಒಂದು ನೋಡೋದಕ್ಕಾದ್ರೆ ನನಗೆ ಅದರಿಂದ ಅರ್ಥ ಆಗಿದ್ರೆ, ಅದರಿಂದ ಪರಿಣಾಮಕಾರಿಯಾಗಿ ಅರ್ಥ ಆಗುವಂತ ಕಂಟೆಂಟ್ ಅನ್ನ ಯಾರಾದ್ರೂ ಕೊಟ್ಟರೆ ಅದು ಬೆಟರ್ ಅಂತ ಹೇಳ್ತೀರ ನೀವು ಹೋದ್ರು. ಅದೇ ರೀತಿಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನ ಎಷ್ಟೊಂದು ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನ ನಾವು ಕಟ್ಟೋದ್ರ ಬದಲಾಗಿ ಒಂದೇ ಜಿ ಎಸ್ ಟಿ ಅನ್ನ ಕಟ್ಟೋದು ಅಂತಂದಾಗ ಏನಾಗುತ್ತೆ, ಎಲ್ಲರಿಗೂ ಅದು ಈಸಿ ಆಗುತ್ತೆ, ಸರಳವಾಗುತ್ತೆ. ಜಿ ಎಸ್ ಟಿ ಅನ್ನ ಕಟ್ಟೋದು ಸರಳ ಆಗುತ್ತೆ. ಜಿ ಎಸ್ ಟಿ ಅನ್ನ ಕಟ್ಟೋದು ಸರಳ ಆದ್ರೆ ಏನ್ ಮಾಡ್ತೀವಿ, ನಾವು ಕಟ್ತೀವಿ ಟ್ಯಾಕ್ಸ್ ಅನ್ನ. ಮೊದಲಾದ್ರೆ ಅದನ್ನೆಲ್ಲ ಕಟ್ಟೋದು ಬಹಳ ಕಷ್ಟ ಆಗಿತ್ತು, ಈಗ ಟ್ಯಾಕ್ಸ್ ಕಟ್ಟೋದು ಈಸಿ ಆಗುತ್ತೆ. ಅದಕ್ಕಾಗಿ ಗವರ್ಮೆಂಟ್ಗೆ ಜಾಸ್ತಿ ಜಾಸ್ತಿ ಟ್ಯಾಕ್ಸ್ ಕಟ್ತೀವಿ, ಅದನ್ನೇ ನಾವೇನ್ ಕರ್ತೀವಿ ಟ್ಯಾಕ್ಸ್ ಕಂಪ್ಲಯನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ 2020ರ ಫೈನಾನ್ಷಿಯಲ್ ಇಯರ್ಲಿ ಮತ್ತೆ 2021ರ ಫೈನಾನ್ಷಿಯಲ್ ಇಯರ್ಲಿ ಇದು ಎರಡರಲ್ಲಿ ನಾವೇನ್ ನೋಡ್ತೀವಿ, ಯಾಕೆ ಜಿ ಎಸ್ ಟಿ ಕಲೆಕ್ಷನ್ ಕಡಿಮೆ ಆಗುತ್ತೆ, ಸೊ ಬಿಕಾಸ್ ಆಫ್ COVID-19. ನಂತರದಲ್ಲಿ ಮತ್ತೆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗಿರೋದನ್ನ ಅಬ್ಸರ್ವ್ ಮಾಡ್ತೀವಿ. 2022 ಹಣಕಾಸು ವರ್ಷದಲ್ಲಿ ಮತ್ತೆ 2023ರಲ್ಲಿ ಕೂಡ ಇದು ಎಸ್ಟಿಮೇಟೆಡ್, ಸೊ ಅಲ್ಲಿ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ತೋರಿಸ್ತಿದ್ರು ಜಿ ಎಸ್ ಟಿ ಕಲೆಕ್ಷನ್, ಯಾಕಂದ್ರೆ ಜಾಸ್ತಿ ಜನ ಜಿ ಎಸ್ ಟಿ ಅನ್ನ ಕಟ್ತಾ ಇದ್ದಾರೆ. ಸೊ ಇನ್ ನೆಕ್ಸ್ಟ್ ಪ್ರೈವೇಟ್ ಸೆಕ್ಟರ್ ಅನ್ನ ಹೇಗೆ ನಾವು ಅಭಿವೃದ್ಧಿಯ ಒಳಗಡೆ ಕೋ ಪಾರ್ಟ್ನರ್ ಆಗಿ ಸರ್ಕಾರದ ಜೊತೆಯಲ್ಲಿ ಕೋ ಪಾರ್ಟ್ನರ್ ಆಗಿ ಖಾಸಗಿ ವಲಯವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಸೊ ಅದನ್ನು ನಾವು ನೋಡೋದಕ್ಕೆ ಹೋದ್ರೆ ಸರ್ಕಾರ ಏನ್ ಮಾಡ್ತಿದೆ, ಸರ್ಕಾರ ಮೊದಲು ಒಂದು ಕಾರನ್ನ ನೀವೇನಾದ್ರೂ ಇಮ್ಯಾಜಿನ್ ಮಾಡ್ಕೋತೀರ ಅಂದ್ರೆ, ಮೊದಲು ಸರ್ಕಾರ ಏನಿತ್ತು, ಕಾರನ್ನ ಡ್ರೈವ್ ಮಾಡ್ತಿತ್ತು ಅಥವಾ ಡೆವಲಪ್ಮೆಂಟ್ ಅನ್ನ ಡ್ರೈವ್ ಮಾಡುವಂತವ್ರಾಗಿತ್ತು. ಸೊ ಇದೇ ತರ ಹೋಗ್ಬೇಕು, ಈ ರೂಟಲ್ಲಿ ಹೋಗ್ಬೇಕು, ಈ ರೂಟಲ್ಲಿ ಹೋಗ್ಬೇಕು. ಆದ್ರೆ ಈಗ ಸರ್ಕಾರ ಏನ್ ಮಾಡ್ತಿದೆ, ನಿಧಾನವಾಗಿ ಬ್ಯಾಕ್ ಸೀಟ್ಗೆ ಬರ್ತದೆ, ಹಿಂದಿನ ಸೀಟಲ್ಲಿ ಕೊಳ್ಳೋದಕ್ಕೆ ಟ್ರೈ ಮಾಡ್ತದೆ. ಮುಂದಿನ ಸೀಟಲ್ಲಿ ಕಾರನ್ನ ಓಡಿಸೋದಕ್ಕೆ ಯಾರಿಗೆ ಬಿಡ್ತದೆ, ಸೊ ಪ್ರೈವೇಟ್ ಸೆಕ್ಟರ್ಗೆ ಬರ್ತದೆ. ಅದರ ಕೆಲಸ ಏನು, ಈಗ ಸರ್ಕಾರದ ಕೆಲಸ ಏನು, ಸೊ ಎನೇಬ್ಲರ್ ಅಂತೇಳಿ ಕರಿತಾರೆ. ಅಂದ್ರೆ ಏನು, ಹೇಗೆ ಹೋಗಬೇಕು, ಗೈಡೆನ್ಸ್ ಅನ್ನ ಕೊಡೋದು, ಮಾರ್ಗದರ್ಶನ ಮಾಡೋದು ಮಾತ್ರ ಸರ್ಕಾರದ ಕೆಲಸ. ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ಯಾರಿಗೆ ಬಿಡ್ತಾರೆ, ಡ್ರೈವರ್ಗೆ ಬಿಡ್ತದೆ, ಅಂದ್ರೆ ಪ್ರೈವೇಟ್ ಸೆಕ್ಟರ್ನವ್ರಿಗೆ ಬಿಡ್ತದೆ. ಈಗ ಪ್ರೈವೇಟ್ ಸೆಕ್ಟರ್ ಹೆಚ್ಚಾಗಿ ಈ ತರದ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂದ್ರೆ ಅವಾಗ ಏನಾಗುತ್ತೆ, ಪ್ರೈವೇಟ್ ಸೆಕ್ಟರ್ನ ಎಫಿಷಿಯನ್ಸಿ ಜಾಸ್ತಿ, ಸೊ ಅಂದ್ರೆ ಒಂದು ದಕ್ಷತೆ ಜಾಸ್ತಿ. ದಕ್ಷತೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ, ಕಾಂಪಿಟೇಷನ್ ಬೆಳೆಯುತ್ತೆ. ಆ ಎಲ್ಲ ಕಾರಣಕ್ಕಾಗಿ ಪ್ರೈವೇಟ್ ಸೆಕ್ಟರ್ ಅನ್ನು ನಾವು ಪ್ರಮೋಟ್ ಮಾಡ್ತೀವಿ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಸರ್ಕಾರದ ಅಡಿಯಲ್ಲಿ ಇದ್ದಂತ ಕೆಲವೊಂದು ಸ್ವತ್ತುಗಳನ್ನು ಕೂಡ ಖಾಸಗಿಯವರಿಗೆ ಕೊಡ್ತೀವಿ. ಅದನ್ನೇ ನಾವೇನ್ ನೋಡ್ತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯಲ್ಲಿ ನೋಡ್ತೀವಿ. ಒಂದಿಷ್ಟು ಮೈನಾರಿಟಿ ಸ್ಟೇಕ್ ಸೇಲ್ ಮಾಡಬಹುದು, ಸ್ಟ್ರಾಟಜಿಕ್ ಸೊ ಡಿಸ್ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು. ಅಥವಾ ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳನ್ನ ಇತ್ತೀಚೆಗೆ ನಾವೇನ್ ಮಾಡ್ತೀವಿ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಕೂಡ ಲಿಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಏನಾಗುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡೋದ್ರಿಂದ ಅಂತಂದಾಗ, ಜನಸಾಮಾನ್ಯರು ಕೂಡ ಅದರ ಒಳಗಡೆ ಅದರ ಷೇರನ್ನ ಖರೀದಿ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ಇದು ಕೂಡ ಒಂದು ರೀತಿಯಲ್ಲಿ ಏನಾಗುತ್ತೆ, ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಆಗುತ್ತೆ. ಇತ್ತೀಚೆಗೆ LIC ಪ್ರೈವೇಟೈಸೇಷನ್ ಅಥವಾ LIC ಈ ತರ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನ ನೋಡಿ ನೆನಪು ಮಾಡ್ಕೊಡಿ. ಅಲ್ಲಿ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ LIC ಅನ್ನ ನಾವೇನ್ ಮಾಡಿದ್ವಿ, ಲಿಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಆತ್ಮ ನಿರ್ಭರ್ ಭಾರತ್ ಮತ್ತೆ ಮೇಕ್ ಇನ್ ಇಂಡಿಯಾ ಅನ್ನೋದ್ರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಭಾರತದಲ್ಲಿ ಹೆಚ್ಚಿನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರೊಡಕ್ಷನ್ ಅನ್ನ ಮಾಡೋದಕ್ಕೆ ಖಾಸಗಿ ವಲಯದವರಿಗೆ ಇನ್ಸೆಂಟಿವ್ ಅನ್ನ ಕೊಡ್ತೀವಿ. ಸೊ ಅವ್ರಿಗೆ ಒಂದಿಷ್ಟು ತೆರಿಗೆಯಲ್ಲಿ ವಿನಾಯಿತಿಯನ್ನ ಕೊಡೋದು ಅಥವಾ ಒಂದಿಷ್ಟು ಅವ್ರಿಗೆ ಏನ್ ಮಾಡೋದು, ಸಬ್ಸಿಡಿಯನ್ನ ಕೊಡೋದು, ಈ ತರದನ್ನೆಲ್ಲ ಮಾಡೋದ್ರ ಮೂಲಕ ಖಾಸಗಿ ವಲಯದವರು ಹೆಚ್ಚಿನ ಒಂದು ಪ್ರೊಡಕ್ಷನ್ ಅನ್ನ ಮಾಡುವಂತ ಪ್ರಯತ್ನ ಮಾಡಿಸ್ತೀವಿ, ಉತ್ತೇಜನ ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಥವಾ PLI ಸ್ಕೀಮ್ಗಳ ಮೂಲಕ ಏನ್ ಮಾಡ್ತಿದ್ವಿ, ಕೆಲವೊಂದು ವಲಯಗಳಿಗೆ ಸ್ಪೆಸಿಫಿಕ್ ಆಗಿ ಅವರಿಗೆ ಒಂದಿಷ್ಟು ಗ್ರಾಂಟ್ಸ್ ಅನ್ನ ಅಥವಾ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೊಡ್ತಿದ್ವಿ. ಸೊ ಸಿಮಿಲರ್ಲಿ 100% FDI ಅನ್ನ ಆಲ್ಮೋಸ್ಟ್ ಸೊ ಮೋಸ್ಟ್ ಆಫ್ ದಿ ಸೆಕ್ಟರ್ಸ್, ಯಾವುದು ಬಹಳ ಇಂಪಾರ್ಟೆಂಟ್ ಆದಂತಹ ಸ್ಟ್ರಾಟಜಿಕ್ ಸೆಕ್ಟರ್ ಇದೆಯೋ ಅದನ್ನ ಬಿಟ್ಟು ಬೇರೆ ಎಲ್ಲ ವಲಯಗಳಲ್ಲಿ ಏನ್ ಮಾಡ್ತೀವಿ, 100% FDI ಅನ್ನ ಅಲೋ ಮಾಡಿದ್ವಿ. ಇನ್ನು MSME ಗಳು ಕೂಡ ನಮ್ಗೇನಾಗುತ್ತೆ, COVID-19 ನ ಸಂದರ್ಭದಲ್ಲಿ ಬಹಳ ಸಂಕಷ್ಟಕ್ಕೀಡಾಗಿದ್ದು ಆ ಕಾರಣಕ್ಕಾಗಿ ಅವುಗಳನ್ನ ರಿವೈವಲ್ ಮಾಡೋದಕ್ಕೋಸ್ಕರನು ಕೂಡ MSME ರಿವೈವಲ್ಗೋಸ್ಕರ ಹಲವಾರು ಸ್ಕೀಮ್ಗಳನ್ನ ತಂದಿದ್ವಿ. ಅದರಲ್ಲಿ ಮಾಡಿರುವಂತಹ ರಿಫಾರ್ಮ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ಸೊ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅನ್ನ ನೋಡ್ತೀವಿ,
ಹೊಸ ಎಂಎಸ್ಎಂಇ ಯ ಡೆಫಿನೇಷನ್ ಅನ್ನು ಬಿಟ್ರು ಅಂದ್ರೆ ಮೊದಲು ಸೇವಾ ವಲಯ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಸಪರೇಟ್ ಸಪರೇಟ್ ಆಗಿ ಹೇಳ್ತಾ ಇದ್ರು ಅದರ ಬದಲಾಗಿ ಏನ್ ಮಾಡ್ತಾರೆ ಎರಡನ್ನ ಸೇರಿಸಿ ಒಂದೇ ಇದ್ರಲ್ಲಿ ಹೇಳ್ತಾರೆ ಅದರ ಜೊತೆಯಲ್ಲಿ ಸೊ ಟೋಟಲ್ ಪ್ಲಾಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ ಅದರ ಒಂದನ್ನ ಪ್ಯಾರಾಮೀಟರ್ ಆಗಿ ಯೂಸ್ ಮಾಡ್ಕೋತಾರೆ ಇನ್ನೊಂದನ್ನ ಟೋಟಲ್ ಟರ್ನ್ ಓವರ್ ನ ಪ್ಯಾರಾಮೀಟರ್ ಆಗಿ ಯೂಸ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಎಂಎಸ್ಎಂಇ ಡೆಫಿನೇಷನ್ ಅನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ಟ್ರೇಡ್ ರಿಲೇಟೆಡ್ ಇ ಡಿಸ್ಕೌಂಟಿಂಗ್ ಅನ್ನುವಂತಹ ಸಿಸ್ಟಮ್ ಅನ್ನು ತಂದು ಪ್ಲಾಟ್ಫಾರ್ಮ್ ಅನ್ನು ತಂದು ಇದರ ಮೂಲಕ ಎಂಎಸ್ಎಂಇ ಗಳಿಗೆ ಏನು ಡಿಲೇಡ್ ಪೇಮೆಂಟ್ ನ ಕುರಿತಾದಂತ ಪ್ರಾಬ್ಲಮ್ ಇರ್ತಿತ್ತು ಅದನ್ನ ತೆಗೆದಾಕ್ತಾರೆ ಒಎನ್ಡಿಸಿ ಅಂತ ಡಿಜಿಟಲ್ ಕಾಮರ್ಸ್ ಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆಯನ್ನ ಅಥವಾ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಹೇಳಿ ಅಂತಿದ್ವಿ ಒಎನ್ಡಿಸಿ ಇದರ ಮೂಲಕ ಎಂಎಸ್ಎಂಇ ತಮ್ಮ ಪ್ರಾಡಕ್ಟ್ ಗಳನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ನಿಟ್ಟಿನಲ್ಲಿ ವೇದಿಕೆಯನ್ನ ಕಲ್ಪಿಸಿಕೊಡ್ತಾರೆ ಜಿ ಎಸ್ ಟಿ ನೆಟ್ವರ್ಕ್ ನಲ್ಲಿ ಯಾವ್ಯಾವ ಈ ಸಂಸ್ಥೆಗಳು ಯಾವ್ಯಾವ ಜಿ ಎಸ್ ಟಿ ಅನ್ನ ಕಟ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತ ಡಾಟಾಗಳಿದ್ದಾವೆ ಅಂತ ಡಾಟಾಗಳನ್ನ ಅಕೌಂಟ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಗೆ ಅದು ಶೇರ್ ಮಾಡೋದಕ್ಕೋಸ್ಕರ ಅದನ್ನ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಪ್ರೊವೈಡರ್ ಅಂತ ಹೇಳಿ ಮಾಡ್ತಾರೆ ಜಿ ಎಸ್ ಟಿ ನೆಟ್ವರ್ಕ್ ಅದರ ಮೂಲಕ ಏನಾಗುತ್ತೆ ಈಗ ಯಾವ್ಯಾವ ಕಂಪನಿಗಳಿಗೆ ಈ ತರ ಬೇರೆ ಬೇರೆ ರೀತಿಯ ಮೂಲಗಳಿಂದ ಹಣ ಬರ್ತಾ ಇದೆ ಅಥವಾ ಅವರು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಅಂತ ಅಂಕಿ ಅಂಶಗಳು ಕೂಡ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹೇಗೆ ಸೇವಾ ವಲಯಗಳನ್ನ ಸಾರಿ ಸೇವಾ ವಲಯ ಅಲ್ಲ ಖಾಸಗಿ ವಲಯದಲ್ಲಿರುವಂತಹ ಅಥವಾ ಖಾಸಗಿ ಸೊ ಇಲ್ಲಿ ನಾವು ಪ್ಲೇಯರ್ಸ್ ಅಂತ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಅಂತ ಹೇಳಿರ್ತೀವಿ ಅದ್ರಲ್ಲಿ ಏನ್ ಹೇಳ್ತೀವಿ ಖಾಸಗಿ ವಲಯ ಅಷ್ಟೇ ಅಥವಾ ಈ ಖಾಸಗಿ ವಲಯ ಹೆಚ್ಚೆಚ್ಚು ಅಭಿವೃದ್ಧಿಯ ಒಳಗಡೆ ತನ್ನ ಪಾತ್ರವನ್ನ ಹೆಚ್ಚು ಹೆಚ್ಚು ವರ್ಸೋದಕ್ಕೆ ನಾವೇನ್ ಮಾಡ್ತಾ ಇದ್ವಿ ಸರ್ಕಾರದ ಮೂಲಕ ಪ್ರಮೋಷನ್ ಉತ್ತೇಜನ ಮಾಡ್ತಾ ಇದ್ವಿ ಸೊ ಇನ್ನು ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಇದರ ಮೂಲಕ ಇದರಿಂದ ಏನಾಗ್ತಿದ್ ನಮ್ಗೆ ಸೊ ಗ್ರಾಸ್ ಎಫ್ ಡಿ ಐ ಟು ಜಿ ಡಿ ಪಿ ರೇಷಿಯೋ ನೋಡಿ 2014ರ ತನಕ ಏನಿತ್ತು ಅವರೇಜ್ ಆಗಿ ಒಂದು 2.2% ತನಕ ಇತ್ತು ನಂತರದಲ್ಲಿ ಏನಾಗಿದೆ 2.6% 2014ರಿಂದ 2022 ಹೆಚ್ಚಳವಾಗಿರೋದನ್ನ ನಾವು ನೋಡ್ತೀವಿ ಎಫ್ ಡಿ ಐ ಇಂದ ಜಿ ಡಿ ಪಿಗೆ ಇರುವಂತ ರೇಷಿಯೋ ಅಥವಾ ನಾವೇನ್ ಹೇಳ್ಬೋದು ನಮ್ಮಲ್ಲಿ ಎಷ್ಟು ಎಕನಾಮಿಕ್ ಆಕ್ಟಿವಿಟಿ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನ್ ಬರ್ತಾ ಇದೆ ಬೇರೆ ದೇಶದಿಂದ ಬರ್ತಾ ಇರುವಂತ ಇನ್ವೆಸ್ಟ್ಮೆಂಟ್ ಅವು ಹೆಚ್ಚಳ ಆಗ್ತಿದೆ ಅಂತ ಹೇಳ್ಬೋದು ಸೊ ಅದರ ಜೊತೆಯಲ್ಲಿ ಸೊ ಮತ್ತೆ ಯಾವ ವಿಂಗ್ ಇದೆ ಅಂತ ಕೇಳಿದಾಗ ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಹೇಗೆ ಉತ್ಪಾದಕತೆಯನ್ನ ಹೆಚ್ಚಳ ಮಾಡ್ತಿದೀವಿ ಅಂತ ಕೇಳಿದಾಗ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನ ತರೋದ್ರ ಮೂಲಕ ಸೊ ಆ ಭೂಮಿಯ ಅಥವಾ ಆ ಮಣ್ಣಿನ ಒಂದು ಗುಣಮಟ್ಟವನ್ನ ಪರೀಕ್ಷೆ ಮಾಡೋದು ರೆಗ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಮೈಕ್ರೋ ಇರಿಗೇಷನ್ ಫಂಡ್ ಅನ್ನ ನೀಡೋದ್ರ ಮೂಲಕ ಸಣ್ಣ ನೀರಾವರಿ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಆರ್ಗಾನಿಕ್ ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡೋದಾಗಿರ್ಬೋದು ಸಾವಯವ ಕೃಷಿ ಅಂತ ಕರಿತೀರ ಪ್ರಮೋಷನ್ ಆಫ್ ಎಫ್ ಪಿಒಸ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರಿತೀವಿ ಸೊ ಇದರ ಮೂಲಕ ಏನ್ ಮಾಡ್ತೀವಿ ಯಾವ್ದಾದ್ರು ಒಂದು ರೀತಿಯ ಉತ್ಪನ್ನಗಳನ್ನ ಬೆಳೆಯುವಂತ ರೈತರನ್ನ ಒಟ್ಟುಗೂಡಿಸಿ ಅದರ ಮೂಲಕ ಅವರು ಕಾರ್ಪೊರೇಟ್ ಸೆಕ್ಟರ್ನ ಜೊತೆಯಲ್ಲಿ ಒಳ್ಳೆಯ ಒಂದು ದರವನ್ನ ಪಡ್ಕೊಳ್ಳುವ ರೀತಿಯಲ್ಲಿ ಅವರಿಗೆ ಎನ್ಕರೇಜ್ ಮಾಡುವಂಥದ್ದು ಇನ್ಯಾಮ್ ವ್ಯವಸ್ಥೆಯ ಮೂಲಕ ಟ್ರಾನ್ಸ್ಪರೆಂಟ್ ಆಗಿ ಈ ರೈತರಿಗೆ ಯಾವ ಯಾವ ಮಂಡಿಯಲ್ಲಿ ಅಥವಾ ಎ ಪಿ ಎಂ ಸಿಯಲ್ಲಿ ಎಷ್ಟು ರೇಟ್ ಇದೆ ಅನ್ನೋದನ್ನ ತಿಳಿಸೋದಾಗಿರ್ಬೋದು ಅದರ ಮೂಲಕ ಅವರು ಯಾವ ಮಂಡಿಗೆ ಆ ತಮ್ಮ ಉತ್ಪನ್ನವನ್ನ ಕಳಿಸ್ತಾರೆ ಅನ್ನೋದನ್ನ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು ಅದರ ಜೊತೆಯಲ್ಲಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಏನ್ ಮಾಡಿದೀವಿ ಕೃಷಿಗೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳನ್ನ ಸ್ಥಾಪನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ ಕಿಸಾನ್ ರೈಲ್ ಕೃಷಿ ಉಡಾನ್ ಈ ತರದ ಯೋಜನೆಗಳ ಮೂಲಕ ಏನಾದ್ರೂ ಪೆರಿಷಬಲ್ಸ್ ಇದ್ರೆ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು ತೋಟಗಾರಿಕಾ ಉತ್ಪನ್ನಗಳಾಗಿರ್ಬೋದು ಅಥವಾ ನಾಶವಾಗಬಲ್ಲಂತ ಉತ್ಪನ್ನಗಳಿರ್ಬೋದು ಅದನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಈಸಿಯಾಗಿ ಸಾಗಾಟ ಮಾಡೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು ಅದರ ಜೊತೆಯಲ್ಲಿ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಆಕ್ಟಿವಿಟಿಗಳಿಗೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನು ಕೂಡ ನಾವು ಎನ್ಕರೇಜ್ಮೆಂಟ್ ಮಾಡ್ತಾ ಇದೀವಿ ಸೊ ಇದು ಹೇಗೆ ಕೃಷಿಯಲ್ಲಿ ಉತ್ಪಾದಕತೆಯನ್ನ ಜಾಸ್ತಿ ಮಾಡೋದಕ್ಕೆ ಕೆಲವೊಂದು ಸ್ಟೆಪ್ ಅನ್ನ ತಗೊಂಡಿದ್ವಿ ಸೊ ಇನ್ನು 2014ರ ಮೊದಲಿನ ಸ್ವಲ್ಪ ಟ್ರೆಂಡ್ ಅನ್ನ ನಾವು ನೋಡಿದ್ರೆ ನಮ್ಗೆ ಇಲ್ಲಿ ಕೂಡ ಏನಿತ್ತು ಟ್ವಿನ್ ಡೆಫಿಸಿಟ್ ಚಾಲೆಂಜ್ ಇತ್ತು ಟ್ವಿನ್ ಡೆಫಿಸಿಟ್ ಅಂದ್ರೆ ಏನು ಒಂದು ಫಿಸಲ್ ಡೆಫಿಸಿಟ್ ಇನ್ನೊಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆರಡು ಪ್ರಾಬ್ಲಮ್ ಇತ್ತು ಅದರ ಜೊತೆಯಲ್ಲಿ ಕ್ರೆಡಿಟ್ ಟು ಜಿ ಡಿ ಪಿ ರೇಷಿಯೋ ಅನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ 2004ರ ಸಂದರ್ಭದಲ್ಲಿ 72.9% ಇತ್ತು 2010ರಲ್ಲಿ 113.6% ಇತ್ತು ಸೊ ಕ್ರೆಡಿಟ್ ಟು ಜಿ ಡಿ ಪಿ ಅಂದ್ರೆ ಏನು ಸಾಲ ಡಿವೈಡೆಡ್ ಬೈ ಜಿ ಡಿ ಪಿ ಸೊ ಜಿ ಡಿ ಪಿ ಎಷ್ಟಿದೆಯೋ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಟೋಟಲ್ ಆಗಿ ಉತ್ಪಾದನೆ ಮಾಡ್ತಿರೋದು 100 ಅದರಲ್ಲಿ ನಾನೇನಾದ್ರೂ ಸಾಲವನ್ನ ಉತ್ಪಾದನೆ 100 ರೂಪಾಯಿ ಮಾಡ್ತಾ ಇದ್ದೀನಿ ಅದ್ರ ಸಾಲ ಏನ್ ಮಾಡ್ತೀನಿ ಅದ್ರ ಮೇಲೆ 70 ರೂಪಾಯಿ ತಗೋತಿದ್ದೀನಿ ಅಂದ್ರೆ 70% ಸಾಲ ಮತ್ತು ಜಿ ಡಿ ಪಿ ಯ ರೇಷಿಯೋ ಅಂತ ಹೇಳಿ 2004ರಲ್ಲೇ ಅಷ್ಟಿತ್ತು ಸೊ 2010ರಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಮೀನಿಂಗ್ ಏನು ಸೊ ಈ ತರದ ಕ್ರೆಡಿಟ್ ಟು ಜಿ ಡಿ ಪಿ ರೇಷಿಯೋ ಏನಾದ್ರೂ ಜಾಸ್ತಿ ಆಗ್ತಿದೆ ಅಂತಂದ್ರೆ ಆ ದೇಶಕ್ಕೆ ಇದು ಒಂದು ಸ್ವಲ್ಪ ಹಾನಿಕರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆದಷ್ಟು ಕ್ರೆಡಿಟ್ ಟು ಜಿ ಡಿ ಪಿ ರೇಷಿಯೋ ಕಡಿಮೆ ಅಂದ್ರೆ ಬೆಟರ್ ಓಕೆ ಸೊ ಯಾಕಂದ್ರೆ ನಾವು ಏನು ಉತ್ಪನ್ನಗಳನ್ನ ರೆಡಿ ಮಾಡ್ತಿದ್ವಿ ಅದಕ್ಕಿಂತ ಕಡಿಮೆ ಸಾಲ ತಗೊಂಡಿರ್ಬೇಕು ಸೊ ಅದು ಬೆಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಆದ್ರೆ 2014ರ ಸಂದರ್ಭದಲ್ಲಿ ಏನಿದೆ ಇದು ಕ್ರೆಡಿಟ್ ಟು ಜಿ ಡಿ ಪಿ ರೇಷಿಯೋ ಜಾಸ್ತಿ ಆಗ್ತಿರೋದನ್ನ ಅಬ್ಸರ್ವ್ ಮಾಡ್ತೀವಿ
ಆದ್ರೆ 2014 ಮತ್ತೇನಾದರೂ ಶಾಕ್ಸ್ ಗಳು ಬಂದ್ವಾ ಅಂದ್ರೆ 2014 2022 ಆ ಸಂದರ್ಭದಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡ್ತಾ ಇದ್ವಿ ಆ ಸುಧಾರಣೆಯ ಸಂದರ್ಭದಲ್ಲಿ ಏನಾದರೂ ಶಾಕ್ಸ್ ಗಳು ಬಂತವಾ ಎಸ್ ಶಾಕ್ಸ್ ಇದೆ ಯಾವುದು ಒಂದು COVID-19 ಪ್ಯಾಂಡಮಿಕ್ ಬಂದಿದೆ ಅದರ ಜೊತೆಯಲ್ಲಿ ಎನ್ಬಿಎಫ್ಸಿ ಅಲ್ಲಿ ಎನ್ಬಿಎಫ್ಸಿ ಸಿಸ್ಟಮ್ ಎನ್ಬಿಎಫ್ಸಿ ಅಂದ್ರೇನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳ್ತೀವಿ ಅದರಲ್ಲಿ ಏನಾಗುತ್ತೆ ನಮಗೆ IL&FS ಅನ್ನುವಂಥ ಒಂದು ಕಂಪನಿ ಇದೇನಾಗುತ್ತೆ ಸೊ ಇದು ಮುಚ್ಚೋಗುತ್ತೆ ಅಥವಾ ಇದೇನಾಗುತ್ತೆ ಕೊಲಾಪ್ಸ್ ಆಗುತ್ತೆ ಪತನವಾಗುತ್ತೆ ಸೊ ಈ ಕಂಪನಿ ಹೌಸಿಂಗ್ಗೆ ಸಂಬಂಧಪಟ್ಟ ಹಾಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸಾಲವನ್ನು ಕ್ರೆಡಿಟ್ ಸಪ್ಲೈ ಅನ್ನು ಮಾಡ್ತಿದ್ದಂಥ ಒಂದು ಕಂಪನಿ ಈ ಕಂಪನಿ ಕೊಲಾಪ್ಸ್ ಆಗ್ತಿರೋದ್ರಿಂದಾಗಿ ಇಲ್ಲಿ ತನಕ ನಮ್ಗೇನಾಗ್ತಿತ್ತು NBFC ಸೊ ಜಾಸ್ತಿ ಸಾಲವನ್ನ ಕೊಡ್ತಿದ್ದಂಥ ಒಂದು ಕಂಪನಿಗಳಾಗಿದ್ವು ಈಗ ಈ ಕಂಪನಿ ಏನು ಕ್ರೆಡಿಟ್ ಅನ್ನ ಕೊಡ್ತಿತ್ತು ಆ NBFC ಅದರ ಬದಲಾಗಿ ಆ NBFC ಏನ್ ಮಾಡ್ತಿತ್ತು ಬ್ಯಾಂಕ್ ನಿಂದ ಇನ್ನ ಸಾಲವನ್ನ ತಾನು ತಗೊಳ್ತಿತ್ತು ಸೊ ಹಿಂಗ್ ನೋಡಿ ಮತ್ತೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ ನಂದು ಒಂದು NBFC ಇದೆ ಅಂತಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ನಾನು ಬ್ಯಾಂಕಿಂದ ಸಾಲ ತಗೋತಿದ್ದೀನಿ ನಾನು ಬೇರೆ ಬೇರೆಯವ್ರಿಗೆ ಅದು ಹೌಸಿಂಗ್ಗೆ ಸಂಬಂಧಪಟ್ಟ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋರಾಗಿರ್ಬೋದು ಈ ತರದವ್ರಿಗೆ ನಾನು ಸಾಲ ಕೊಡ್ತಾ ಇದ್ದೀನಿ ಓಕೆ ಸೊ ಈಗ NBFC ಕಂಪನಿಗಳು ಸಾಲ ಕೊಡ್ತಾ ಇದೆ ಅಂತಂದಾಗ ಅವಾಗ ಏನಾಗುತ್ತೆ ಅದು ಜಾಸ್ತಿ ಜನರನ್ನ ರೀಚ್ ಮಾಡಿಸಿತ್ತು ಅಥವಾ ಜಾಸ್ತಿ ಜನರಿಗೆ ಈ ತರ ಸಾಲ ಕೊಡ್ತಾ ಇತ್ತು ಅದರ ಜೊತೆಯಲ್ಲಿ ಅದರ ರಿಕವರಿ ರೇಟ್ ಬಹಳ ಚೆನ್ನಾಗಿತ್ತು ಯಾಕಂದ್ರೆ ಇದು ಪ್ರೈವೇಟ್ ಕಂಪನಿಗಳಾಗಿರೋದ್ರಿಂದಾಗಿ ರಿಕವರಿ ರೇಟ್ ಅಥವಾ ಎಫಿಷಿಯನ್ಸಿ ಚೆನ್ನಾಗಿತ್ತು ಆದ್ರೆ ಈ ತರದ ಒಂದು ಕಂಪನಿ ಫ್ಲಾಪ್ ಆಗ್ತಿದೆ ಅಥವಾ ಕೊಲಾಪ್ಸ್ ಆಗ್ತಿದೆ ಅಂತಂದ್ರೆ ಅವಾಗ ಏನಾಗುತ್ತೆ ಈಗ ಕ್ರೆಡಿಟ್ ಕೇಳುವವರು NBFC ಹೋಗಲ್ಲ ಅದರ ಬದಲಾಗಿ ಏನ್ ಮಾಡ್ತಾರೆ ಸಾಲ ಕೇಳೋದಕ್ಕೆ ಡೈರೆಕ್ಟ್ ಬ್ಯಾಂಕ್ ಹೋಗ್ತಾರೆ ಬ್ಯಾಂಕ್ ನ ರಿಕವರಿ ರೇಟ್ ಸ್ವಲ್ಪ ಕಡಿಮೆ ಅದರ ಜೊತೆಯಲ್ಲಿ NBFC ಇಲ್ದೇ ಇರೋದ್ರಿಂದಾಗಿ ಎಲ್ಲರಿಗೂ ಬ್ಯಾಂಕ್ ರೀಚ್ ಆಗ್ಬೇಕು ಬ್ಯಾಂಕ್ ಈಗ ಎಲ್ಲರಿಗೂ ಕ್ರೆಡಿಟ್ ಅನ್ನ ಕೊಡೋದಕ್ಕೆ ರೀಚ್ ಮಾಡ್ಬೇಕು ಆದ್ರೆ ಆ ತರದ ರೀಚಿಂಗ್ ಏನಿಲ್ಲ ಬ್ಯಾಂಕ್ ನಲ್ಲಿ ಅಷ್ಟು ಜಾಸ್ತಿ ಇಲ್ಲ ಯಾಕಂದ್ರೆ ಅವ್ರದ್ದು ಒಂದು ಕಂಫರ್ಟೇಬಲ್ ಆದಂತ ಪೊಸಿಷನ್ ಅಲ್ಲಿ ಇರುತ್ತೆ NBFC ಆದ್ರೆ ಬಹಳ ಜನಕ್ಕೆ ರೀಚ್ ಮಾಡಿಸ್ತು ಬ್ಯಾಂಕ್ ಆದ್ರೆ ಅಷ್ಟು ಜನಕ್ಕೆ ರೀಚ್ ಮಾಡಿಸೋದಕ್ಕೆ ಆಗಲ್ಲ ಸೊ ಆ ಎರಡು ಕಾರಣಕ್ಕಾಗಿ ನಮ್ಗೆ ಏನಾಗುತ್ತೆ ಫೈನಾನ್ಷಿಯಲ್ ಕ್ರೆಡಿಟ್ ಅಥವಾ ಸೊ ಈ ತರದ ಸಾಲವನ್ನ ಪೂರೈಕೆ ಮಾಡುವಂತ ಸಿಸ್ಟಮ್ ಕೂಡ ಒಂದು ರೀತಿಯಲ್ಲಿ ಸೊ ಪ್ರಾಬ್ಲಮ್ ಕಾಣುತ್ತೆ ಆ ರೀತಿಯ ಒಂದು ಶಾಕ್ ಅನ್ನ ನೋಡ್ತೀವಿ ಸೊ ಇನ್ನು ಹಾಗಾದ್ರೆ 2014-22 ರಿಫಾರ್ಮ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯ ಟ್ರೆಂಡ್ ಅನ್ನ ನಾವು ನೋಡ್ತೀವಿ ಕ್ರೆಡಿಟ್ ಟು GDP ರೇಷ್ಯೋ ಮೊದಲು ಜಾಸ್ತಿ ಇತ್ತು ಅಂತ ಏನಿದ್ವಿ 2014-ಕ್ಕಿಂತ ಮೊದಲು ಇದು ಏನಾಗುತ್ತೆ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ಕ್ರೆಡಿಟ್ ಟು GDP ರೇಷ್ಯೋ ಇದು ಒಳ್ಳೆಯದು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅದರ ಜೊತೆಯಲ್ಲಿ ಮತ್ತೇನಾದ್ರೆ ನಾವು ನೋಡೋಕೆ ಬ್ಯಾಂಕ್ NPA ಏನಾಗ್ತದೆ ಇದು ಜಾಸ್ತಿ ಆಗ್ತದೆ ಅಂದ್ರೆ ಬ್ಯಾಂಕ್ ಸಾಲ ಕೊಡ್ತಿದ್ದಿಲ್ಲ NBFC ರಿಕವರಿ ಈಸಿ ಮಾಡ್ತಿದ್ರು ರಿಕವರಿ ಏನ್ ಮಾಡ್ತಿತ್ತು ಬಹಳ ಟಫ್ ಆಗಿ ಮಾಡ್ತಿತ್ತು ಆ ಕಾರಣಕ್ಕಾಗಿ NBFC ರಿಕವರಿ ರೇಟ್ ಜಾಸ್ತಿ ಇತ್ತು ಆದ್ರೆ ಈಗ ಬ್ಯಾಂಕ್ಗಳೇ ಕೊಡ್ತಾ ಇದೆ ಬ್ಯಾಂಕ್ಗಳು ಕೊಡ್ತಾ ಇದೆ ಅಂತಂದ್ರೆ ಬ್ಯಾಂಕ್ಗಳ ರಿಕವರಿ ರೇಟ್ ಸ್ವಲ್ಪ ಕಡಿಮೆ NBFC ಕಂಪೇರ್ ಮಾಡಿದ್ರೆ ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ ಬ್ಯಾಂಕ್ ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿದೆ ಇದು ಜಾಸ್ತಿ ಇರ್ತದೆ ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಬ್ಯಾಡ್ ಬ್ಯಾಂಕ್ ಅಥವಾ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅನ್ನುವಂತ ಒಂದು ಸಿಸ್ಟಮ್ ಅನ್ನು ತಂದಿರೋದಾಗಿರ್ಬೋದು ಬ್ಯಾಂಕುಗಳ ಮರ್ಜರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಬ್ಯಾಂಕುಗಳ ವಿಲೀನ ಮಾಡೋದಾಗಿರ್ಬೋದು ಆದ್ರೆ ಅದೇ ಅದರ ಜೊತೆ ಜೊತೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳಿಗೆ ರೀಕ್ಯಾಪಿಟಲೈಸೇಷನ್ ಮಾಡಿರೋದಾಗಿರ್ಬೋದು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳಿಗೆ ಏನು ಲಾಸ್ ಆಗಿದೆ ಅದನ್ನ ಸರ್ಕಾರ ತುಂಬಿಕೊಡುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ರೀಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ ಅದರ ಜೊತೆಯಲ್ಲಿ RBI ರೆಗ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಬ್ಯಾಂಕುಗಳ ಅಸೆಟ್ ಕ್ವಾಲಿಟಿಯನ್ನ ರಿವ್ಯೂ ಮಾಡೋದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಆದಂತ ಎಕ್ಸಸೈಸ್ ಅನ್ನ ಮಾಡುತ್ತೆ ಅದನ್ನ ಅಸೆಟ್ ಕ್ವಾಲಿಟಿ ರಿವ್ಯೂ ಎಕ್ಸಸೈಸ್ ಅಂತ ಕರಿತೀವಿ ಸೊ ಈ ತರದೆಲ್ಲ ಮಾಡೋದ್ರ ಮೂಲಕ ಬ್ಯಾಂಕುಗಳ NPA ಅನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತೀವಿ NPA ಏನು ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸೊ ನೆಕ್ಸ್ಟ್ ಏನ್ ನೋಡ್ತೀವಿ ನಾವು ಇದರ ಒಳಗಡೆ ಕ್ರೆಡಿಟ್ ಟು GDP ಗ್ಯಾಪ್ ಆಲ್ರೆಡಿ ನಾನು ಹೇಳಿದೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ನೋಡಿಲಿ 2013-14 ನಮ್ಗೆ ಏನಾಗಿದೆ ಸೊ ಇದು ನೆಗೆಟಿವ್ ಅಲ್ಲಿ ಇದೆ ಅಥವಾ ಕಡಿಮೆ ಆಗ್ತಿರೋದನ್ನ ಕಾಣುತ್ತೆ ಮೊದಲಾದ್ರೆ ಇದು ಜಾಸ್ತಿ ಇತ್ತು ಕ್ರೆಡಿಟ್ ಟು GDP ರೇಷ್ಯೋ ಜಾಸ್ತಿ ಇತ್ತು ಈಗೇನಾಗ್ತದೆ ಅದು ಕಡಿಮೆ ಆಗ್ತಿರೋದನ್ನ ನೋಡ್ತೀವಿ ಸೊ ಅದರ ಜೊತೆಯಲ್ಲಿ ಯಾಕೆ ನಾವು 1998-2002 ಅಥವಾ 1991 ನಂತರದ ಕಾಲಘಟ್ಟವನ್ನ ಮತ್ತೆ 2014-22 ಕಂಪೇರ್ ಮಾಡಿದ್ವಿ ಅಂತಂದಾಗ ಸೊ ಈ ಕಾರಣಕ್ಕಾಗಿ ಕಂಪೇರ್ ಮಾಡಿದ್ವಿ ಎರಡೂ ಕಡೆ ಏನಿತ್ತು ಶಾಕ್ಸ್ ಇತ್ತು 1998-2002 ನಮ್ಗೆ ಏನ್ ಕಾಣುತ್ತೆ ನ್ಯೂಕ್ಲಿಯರ್ ಡಿವೈಸ್ ಟೆಸ್ಟಿಂಗ್ ಕಾಣುತ್ತೆ ಅದರಿಂದ ಸ್ಯಾಂಕ್ಷನ್ಸ್ ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಮತ್ತೆ ಕಾರ್ಪೊರೇಟ್ ಸೆಕ್ಟರ್ ಡಿಲಿವರೇಜಿಂಗ್ ಅಂಡ್ ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್ ಸೊ ಆ ಕಾರಣಕ್ಕಾಗಿ ಕೂಡ ಕಾಣ್ತೀವಿ ಅದರ ಜೊತೆಯಲ್ಲಿ 2 ಸಕ್ಸೆಸಿವ್ ಡ್ರಾಪ್ ಬರದ ಸಿಚುವೇಶನ್ ನೈನ್ 11 ನ ಒಂದು ಪರ್ಟಿಕ್ಯುಲರ್ ಆದಂತಹ ಅಟ್ಯಾಕ್ ಆಗಿರ್ಬೋದು US ರಿಸೆಷನ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಬಸ್ಟ್ ಆಗಿರ್ಬೋದು ಇವೆಲ್ಲ ಕಾರಣಗಳಿಂದಾಗಿ ನಮ್ಗೆ ಏನಾಗಿದೆ ಸೊ 1998-2002 ಮಧ್ಯದಲ್ಲಿ ಶಾಕ್ಸ್ ಇದೆ ಸಿಮಿಲರ್ಲಿ 2014-2022 ಮಧ್ಯದಲ್ಲಿ ಸೊ ಪೀರಿಯಡ್ ಆಫ್ ಬ್ಯಾಂಕಿಂಗ್ ನಾನ್ ಬ್ಯಾಂಕಿಂಗ್ ಆಸ್ ವೆಲ್ ಆಸ್ ನಾನ್ ಫೈನಾನ್ಷಿಯಲ್ ಕಾರ್ಪೊರೇಟ್ ಸೆಕ್ಟರ್ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಸ್ ಅಂದ್ರೆ ಏನು ಅವರು NPA ಇದೆ NPA ನ ಅವ್ರು ಜಾಸ್ತಿ ಆಗಿ ಅಥವಾ ರಿಕವರಿ ಜಾಸ್ತಿ ಮಾಡೋದಕ್ಕಾಗ್ತಿಲ್ಲ ಆ ಕಾರಣಕ್ಕಾಗಿ ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಕಾಣ್ತದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಕಾಣ್ತಾ ಇದೆ ಅದರ ಜೊತೆಯಲ್ಲಿ ಪ್ಯಾಂಡಮಿಕ್ ಶೋ
ಅನ್ಪ್ರೆಸಿಡೆಂಟೆಡ್ ಪ್ಯಾಂಡಮಿಕ್. ಸೊ ಈ ಪ್ಯಾಂಡಮಿಕ್ ನಿಂದಾಗಿ ನಮ್ಗೆನಾಗುತ್ತೆ, ಸಡನ್ ಆಗಿ ಇನ್ಫ್ಲೇಷನ್ ಆಗ್ತಾ ಇದೆ, ಗ್ಲೋಬಲ್ ಕಮ್ಯುನಿಟಿ ಪ್ರೈಸ್ ಅದರ ಜೊತೆಯಲ್ಲಿ. ಸೊ ಟೈಟ್ನಿಂಗ್ ಫೈನಾನ್ಷಿಯಲ್ ಕಂಡೀಷನ್ಸ್ ಇಂದಾಗಿ ಕೂಡ ಟೈಟ್ನಿಂಗ್ ಮನಿಟರಿ ಪಾಲಿಸಿ, ಟೈಟ್ ಮನಿ ಪಾಲಿಸಿ. ಸೊ ಅದರಿಂದಾಗಿ ಕೂಡ ಹಲವಾರು ಚೇಂಜಸ್ಗಳು ನಮಗೆ ಕಾಣ್ತಾ ಇದೆ. ಸೊ ಇದೆಲ್ಲ ಶಾಕ್ಸ್, ಎಕಾನಮಿಯ ಒಳಗಡೆ ಇದ್ದಂಥ ಶಾಕ್ ಏನು. ಸೊ ಈ ಸಂದರ್ಭ ಹಾಗಾದ್ರೆ 1998 ಎರಡ್ ಸಾವಿರದ ಎರಡರ ಮಧ್ಯದಲ್ಲಿ ಏನೇನು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಮಾಡಿದ್ವಿ, ಇಂಟ್ರೆಸ್ಟ್ ರೇಟ್ ಡಿರೆಗ್ಯುಲೇಷನ್ ಮಾಡಿದ್ವಿ ಅಂದ್ರೆ ಮೊದಲು ಏನಾಗ್ತಿತ್ತು, ಆರ್ ಬಿ ಐ ಎಷ್ಟು ಸಾಲದ ಮೇಲಿನ ಬಡ್ಡಿ ದರ ಇರಬೇಕು ಅಂತ ಬ್ಯಾಂಕ್ ಹೇಳ್ತಾ ಇತ್ತು. ಆ ನಂತರದಲ್ಲಿ ಡಿರೆಗ್ಯುಲೇಷನ್ ಮಾಡಿದಾಗ ಏನ್ ಮಾಡ್ತೀವಿ, ಆರ್ ಬಿ ಐ ಇನ್ ಮುಂದೆ ಹೇಳೋದಕ್ಕೆ ಹೋಗಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತೀವಿ, ಬ್ಯಾಂಕ್ಗಳೇ ತನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಹೇಳ್ತಾರೆ. ಪ್ರೈವಟೈಸೇಷನ್ ಮಾಡೋದಂತ ಪ್ರಯತ್ನ, ಲಿಬರಲೈಸೇಷನ್ ಮಾಡುವಂತ ಪ್ರಯತ್ನ, ಅಸೆಟ್ ರಿಕವರಿ ಫಾರ್ ಬ್ಯಾಂಕ್ಸ್ ಇದನ್ನು ಕೂಡ ಜಾಸ್ತಿ ಮಾಡುವಂತ ಪ್ರಯತ್ನ, ಅದಕ್ಕಾಗಿ ನಾವೇನ್ ಮಾಡ್ತೀವಿ ಸರ್ಫೇಸ್ ಆಕ್ಟ್ ಅನ್ನ ತಂದಿದ್ವಿ. ಸೊ ಅದ್ರ ಜೊತೆಲಿ ಐ ಬಿ ಸಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕ್ರಾಪ್ಸಿ ಕೋಡ್ ಕೂಡ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಯೋಜನೆಗಳನ್ನು ತಂದಿವಿ. ಎಫ್ ಆರ್ ಬಿ ಎಂ ಆಕ್ಟ್ ಅನ್ನ ಮಾಡೋದ್ರ ಮೂಲಕ ಫಿಸಲ್ ಡೆಪಿಸಿಟ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೇಮ್ 2014-27 ಮಧ್ಯದಲ್ಲಿ ಏನ್ ಮಾಡಿದ್ವಿ, ಯುನಿಕ್ ಐಡೆಂಟಿಟಿ ಕಾರ್ಡ್ಗಳನ್ನು ಕೊಡೋದಾಗಿರ್ಬೋದು, ಆಧಾರ್ ಕಾರ್ಡ್ಗಳು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಜಾಮ್ ಟ್ರಿನಿಟಿಗಳನ್ನು ತರೋದ್ರ ಮೂಲಕ ಆಗಿರ್ಬೋದು, ಜಿ ಎಸ್ ಟಿ ಫಾರ್ಮಲೈಸೇಷನ್, ಜಿ ಎಸ್ ಟಿ ಮೂಲಕ ಯಾರ್ಯಾರು ಒಳಗಡೆ ಬರ್ತಾ ಇದ್ರೆ ಅವ್ರನ್ನೆಲ್ಲ ಫಾರ್ಮಲ್ ಸೆಕ್ಟರ್ ನ ಒಳಗಡೆ ಇನ್ಕ್ಲೂಡ್ ಮಾಡುವಂತ ಪ್ರಯತ್ನ ಆಗಿರ್ಬೋದು. ಐ ಬಿ ಸಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕ್ರಪ್ಸಿ ಕೋಡ್ ಅನ್ನು ತತ್ತಿದೀವಿ. ಸೊ ಅದೇ ರೀತಿಯಲ್ಲಿ ನಾವೇನ್ ನೋಡ್ತೀವಿ, ಪ್ರೈವಟೈಸೇಷನ್, ಓಕೆ ಪ್ರೈವಟೈಸೇಷನ್ ನ ಮಾಡುವಂತ ಪ್ರಯತ್ನ ಇಲ್ಲಿ ಕಂಟಿನ್ಯೂ ಆಗ್ತಿದೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಟ್ಯಾಕ್ಸ್ ರೇಟ್ ಅನ್ನ ರಾಷನಲೈಸೇಷನ್ ಮಾಡೋದು ಅಥವಾ ಸಿಂಪ್ಲಿಫಿಕೇಶನ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ. ಸೊ ಡಿಕ್ರಿಮಿನಲೈಸೇಷನ್ ಆಫ್ ಅಫೆನ್ಸಸ್ 2013 ನ್ಯೂ ಕಂಪನೀಸ್ ಆಕ್ಟ್ ಅಲ್ಲಿ ನೋಡ್ತಿದೀವಿ. ವ್ಯಾಕ್ಸಿನ್ ರೋಲ್ ಔಟ್, ಎಲ್ಲರಿಗೂ ವ್ಯಾಕ್ಸಿನ್ ಅನ್ನ ಲಸಿಕೆಯನ್ನ ಅಂದ್ರೆ COVID-19 ಲಸಿಕೆಯನ್ನ ಕೊಡುವಂತ ಪ್ರಯತ್ನ, ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ರಿಫಾರ್ಮ್ಸ್ ಅಗೇನ್ ಇಲ್ಲಿ ಕೂಡ ಫಿಸಲ್ ಡೆಪಿಸಿಟ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ, ಆತ್ಮ ನಿರ್ಭರ್ ಭಾರತ್ ಮತ್ತೆ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗಳ ಮೂಲಕ. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನ ಜಾಸ್ತಿ ಮಾಡೋದು, ಫಾರ್ಮಲೈಸೇಷನ್ ಅನ್ನ ಜಾಸ್ತಿ ಮಾಡೋದು, ಅದರ ಜೊತೆ ಜೊತೆಯಲ್ಲಿ ಹೆಚ್ಚಿನ ಪ್ರೊಡಕ್ಷನ್ ಅನ್ನ ಮಾಡೋದಕ್ಕೆ, ಭಾರತದ ಒಳಗಡೆ ಹೆಚ್ಚಿನ ಪ್ರೊಡಕ್ಷನ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇವೆಲ್ಲ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನ ನಾವು ಮಾಡಿರ್ಬೋದು 2014-27 ಸಂದರ್ಭದಲ್ಲಿ. ಸೊ ಹಾಗಾದ್ರೆ ಇದರಿಂದ ಏನಾದ್ರೂ ಗ್ರೋತ್ ರಿಟರ್ನ್ಸ್ ಕಾಣುತ್ತಾ, ಬೆಳವಣಿಗೆಗಳು ಕಾಣುತ್ತಾ ಅಂತ ಕೇಳಿದಾಗ ಎಸ್. ಸೊ ಇಲ್ಲಿ ನಮ್ಗೆ ಏನ್ ಕಾಣುತ್ತೆ, 1998-2002 ಮಧ್ಯದಲ್ಲಿ ಶಾಕ್ ನ ಟೈಮಲ್ಲಿ ಗ್ರೋತ್ ಆದಂಗ ಅನ್ಸಲ್ಲ, ಆದ್ರೆ ಶಾಕ್ ಹೋದ ನಂತರ ನಮ್ಗೇನಾಗುತ್ತೆ, ಸೊ ವಾಪಸ್ ಗ್ರೋತ್ ವಾಪಸ್ ಆಗಿರೋದು ಕಾಣುತ್ತೆ, ರಿಟರ್ನ್ ಆಗಿರೋದು ಕಾಣುತ್ತೆ. ಸೊ ಅದೇ ರೀತಿಯಲ್ಲಿ ನಾವೇನ್ ನೋಡ್ತೀವಿ, ಯಾವಾಗ ಶಾಕ್ಗಳು ಫೇಡ್ ಅವೇ ಆಗುತ್ತೆ, ಫೇಡ್ ಅವೇ ಅಂತಂದಂಗೆ ಹೊರಗಡೆ ಹೋಗುತ್ತೆ ಅಥವಾ ಕಾಣಲ್ಲ ಶಾಕ್ಗಳು, ಆವಾಗ ಏನಾಗುತ್ತೆ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಬಹಳ ಹೆಲ್ಪ್ ಮಾಡಿದೆ. ಅದರಲ್ಲಿ ನಾವೇನಂದ್ರೆ 1998-2002 ಮಧ್ಯದಲ್ಲಿ ನೀವು ನೋಡೋದಕ್ಕೆ ಹೋದ್ರೆ, ಆ ಸಂದರ್ಭದಲ್ಲಿ ನಮ್ಗೇನಾಗಿದೆ, ಗ್ಲೋಬಲ್ ಎವರೇಜ್ ಜಿ ಡಿ ಪಿ ಗ್ರೋತ್ ರೇಟ್ 4.8% ಇದ್ರೆ, ಭಾರತ ಇದೆಲ್ಲ ರಿಫಾರ್ಮ್ಸ್ ಗಳನ್ನ ಮಾಡಿರೋದ್ರಿಂದಾಗಿ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಏನಾಗಿತ್ತು, 8% ಆಗಿತ್ತು, ಅಥವಾ ಜಾಗತಿಕ ಮಟ್ಟಕ್ಕಿಂತ ಡಬಲ್ ರೇಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಗ್ರೋತ್ ಅನ್ನ ಕಂಡಿದ್ವಿ. ಸಿಮಿಲರ್ ವೇ ಈಗಿನ ಸಿಚುವೇಶನ್ 2014-22 ನಾವೇನ್ ನೋಡ್ತೀವಿ, ಬ್ಯಾಲೆನ್ಸ್ ಶೀಟ್ ಏನಾಗಿದೆ ಇದು, ಸೊ ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸೊ ಈ ಬ್ಯಾಡ್ ಬ್ಯಾಂಕ್ ಅಂತ ಒಂದೊಂದು ಇನಿಷಿಯೇಟಿವ್ಸ್ ಇಂದ ನಮ್ಗೇನಾಗ್ತದೆ, ಸೊ ಬ್ಯಾಂಕಿಂಗ್ ಬ್ಯಾಂಕ್ ನ ಬ್ಯಾಲೆನ್ಸ್ ಶೀಟ್ಗಳು ಇಂಪ್ರೂವ್ ಆಗ್ತಿರೋದು ಕಾಣ್ತಾ ಇದೆ, ಅಥವಾ ಫೈನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಆಗ್ತಿರೋದು ಕಾಣುತ್ತೆ. ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ನಾವೇನ್ ನೋಡ್ತೀವಿ, ಅರೌಂಡ್ 30% ಪಾಯಿಂಟ್ಸ್ ನಷ್ಟನ್ನ ಡಿಲಿವರೇಜ್ ಮಾಡಿದ್ವಿ, ಅಂದ್ರೆ ನಾನ್ ಫೈನಾನ್ಷಿಯಲ್ ಪ್ರೈವೇಟ್ ಸೆಕ್ಟರ್ ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ ಇದೆಯಲ್ಲ, ಇದನ್ನ ಕಡಿಮೆ ಮಾಡಿದ್ವಿ, ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ ಅದನ್ನ ಕಡಿಮೆ ಮಾಡಿದ್ವಿ. ಅದರ ಜೊತೆಲಿ ಎಂಫಸಿಸ್ ಆನ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ವೈಲ್ ಡೀಲಿಂಗ್ ವಿತ್ ಗ್ಲೋಬಲ್ ಶಾಕ್. ಸೊ ಈ ತರದ ಶಾಕ್ ಗಳ ಜೊತೆಯಲ್ಲಿ ಡೀಲ್ ಮಾಡ್ತಾನೆ, ನಮ್ಮ ದೇಶದ ಸಮಗ್ರ ಅರ್ಥವ್ಯವಸ್ಥೆಯ ಬಗ್ಗೆ ಕೂಡ ಲಕ್ಷ್ಯವನ್ನ ಅಥವಾ ಅದರ ಸ್ಥಿರತೆಯ ಬಗ್ಗೆ ಕೂಡ ಲಕ್ಷ್ಯ ವಹಿಸ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಇನ್ನು ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಾಗಾದ್ರೆ ಗ್ರೋತ್ ಆಗತ್ತಾ ಅಂತ ಹೇಳಿದಾಗ ಇವರು ಎಸ್ ಆಗತ್ತೆ ಮುಂದೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣವನ್ನ ಏನ್ ಹೇಳ್ತಾರೆ, ಕೆಲವೊಂದು ಗ್ರೋತ್ ಮ್ಯಾಗ್ನೆಟ್ಸ್ ಇದೆ ನಮ್ಮಲ್ಲಿ, ಅದು ಗ್ರೋತ್ ಅನ್ನ ಆಕರ್ಷಣೆ ಮಾಡುತ್ತೆ, ಬೆಳವಣಿಗೆಯನ್ನ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಯಾವ್ಯಾವ್ದು ಈ ತರದ ಹೋಪ್ಫುಲ್ ಆದಂತಹ ಸಿಚುವೇಶನ್ ಮತ್ತೊಂದು ಸಾಕ್ ಬಂದಿಲ್ಲ ಅಂತಂದ್ರೆ ಅದು ಯಾವ್ದು ಅಂತ ಕೇಳಿದ್ರೆ, ಒಂದು ಹೆಲ್ತಿ ಫೈನಾನ್ಷಿಯಲ್ ಸಿಸ್ಟಮ್. ಸೊ ನಮ್ಮ ಹಣಕಾಸು ವ್ಯವಸ್ಥೆ ಸುಸ್ಥಿರವಾಗಿರೋದ್ರಿಂದಾಗಿ ಮುಂದೆ ಏನಾಗುತ್ತೆ, ಇದರಿಂದ ಡೆಫಿನೆಟ್ ಆಗಿ ಈಲ್ಡ್ ಬರುತ್ತೆ ಅಂತ ಹೇಳ್ತಿದ್ರೆ, ಡಿಜಿಟಲ್ ಇನಿಷಿಯೇಟಿವ್ ಮತ್ತೆ ಫಾರ್ಮಲೈಸೇಷನ್ ಇಂದಾಗಿ ಕ್ರೆಡಿಟ್ ರಿಸ್ಕ್ ನ ಬಗ್ಗೆ ಮಾಹಿತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಈ ಸಾಲ ತಗೋತೀನಿ ಅಂತಂದ್ರೆ ಆ ಸಾಲ ಎನ್ ಪಿ ಎ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನಾನು ಮೊದಲು ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದೀನಿ ಅದರ ಬಗ್ಗೆ ಮಾಹಿತಿ ಸಿಗ್ಬೇಕು. ಈಗ ನಾವೇನ್ ನೋಡ್ತೀವಿ, ಯಾವ್ದಾದ್ರು ಕಂಪನಿ ಅಥವಾ ಯಾವ್ದಾದ್ರು ಬ್ಯಾಂಕ್ ಸಾಲ ಕೊಡ್ಬೇಕು ಅಂತಂದ್ರೆ ಮೊದಲು ನಮ್ಮ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡುತ್ತೆ. ಸೊ ಈ ತರದ ಡಾಟಾಗಳು ಸಿಗ್ತಾ ಇದೆ, ಈ ಫಾರ್ಮಲೈಸೇಷನ್ ಆಗಿರೋದ್ರಿಂದಾಗಿ, ಎಲ್ಲ ಡಿಜಿಟಲ್ ಇನಿಷಿಯೇಟಿವ್ಸ್ ಆಗಿರೋದ್ರಿಂದಾಗಿ ಇವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ. ಅದರಿಂದ ಏನಾಗುತ್ತೆ, ಕ್ರೆಡಿಟ್ ರಿಸ್ಕ್ ಅನ್ನ ಮೊದಲೇ ಮೆಜರ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಸಾಲ ಕೊಡ್ತಾರೆ. ಅದರ ಜೊತೆಲಿ ಹೈಯರ್ ಫೈನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರಿಗೂ ಕೂಡ ಹಣಕಾಸು ಸೇವೆಗಳನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಮೋರ್ ಎಕನಾಮಿಕ್ ಅಪಾರ್ಚುನಿಟೀಸ್,
ಹೊಸ ಹೊಸ ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂತ ಒಂದು ಅವಕಾಶ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಎಲ್ಲಾ ದೇಶಗಳಿಗಿಂತ ಹೆಚ್ಚಾಗಿರೋದು ಜನಸಂಖ್ಯೆ. ಆ ಜನಸಂಖ್ಯೆಯನ್ನ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅದರಿಂದನೂ ಕೂಡ ನಮಗೆ ಲಾಭ ಇದೆ. ಆ ಜನಸಂಖ್ಯೆಯನ್ನ ನಾವೇನ್ ಕರಿತೀವಿ, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಅಥವಾ ಸೊ ಇನ್ನೊಂದು ರೀತಿಯಲ್ಲಿ ನಾವೇನ್ ಕರಿಬಹುದು, ಇನ್ನ ಜನಸಂಖ್ಯಾ ಲಾಭಾಂಶ ಅಂತ ಕರಿಬಹುದು. ಆದ್ರೆ ಎಕ್ಸಾಕ್ಟ್ ಆಗಿ ನಾವು ನೋಡ್ಕೋದ್ರೆ ಜನಸಂಖ್ಯೆ. ಸೊ ಈ ಜನರಲ್ಲಿ ವರ್ಕಿಂಗ್ ಏಜ್, ವರ್ಕಿಂಗ್ ಏಜ್ ಏನಿರ್ತಾರಲ್ಲ, ಸೊ ಅಂದ್ರೆ ಕೆಲಸ ಮಾಡೋದಕ್ಕೆ ಅರ್ಹರಾದಂತ ವಯಸ್ಸಿನವರು, ಅವರ ಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ನೆಕ್ಸ್ಟ್. ಸೊ ಅದು ಕೂಡ ನಮ್ಗೆ ಏನಾಗುತ್ತೆ, ಒಂದು ರೀತಿಯ ಗ್ರೋತ್ ಮ್ಯಾಗ್ನೆಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಭಾರತ. ಸೊ ಹೇಗೆ ಈ ರೀತಿಯ ಈ ಎಲ್ಲ ಗ್ರೋತ್ ಮ್ಯಾಗ್ನೆಟ್ಸ್ ಇಂದಾಗಿ ಬೆಳವಣಿಗೆಯನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಇವರು ಕನ್ಕ್ಲೂಷನ್ ಅಲ್ಲಿ ಅಥವಾ ವೇ ಫಾರ್ವರ್ಡ್ ಅಲ್ಲಿ ಹೇಳಿದ್ರು. ಓಕೆ, ಸೊ ಇವಿಷ್ಟು ನಮಗೆ ಎರಡನೇ ಚಾಪ್ಟರ್. ಓಕೆ, ಸೊ ಇದಿಷ್ಟು ನಮಗೆ ಪೂರ್ತಿಯಾಗಿ ಇಲ್ಲಿಯ ತನಕ ಏನೇನು. ಇನ್ನು ಓವರ್ಆಲ್ ಆಗಿ ವೇ ಫಾರ್ವರ್ಡ್ ಅಂತ ಹೇಳಿದಾಗ ಇಲ್ಲಿಯ ತನಕ ನಾವು ಬಹಳಷ್ಟು ರಿಫಾರ್ಮ್ಸ್ ಅನ್ನ ಮಾಡಿದೀವಿ. ಅದನ್ನು ಕೂಡ ಮುಂದೆ ಮತ್ತೂ ರಿಫಾರ್ಮ್ಸ್ ಗಳನ್ನ ಮಾಡ್ತೀವಿ, ಸುಧಾರಣೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಅದರ ಒಳಗಡೆ ಏನಿದೆ, ಪ್ರೈವೇಟ್ ಸೆಕ್ಟರ್ ನವರಿಗೆ ಜಾಸ್ತಿ ಅಪಾರ್ಚುನಿಟಿಯನ್ನ ಕೊಡೋದು ಅಥವಾ ವ್ಯವಸ್ಥೆಯನ್ನ ಸರಳೀಕರಣಗೊಳಿಸೋದು, ಅದನ್ನೇ ಡಿರೆಗ್ಯುಲೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಅಂತ ಕರಿತಿದ್ರು. ಸೊ ಪವರ್ ಸೆಕ್ಟರ್ ಇಶ್ಯೂಸ್ ಅನ್ನ ಆದಷ್ಟು ಕಡಿಮೆ ಮಾಡೋದು, ಅದರಲ್ಲಿ ಕೂಡ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಅಥವಾ ಡಿಸ್ಕಾಮ್ಗಳಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಬಹಳಷ್ಟು ಲಾಸ್ಗಳನ್ನು ಹೊಂದಿದೆ ಡಿಸ್ಕಾಮ್ಗಳು, ಅವುಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಎಜುಕೇಶನ್ ಮತ್ತೆ ಸ್ಕಿಲ್ಲಿಂಗ್ ಅನ್ನ ಇಂಡಸ್ಟ್ರಿ ಯಾವ ರೀತಿಯ ಬೇಡಿಕೆಯನ್ನ ಕೇಳ್ತಾ ಇದೆ ಅದರ ಆಧಾರದ ಮೇಲೆ ಎಜುಕೇಶನ್ ಮತ್ತೆ ಸ್ಕಿಲ್ಲಿಂಗ್ ಅನ್ನ ಸೊ ಇಂಪ್ರೂವ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಲೈಮೇಟ್ ಚೇಂಜ್ ಮತ್ತೆ ಎನರ್ಜಿ ಟ್ರಾನ್ಸಿಷನ್ ಅನ್ನ ಮಾಡುವಂಥದ್ದು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೇಂಜಸ್ಗಳನ್ನ ಅಥವಾ ಪಾಲಿಸಿಗಳನ್ನ ಮಾಡೋದು, ಅವೆಲ್ಲ ಚೇಂಜಸ್ಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಹೊಂದಿರುವುದು, ಅದರ ಜೊತೆಯಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ಏನಿರ್ತೀವಿ, ಹಸಿವಿಗಿಂತ ಹೆಚ್ಚಾಗಿ ಬೊಜ್ಜನ್ನ ನೋಡ್ತಿದ್ವಿ, ಈ ಬೊಜ್ಜನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಮಾಡೋದಾಗಿರ್ಬೋದು. ಸೊ ಅದಕ್ಕಾಗಿ ಒಂದು ಆರೋಗ್ಯಯುತವಾದಂತ ಜೀವನ ಕ್ರಮವನ್ನ ರೂಪಿಸೋದಾಗಿರ್ಬೋದು, ಅಂತದನ್ನ ಕೂಡ ಮಾಡ್ಬೇಕು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಈ ಬೇರೆ ಬೇರೆ ಸೊ ಪಬ್ಲಿಕ್ ಸೆಕ್ಟರ್ ಆಸ್ಪೆಕ್ಟ್ ಗಳಿರುತ್ತೆ, ಅದನ್ನ ಮನಿಟೈಸೇಷನ್ ಮಾಡುವಂತ ಪ್ರಯತ್ನ. ಅಂದ್ರೆ ಮೀನಿಂಗ್ ಏನು, ಸರ್ಕಾರದ ಅಡಿಯಲ್ಲಿರುವಂತಹ ಸ್ವತ್ತುಗಳೇನಿದೆ ಅದನ್ನ ಖಾಸಗಿಯವರಿಗೆ ಲೀಸ್ಗೆ ಕೊಡೋದು ಅಥವಾ ರೆಂಟ್ಗೆ ಕೊಡೋದ್ರ ಮೂಲಕ ಅದರ ಮೂಲಕ ಹಣವನ್ನ ಕ್ರಿಯೇಟ್ ಮಾಡಿಕೊಂಡು ಆ ಹಣವನ್ನ ಇನ್ನುಳಿದ ಮೂಲ ಸೌಕರ್ಯವನ್ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡೋದಾಗಿರ್ಬೋದು. ಅದರ ಜೊತೆಯಲ್ಲಿ MSMEಗಳ ಮೇಲೆ ಏನೇನು ಕಂಪ್ಲೈನ್ಸ್ ಬರ್ಡನ್ಸ್ ಇದೆ ಅದನ್ನ ಆದಷ್ಟು ಕಡಿಮೆ ಮಾಡಿ MSMEಗಳು ಕೂಡ ಸುಲಲಿತವಾಗಿ ಕೆಲಸ ಮಾಡುವಂತ ಪ್ರಯತ್ನ ಮಾಡುವುದು, ಇವಿಷ್ಟು ಇನ್ನು ಮುಂದೆ ನಾವೇನಾದರೂ ರಿಫಾರ್ಮ್ಸ್ಗಳನ್ನ ಮಾಡಿದ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವಿಷ್ಟು ನಮ್ಗೆ ಎರಡನೇ ಚಾಪ್ಟರ್ ಯಾವ್ಯಾವ ಸೊ ರಿಫಾರ್ಮ್ಸ್ಗಳ ಬಗ್ಗೆ, ಸುಧಾರಣೆಗಳ ಬಗ್ಗೆ ಮಾತಾಡುತ್ತೆ, ಮತ್ತೆ ಯಾಕೆ 1991 ಕಾಲಘಟ್ಟವನ್ನ ಈಗಿನ ಕಾಲಘಟ್ಟದ ಜೊತೆಯಲ್ಲಿ ಕಂಪೇರ್ ಮಾಡ್ತಿದೆ ಅನ್ನೋದನ್ನ ತಿಳಿಸ್ಕೊಳ್ಳೋದು. ಸೊ ಇದಿಷ್ಟು ಎರಡನೇ ಚಾಪ್ಟರ್. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದೆ, ಇದರಿಂದ ಇಂಡಿಯನ್ ಎಕನಾಮಿಕ್ ಸರ್ವೆ ಏನು UPSC ಮಟ್ಟಕ್ಕೆ ನೀವು ಓದೋದಕ್ಕೆ ಬೇಕಾಗ್ತಿದೆ ಅದರ ಲೆವೆಲ್ಗೆ ನಿಮ್ಗೆ ಅರ್ಥ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಕನ್ನಡದಲ್ಲಿ UPSCಗೆ ಸಂಬಂಧಪಟ್ಟಂತ ಕಂಟೆಂಟ್ ಸಿಗ್ತಾ ಇರೋದಕ್ಕೆ ಖುಷಿ ಆಗ್ತಿದೆ ಅಂತಂದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ, ಅನುಮಾನಗಳಿದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅದರ ಜೊತೆಯಲ್ಲಿ ಈ ಒಂದು ವಿಡಿಯೋ ಸೀರೀಸ್ ಅನ್ನ ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಅದರ ಜೊತೆಯಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನೀವೇನಾದರೂ ಇನ್ನೊಂದು ತನಕ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು.